ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆಯ ಮೊದಲನೆಯ ಕಂತಿನಲ್ಲಿ ನಾವಿದ್ದೇವೆ ಮೂರನೆಯ ದಿವಸ ಇಂದು ನಿನ್ನೆ ನಾನು ಆರಂಭದಲ್ಲಿ ರಾಮಾಯಣದ ಪರಂಪರೆ ಶಿಲ್ಪ ಚಿತ್ರ ನೃತ್ಯ ಗೀತ ವಾದಿತ್ರ ನಾಟ್ಯ ಇತ್ಯಾದಿಯಾಗಿ ಅಸಂಖ್ಯ ಪ್ರಕಾರದಲ್ಲಿ ಬೆಳೆದು ಬಂತು ಅಂತ ಹೇಳಿದೆ ಆಗ ಅಗ್ನೇಷಿಯಾದಲ್ಲಿ ಯಾವ ರೀತಿಯಾಗಿ ಬೆಳೆದಿದೆ ಎನ್ನುವ ಮಾತನ್ನು ಹೇಳುವಲ್ಲಿ ಒಂದು ಅಂಶವನ್ನು ಮರೆತೆ ಅದು ರಾಮಾಯಣದ ಮೂರ್ತಿ ಶಿಲ್ಪದ ಬಗೆಗೆ ಹೇಳ್ತಕ್ಕಂಥದ್ದು ಅದು ದಾರಿಯಲ್ಲಿ ಇದನ್ನು ಹೇಳಬೇಕು ಅಂತ ಅಂದುಕೊಂಡು ಬಂದವನು ಮಾತಿನ ವೋಗದಲ್ಲಿ ಮರೆತದ್ದಾಯಿತು ಮತ್ತೆ ನನ್ನ ತರುಣ ಮಿತ್ರ ಅರ್ಜುನ್ ಭರದ್ವಾಜ್ ಜ್ಞಾಪಿಸಿಕೊಟ್ರು ನೋಡಿ ಬಂದಿದ್ದು ನಾವು ಅದಕ್ಕೆ ಹೆಚ್ಚು ಹೇಳಲೇಬೇಕು ಅನ್ನುವ ಕಾತರ ಕಾಡತ್ತೆ ಅದೇನೆಂದರೆ ಪ್ರಾಂಬನನ್ ಅಂತ ಯಾವುದಿದೆ ಆ ಜಾಗದಲ್ಲಿ ಅದು ಇರತಕ್ಕಂಥದ್ದು ಯವದ್ವೀಪ ಜಾವಾದಲ್ಲಿರ್ತಕ್ಕಂಥದ್ದು ಇಂಡೋನೇಷ್ಯಾದಲ್ಲಿ ಅಲ್ಲಿ ಪ್ರಾಂಬನನ್ನಲ್ಲಿ ತ್ರಿಮೂರ್ತಿ ದೇವಾಲಯ ಇದೆ ಮಧ್ಯದಲ್ಲಿ ಶಿವ ದೇವಾಲಯ ಉನ್ನತವಾದ ವೇದಿಕೆಯ ಮೇಲೆ ಉಂಟು ಆ ದೇವಾಲಯಗಳ ಎದುರುಗಡೆಯೆಲ್ಲ ಆ ದೇವರಗಳ ವಾಹನಗಳ ವಿಗ್ರಹಗಳನ್ನು ಇಟ್ಟಿರ್ತಕ್ಕಂಥ ದೇವಾಲಯಗಳನ್ನು ಎಲ್ಲ ಮಾಡಿದ್ದಾರೆ ಅವುಗಳಿಗೆ ವಾಹನ ಎಲ್ಲ ಇಲ್ಲ ಆ ಮಧ್ಯದ ಶಿವ ದೇವಾಲಯದ ಪ್ರಾಕಾರದಲ್ಲಿ ಹೊರಗಡೆಗೆ ಕರ್ಣಶಿಲ್ಪಗಳಿವೆ ಆ ಕರ್ಣಶಿಲ್ಪಗಳನ್ನು ಕುರಿತು ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅವರು ಸಂಶೋಧನೆ ಮಾಡಿದ್ದಾರೆ ಎಂಟು ಒಂಬತ್ತನೇ ಶತಮಾನದಲ್ಲಿ ನಿರ್ಮಿತವಾದ ದೇವಾಲಯಗಳು ಆ ಕರ್ಣಶಿಲ್ಪಗಳ ಹಿಂಭಾಗದಲ್ಲಿ ಅಂದರೆ ದೇವಸ್ಥಾನದ ಪ್ರದಕ್ಷಿಣ ಪಥಕ್ಕೆ ಬಂದಾಗ ಒಳಗಡೆನೆ ಪ್ರದಕ್ಷಿಣ ಪಥ ಇದೆ ಅಲ್ಲಿ ಬಂದಾಗ ರಾಮಾಯಣದ್ದು ಕಾಣಿಸುತ್ತದೆ ಅದು ಮಿಕ್ಕ ದೇವಾಲಯಗಳಿಗೂ ಕೂಡ ವಿಸ್ತರಿಸಿಕೊಂಡಿದೆ ಪ್ರಧಾನವಾಗಿ ಮಧ್ಯದ ಶಿವ ದೇವಾಲಯದಲ್ಲಿದೆ ಅದನ್ನು ಬಿಟ್ಟರೆ ಅಮೃತಾಪುರ ಇವೆರಡು ಬಿಟ್ಟರೆ ಈ ಸಂಖ್ಯೆಯಲ್ಲಿ ರಾಮಾಯಣದ್ದು ಯಾವುದೂ ಇಲ್ಲ ಆದರೆ ಪ್ರಾಂಹಣನಲ್ಲಿರುವ ರಾಮಾಯಣದ ವಿಗ್ರಹಗಳ ಸೌಂದರ್ಯ ಆ ಮಟ್ಟದ್ದಲ್ಲ ಆದರೆ ನಮ್ಮ ಅಮೃತಾಪುರದಲ್ಲಿರುವ ರಾಮಾಯಣದ ಮತ್ತು ಮಹಾಭಾರತ ಭಾಗವತದ ಮೂರ್ತಿ ಶಿಲ್ಪಗಳು ಒಬ್ಬು ಶಿಲ್ಪಗಳ ಸೌಂದರ್ಯ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹಾಗೆಯೇ ಅರ್ಜುನ್ ಜ್ಞಾಪಿಸಿಕೊಟ್ಟದ್ದು ಅಲ್ಲಿ ಅಯೋಧ್ಯ ಅನ್ನೋದನ್ನು ಅಯೋಧ್ಯ ಅಂತ ಕರೀತಾರೆ ರಾಜಧಾನಿ ಅಂದರೆ ಅಯೋಧ್ಯ ರಾಮ ಅಂದರೆ ರಾಜನ ಹೆಸರಲ್ಲ ರಾಮ ಹದಿನೈದನೇ ರಾಮ ಹದಿನಾರನೇ ರಾಮ ಹೀಗೆ ಬರ್ತಾನೆ ಇರ್ತದೆ ರಾಮ ಅನ್ನುವುದು ಸ್ಥಾಯಿ ಭಾವ ಅಂದರೆ ನಮ್ಮಲ್ಲಿ ರಾಮನನ್ನು ರಾಜಾರಾಮ ಅಂತ ಕರಿತೀನಿ ಆ ರಾಜತ್ವ ರಾಮನಿಗೆ ಸದಾ ಇದೆ ಅನ್ನುವ ದೃಷ್ಟಿಯಿಂದ ರಾಮ ಅಂದರೆ ರಾಜನಾಗಿರಬೇಕು ನಾವಿಷ್ಣು ಪೃಥಿವೀಪತಿ ಅಂತ ನಾರಾಮ್ ಪೃಥಿವೀಪತಿ ಅನ್ನುವಂತೆ ಅಲ್ಲಿ ಬಂದಂಥದ್ದು ಅಂತ ಗೊತ್ತಾಗುತ್ತದೆ ಈ ದಾರಿಯಲ್ಲಿ ನೋಡಿದಾಗ ನಾಟಕಗಳಲ್ಲಿ ಬಂದದ್ದು ನಾಟಕಗಳು ಯಕ್ಷಗಾನ ಎಲ್ಲ ಹೇಳದೆ ನಮ್ಮ ದಕ್ಷಿಣ ಕನ್ನಡದ ಯಕ್ಷಗಾನ ವಾಲ್ಮೀಕಿ ಅಂತ ಹೇಳ್ತಕ್ಕಂಥವನು ಪಾರ್ಥಿಸುಬ್ಬ ಕಣಿಪುರದವನು ಕುಂಬಳಸೀಮೆಯವನು ಅಂತ ಆತ ಬರೆದಂಥ ಯಕ್ಷಗಾನದ ಪ್ರಸಂಗಗಳು ನಮ್ಮ ಇಡೀ ಯಕ್ಷಗಾನಕ್ಕೆ ಮೂಲ ಧಾತುವಾಗಿವೆ ಎಲ್ಲ ರಾಮಾಯಣದ ಪ್ರಸಂಗಗಳೇ ಆಗಿವೆ ಈ ಹೊತ್ತಿಗೂ ಕೂಡ ಅತ್ಯಂತ ಜನಪ್ರಿಯವಾಗಿವೆ ಇಲ್ಲೇ ನಮ್ಮ ನಮ್ಮೆದರಿಗೇ ಇರತಕ್ಕಂಥ ಪ್ರಭಾಕರ್ ಉಪಾಧ್ಯಾಯರ ಶೂರ್ಪಣಕ್ಕೆ ಅತ್ಯದ್ಭುತವಾದದ್ದು ಅದು ಆ ಪಂಚವಟಿಯ ಪ್ರಸಂಗದಲ್ಲೇ ಅವನದು ಅತ್ಯುತ್ತಮವಾದ ಪ್ರಸಂಗಗಳಲ್ಲಿ ಪಂಚವಟಿ ಅತಿಕಾಯವಧ ಇತ್ಯಾದಿಗಳೆಲ್ಲ ಉಂಟು ಆ ಪ್ರಸಂಗಗಳನ್ನು ನಮ್ಮ ಘಟ್ಟದ ಮೇಲೆಯೂ ಮಾಡ್ತಾ ಇದ್ರು ಇಷ್ಟೋ ಕಡೆಗಳಲ್ಲಿ ಮಾಡ್ತಾ ಇದ್ದ ಯಕ್ಷಗಾನಗಳಿಗೆ ಬಯಲಾಟಗಳಿಗೆ ಮೂಲ ಮಾತ್ರಕ್ಕೆ ಒಂದೇ ಆಗಿರ್ತಾ ಇತ್ತು ಘಟ್ಟದ ಮೇಲೆ ಕೆಳಗೆ ಅಂತಿಲ್ಲದೆ ಅದರ ಅಭಿನಯ ಕ್ರಮ ವಿನಿಯೋಗ ಮಾತ್ರ ಬೇರೆ ಬೇರೆ ಆಗ್ತಾ ಇತ್ತು ಆಮೇಲೆ ನಾವು ಕಂಪನಿ ನಾಟಕಗಳಲ್ಲಿ ಬೇಕಾದಷ್ಟು ನೋಡ್ತೀವಿ ರಾಮಾಯಣವನ್ನು ಆಧರಿಸಿಕೊಂಡು ಬಂದಂಥದ್ದು ಅಂದರೆ ಒಂದೊಂದು ಕಾಲಕ್ಕೆ ಯಾವ ಯಾವ ತಂತ್ರಜ್ಞಾನ ಬಂದರೂ ಅದರಂತೆ ಮಾಡಿದ್ದು ಕಂಪನಿ ನಾಟಕಗಳು ಹಿಂದಾಗ್ತಿದ್ದಂತೆ ಚಲನಚಿತ್ರ ಬಂತಲ್ಲ ಚಲನಚಿತ್ರ ಯುಗದಲ್ಲಿ ನಾವು ರಾಮಾಯಣವನ್ನು ವಿಶೇಷವಾಗಿ ನೋಡಿದ್ದೀವಿ ಕಡ್ಮೆ ಕಡಿಮೆ ಅಂದರೆ ಒಂದು ಮೂವತ್ತು ನಲವತ್ತು ಸಂಪೂರ್ಣ ರಾಮಾಯಣ ಚಲನಚಿತ್ರಗಳು ಬಂದಿವೆ ತೆಲುಗಿನವರಂತೂ ಅಸಾಮಾನ್ಯವಾಗಿ ತೆಗೆದಿದ್ದಾರೆ ಲವಕುಶಗಳು ಬೇಕಾದಷ್ಟು ಬಂತು ಆಂಧ್ರ ಪ್ರದೇಶದಲ್ಲಿ ಮೊತ್ತ ಮೊದಲಿಗೆ ಲವಕುಶ ಅಂತನ್ನುವುದನ್ನೇ ತೆಗೆದರು ಆಮೇಲೆ ಮತ್ತೊಮ್ಮೆನೂ ಬಂತು ಎಷ್ಟು ಮಟ್ಟಿಗೆ ಜನಪ್ರಿಯವಾಯಿತು ಅಂದರೆ ಆ ಲವಕುಶ ಸಿನಿಮಾ ತೋರಿಸೋದಿಕ್ಕೆ ಅಂತಲೇ ಎಷ್ಟೋ ಟೂರಿಂಗ್ ಟಾಕೀಸ್ಗಳು ಹುಟ್ಟುಕೊಂಡು ಬಂತೆ ನಾನು ನೋಡಿದ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ರಿಲೀಸ್ ಆದದ್ದು ನಾನು ಹುಟ್ಟಿದಾಗಲೇ ರಿಲೀಸ್ ಆದಂಥ ಲವಕುಶ ಆ ಚಲನಚಿತ್ರ ಸುಮಾರು ನೂರ ಎಂಬತ್ತು ಸೆಂಟ್ಗಳಲ್ಲಿ ಶತದಿನೋತ್ಸವ ಆಚರಿಸಿಕೊಳ್ತು ಐವತ್ತಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ ಒಂದು ವರ್ಷ ಓಡತು ಅಂತ ಈ ಕಾಲದಲ್ಲಿ ಒಂದು ವಾರ ಓಡದ್ರೆ ಸಿನಿಮಾ ಆಶ್ಚರ್ಯ ಅನ್ನೋ ಕಾಲದಲ್ಲಿ ಆ ತರಹ ಆ ಪ್ರೊಡ್ಯೂಸರ್ಗಳು ಉದ್ಧಾರವಾಗ್ಬಿಟ್ಟರು ಆ ಸಿನಿಮಾನ ಮಾಡಿಬಿಟ್ಟು ಅಂತ ಅದಕ್ಕೆ ಸಂಗೀತ ಕೊಟ್ಟಂತ ಘಂಟಸಾಲ ವೆಂಕಟೇಶ್ವರ ರಾವ್ ಅವರು ಎಷ್ಟು ಮಟ್ಟಿಗೆ ಅಜರಾಮರವಾಗ್ಬಿಟ್ರು ಅಂದರೆ ಅದರಾದ ಮೇಲೆ ಸಂಗೀತ ವಿದ್ವಾಂಸರೆಲ್ಲ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದಂತೆ ನಾನು ಒಮ್ಮೆ ಪಿ ಸುಶೀಲ ಅವರು ನೋಡಿದ್ದೆ ಆ ಚಲನಚಿತ್ರಕ್ಕೆ ಅವರು ಹಾಡಿದ್ದರು ಆಗ ನಾನು ಆ ಹಾಡುಗಳ ಪ್ರಸ್ತಾವವನ್ನು ಮಾಡಿದ ತಕ್ಷಣ ಆಕೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಯ್ಯೋ ಈ ಹಾಡುಗಳೇ ನಮ್ಮನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದವು ನನಗೆ ಆರಾಧ್ಯ ದೈವರಾದಂಥ ಸತ್ಯಸಾಯಿ ಬಾಬಾನ ಹತ್ತಿರ ಮಾಡಿಕೊಟ್ಟಿದ್ದು ಅಲ್ಲಿಯ ಹಾಡುಗಳು ನಾನು ಹೇಗೆ ಮರೆಯೋದು ನಮಗಳಿಗಂತೂ ಅಜರಾಮರತ್ವ ಕೊಟ್ಟುಬಿಟ್ರು ಘಂಟಸಾಲ ಅವರು ಸಂಗೀತ ಸಂಯೋಜನೆ ಮಾಡಿ ನಮ್ಮ ಮೂಲಕ ಹಾಡಿಸಿ ಅಂತ ಅಲ್ಲಿ ಸುಮಾರು ಐದು ವರ್ಷ ತಗೊಳತ್ತು ಆ ಸಿನಿಮಾ ಮಕ್ಕಳು ಲವಕುಶರ ಪಾತ್ರ ಮಾಡಿದವರು ಬೆಳೆದು ಬಿಟ್ರು ಮಕ್ಕಳ ಬೆಳವಣಿಗೆ ಹೆಚ್ಚಲ್ವ ತಮಿಳ್ನಲ್ಲಿ ಬೇರೆ ಪ್ಯಾರಲಲ್ ವರ್ಷನ್ ಬಂತು ಆಗ ಅಲ್ಲಿ ಹೆಣ್ಣು ಮಕ್ಕಳು ಮಾಡಿದ್ರು ಇನ್ನು ಹೇಳಬಾರದಂತೆ ಆಗ್ಬಿಡ್ತು ಸ್ಥಿತಿ ಹಾಗಿದ್ದಾಗ ಏನು ಮಾಡುವುದು ಗತಿ ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ದುಡ್ಡಿಲ್ಲದೆ ನಿರ್ಮಾಪಕರ ಪಾಪ ಬಡತನದಿಂದ ಅದು ಫಸ್ಟ್ ತೆಲುಗು ಕಲರ್ ಫಿಲ್ಮ್ ಬೇರೆ ಆಗಿತ್ತು ಹಾಗಾಗಿ ಎಷ್ಟೆಷ್ಟೋ ಕಷ್ಟಪಟ್ಟರು ಮಕ್ಕಳು ಬೆಳೆದು ಬಿಟ್ಟಿದ್ದಾರೆ ಡೈರೆಕ್ಟ್ರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಇನ್ನು ಈ ದುಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಗೊತ್ತಿದೆ ಡೈರೆಕ್ಟರ್ ಮಗ ಸಿ ಎಸ್ ರಾವ್ ಅಂತ ಅವರು ತೆಗೆದುಕೊಂಡ್ರು ಮುಂದುವರೆಸಬೇಕು ಸಿನಿಮಾನ ಅಂತ ಪ್ರೊಡ್ಯೂಸರ್ ಹೇಗೋ ಕಥಂಚಿತ್ ಹೊಂದಿಕೆ ಮಾಡಿಕೊಂಡ್ರು ಹಣವನ್ನು ಆಗ ರಶಸ್ ಅಂತ ಕರೀತಾರೆ ರಾ ಫಿಲ್ಮ್ ತೆಗೆದಿದ್ದು ಶೂಟ್ ಮಾಡಿರತಕ್ಕಂಥ ತೆಗೆದಿರೋ ನೋಡಿಬಿಟ್ಟು ಅವರ ತಂದೆ ಮುಂದೆ ಬಂದು ಮಗ ಅಪ್ಪ ಇದೇನು ಉಳಿಸಿದ್ದೀಯಾ ನಿನ್ನ ಅತ್ಯಂತ ರಸವತ್ತಾದ ಘಟ್ಟಗಳು ಉದಾಹರಣೆಗೆ ಸೀತಾ ಪರಿತ್ಯಾಗ ಇರ್ಬೋದು ಸೀತಾ ಪರಿತ್ಯಾಗ ಲಕ್ಷ್ಮಣ ಸೀತೆಯ ಸಂವಾದ ರಾಮ ಪರಿತ್ಯಾಗದ ಹಿನ್ನೆಲೆಯಲ್ಲಿ ದುಃಖ ಪಡತಕ್ಕಂಥದ್ದು ಅಥವಾ ಪರಿತ್ಯಾಗಕ್ಕೆ ಮುಂಚೆ ರಾಮಾಸೀತೆಯರ ಅನ್ಯೋನ್ಯತೆ ಇನ್ನು ಲವಕುಶರು ರಾಮಾಯಣ ಗಾನ ಮಾಡ್ತಕ್ಕಂಥ ಕೆಲವು ಸನ್ನಿವೇಶಗಳು ಇಂಥದ್ದೆಲ್ಲ ಮರ್ಮಭೇದಕವಾದ ರಸಸ್ಪೃಕ್ಕಾದದ್ದನ್ನು ನೀನು ತೆಗೆದು ನನಗೆ ಬೇರೆ ಬೇರೆ ಇದೆಲ್ಲ ಉಳಿಸ್ಕೊಟ್ಟಿದೀಯಾ ನಾನು ಏನು ಮಾಡಲಿ ಅಂತ ಆಗ ಮಕ್ಕಳು ಬೇರೆ ಬೆಳೆದಿದ್ದಾರೆ ಮತ್ತೆ ಕಲರ್ ಟೆಕ್ನಿಕ್ ಬೇರೆ ಬದಲಾಗಿದೆ ಗೇವಾ ಕಲರ್ ಅಂತ ಅದು ಮಾಡಿದ್ದು ಅದು ಒಂದೊಂದು ಶಾರ್ಟಲ್ಲಿ ಒಂದೊಂದು ಬಣ್ಣ ಕಾಣಿಸ್ಕೊಳ್ಳುತ್ತೆ ಇಂಥದ್ದು ನೀನು ಮಾಡಿದೆ ಎಂದರೆ ಆಗ ಅವ್ರು ಹೇಳಿದ್ರಂತೆ ನೋಡಪ್ಪ ಕಥೆ ರಾಮಾಯಣ ಅತ್ಯದ್ಭುತವಾದ ಸಂಗೀತ ಇದೆ ಶತಾವಧಾನಿಗಳು ಹಾಡು ಬರೆದಿದ್ದಾರೆ ಶತಾವಧಾನಿ ಸದಾಶಿವ ಬ್ರಹ್ಮಂ ಅಂತ ಅವರು ಡೈಲಾಗ್ಸ್ ಬರೆದಿದ್ದಾರೆ ಹಾಡು ಬರೆದಿದ್ದಾರೆ ಶತಾವಧಾನಿ ಸಮುದ್ರ ರಾಘವಾಚಾರ್ಯ ಅಂತ ಇನ್ನೊಬ್ಬರು ಅವರು ಬೇರೆ ಬರೆದಿದ್ದಾರೆ ಪದ್ಯಗಳಿವೆ ಈ ಸಂಗೀತದಲ್ಲಿ ರಾಮ ಭಕ್ತಿನಲ್ಲಿ ಎನ್ ಟಿ ರಾಮರಾವ್ಗಿರೋ ವಿಶಾಲವಾದ ಕಣ್ಣುಗಳು ತುಂಬುತನದ ಆಕಾರ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಏನೋ ಅಬ್ಜೆಕ್ಷನ್ಸ್ ಇಲ್ಲದೆ ಜನ ನೋಡ್ತಾರೆ ಬಿಡು ಅಂತ ಅದು ಸತ್ಯವಾಯಿತು ಕೆಲವು ಸೀನ್ಗಳಲ್ಲಿ ಲವಕಷ್ಟು ಬೆಳೆದಿದ್ದಾರೆ ಕೆಲವರು ಚಿಕ್ಕವರಾಗಿದ್ದಾರೆ ಒಂದು ಕಾಲದಲ್ಲಿ ಸೀತೆ ನೋಡಿದರೆ ಶಾಂತಿಗೆ ಮುಡ್ಕೊಂಡಿರ್ತಾಳೆ ನೆಕ್ಸ್ಟ್ ಶಾರ್ಟ್ ಕನಕಾಂಬ್ರ ಮುಡ್ಕೊಂಡಿರ್ತಾಳೆ ಹೀಗೆಲ್ಲ ಇರುತ್ತದೆ ಆದರೆ ಜನ ಗಮನಿಸಲಿಲ್ಲ ಈ ಕಾಲದಲ್ಲಾಗಿದ್ದರೆ ಅದೆಷ್ಟು ದೊಡ್ಡ ದೊಡ್ಡ ಕಾಮೆಂಟ್ಗಳು ಬರ್ತಿತ್ತು ಅಂದರೆ ರಾಮಾಯಣ ಅಷ್ಟು ಆಕರ್ಷಕವಾದದ್ದು ರಾಮಾಯಣವನ್ನು ಪಾಠ್ಯೇ ಗೇಯೇ ಚ ಮಧುರಂ ತಂತ್ರೀಯ ಸಮನ್ವಿತ ಸಮನ್ವಿತಮ್ ಅಂತಾರಲ್ಲ ಆಕರ್ಷಣೆ ಹಾಗೆ ತರುತ್ತದೆ ಈ ಥರದ್ದು ಒಂದೊಂದು ಭಾಷೆಯಲ್ಲೂ ನಾವು ನೋಡ್ತೀವಿ ಪ್ರತಿಯೊಂದು ಭಾಷೆಯಲ್ಲಿ ಚಲನಚಿತ್ರ ಬಂತು ಹಾಗೆ ಚಲನಚಿತ್ರ ಆದಮೇಲಂತೂ ಟಿ ವಿ ದೂರದರ್ಶನ ಬಂದಾಗ ದೂರದರ್ಶನದ ರಾಮಾಯಣ ಏನು ಮಾಡ್ತು ಅಂತ ನಾವೆಲ್ಲ ನೋಡಿದ್ದೀವಿ ರಮಾನಂದ ಸಾಗರ್ ಅಂತ ಹೆಸರು ಆತ ರಾಮಾನಂದ ಸಾಗರ್ ಅಂತ ಬದಲಾಯಿಸಿಕೊಂಡ್ರು ಆಮೇಲೆ ಹಾಗೆಲ್ಲ ಮದುವೆ ಇತ್ಯಾದಿ ಇನ್ವಿಟೇಷನ್ಗಳಲ್ಲಿ ಬರ್ತಾ ಇತ್ತು ರಾಮಾಯಣ ನೋಡುವುದಕ್ಕೆ ಪ್ರತ್ಯೇಕವಾದ ಟಿ ವಿ ವ್ಯವಸ್ಥೆ ಇದೆ ಸಕಾಲದಲ್ಲಿ ಬರುವುದು ಅಂತ ಇರ್ತಿತ್ತು ಯಾರು ನಂಬಲಾರರು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಇದ್ದಂತೆ ರಾಮಾಯಣ ಕಾಲ ಅಂತ ಪಂಚ ಪಂಚಾಂಗದಲ್ಲಿ ಹಾಕಬೇಕು ಅನ್ನೋ ಮಟ್ಟಕ್ಕಿತ್ತು ರಾಮಾಯಣ ಬರುತ್ತೆ ಮಹಾಭಾರತ ಬರುತ್ತೆ ಅಂದ್ರೆ ರಸ್ತೆಯಲ್ಲಿ ಕರ್ಫ್ಯೂ ಇದ್ದದ್ದು ಇಲ್ಲಿ ಹಿರಿಯರಿಗೆಲ್ಲ ಗೊತ್ತೇ ಇರ್ತದೆ ಕೆಲವರು ಆಟೋದವರು ಅವರೆಲ್ಲ ಆ ಕಾಲಕ್ಕೆ ಬರ್ತಾ ಇರಲಿಲ್ಲ ರಾಮಾಯಣ ನೋಡಬೇಕು ಅಂತಿದ್ರು ನಿಮ್ಮ ಮನೆಯಲ್ಲಿ ನಮ್ಮನ್ನು ರಾಮಾಯಣ ನೋಡಕ್ಕೆ ಬಿಟ್ಟರೆ ನಾವು ಬಿಡ್ತೀವಿ ಅಂತ ನನಗೆ ಹೇಳಿದ್ದುಂಟು ಹಾಗೆ ಹಾಗೆ ಮಾಡ್ತಾ ಇದ್ದಿದ್ದುಂಟು ಆ ಬಾಲ ವೃದ್ಧರು ಎಲ್ಲರೂ ಕೂಡ ನೋಡಿದ್ರು ಎಲ್ಲಿವರೆಗೆ ಅಂದರೆ ಅದು ಹಿಂದಿ ಭಾಷೆ ನಮ್ಮ ಜನಕ್ಕೆ ದಕ್ಷಿಣದವರಿಗೆ ಅರ್ಥವಾಗೋಲ್ಲ ಅದ್ರೊಳಗೂ ತಮಿಳುನಾಡು ಇತ್ಯಾದಿ ಇನ್ನೂ ಅರ್ಥವಾಗಲ್ಲ ಆಂಧ್ರ ಈ ಕಡೆ ಎಲ್ಲ ಕರಾವಳಿ ಪ್ರದೇಶದವರಿಗೆಲ್ಲ ಅರ್ಥವಾಗೋಲ್ಲ ಅಂದಾಗ ಹತ್ತಿರದ ಸ್ಥಳೀಯರಾದಂಥ ಮಾರ್ವಾಡಿಗಳು ಸಿಂಧುಗಳು ಮುಸಲ್ಮಾನರು ಅವರೆಲ್ಲರೂ ಕೂಡ ತಮಗೆ ಗೊತ್ತಿರುವ ಹಿಂದಿಯನ್ನು ವಿವರಿಸಿಕೊಂಡು ಮಿಕ್ಕ ಜನರಿಗೆ ರಾಮಾಯಣ ಅರ್ಥವಾಗುವಂತೆ ಮಾಡಿದ ಸಂದರ್ಭಗಳು ಇತ್ತು ಅಂತ ಪತ್ರಿಕೆಗಳಲ್ಲಿ ಬರ್ತಿತ್ತು ಅಂದರೆ ಒಂದು ರಾಮಾಯಣ ಈ ಮಟ್ಟಕ್ಕೆ ಜನಮಾನಸವನ್ನು ಬೆಸೆಯಿತು ಅಂತಂದರೆ ಎಷ್ಟು ಜನ ಆಗ ವಾಲಿವಧೆಯಲ್ಲಿರ್ಬೋದು ಕಬಂಧ ರಾವಣ ರಾವಣಾವಧೆಯಲ್ಲಿ ಆ ಥರ ಸಂದರ್ಭದಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಮಾಡ್ತಾ ಇದ್ದಿದ್ದನ್ನು ನೋಡಿದ್ದೀನಿ ನನ್ನ ಸ್ನೇಹಿತರ ತಂದೆಯಂತೂ ಇವತ್ತು ವಾಲಿ ವಧೆ ಆಗುತ್ತೆ ನಾಳೆ ವಾದಿ ವಾಲಿ ವಧೆ ಆಗುತ್ತೆ ಮುಂದಿನ ವಾರ ಅಂತ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡದ್ದು ವಾಲೆ ಸಾಯೋದೇ ಎಲ್ಲ ಚರ್ಚೆ ಬೆಳಿತಾನೆ ಇರುತ್ತೆ ಪೋಸ್ಟ್ಪೋನ್ ಆಗಿದ್ದನ್ನು ನಾನು ನೋಡಿದ್ದೀನಿ ಹೀಗೆ ದೂರದರ್ಶನ ಮಾಧ್ಯಮ ಬಂದಾಗ ಹಾಗೆ ಅನಿಮೇಷನ್ ಯಾವುದಿದೆ ಅಲ್ಲಿ ಜಪಾನ್ನವರು ಮೊದಲು ಆರಂಭ ಮಾಡಿದ್ರು ರಾಮಾಯಣ ಅನಿಮೇಷನ್ ಅಂತ ಅವುಗಳ ಯುಕ್ತಾಯುಕ್ತತೆ ಔಚಿತ್ಯ ರಸವಿಸ್ರವಂತಿಯಾದ ರೂಪಣ ಹೌದೋ ಅಲ್ಲವೋ ಅದು ಬೇರೆ ವಿಷಯ ಪರಿಣಾಮವನ್ನು ಮಾಡಿದೆ ಪ್ರಭಾವವನ್ನು ಬೀರಿದೆ ಅಂತ ನೋಡಬಹುದು ಮಹಾಭಾರತದಲ್ಲಿ ಭೀಮ ಪಾತ್ರ ಕೃಷ್ಣ ಪಾತ್ರ ಅರ್ಜುನ ಪಾತ್ರ ಹೇಗೆ ವಿಶೇಷವಾದ ಆಕರ್ಷಣೆಯನ್ನು ಮಾಡುತ್ತೋ ರಾಮಾಯಣದಲ್ಲಿ ಹಾಗೆ ಹನುಮಂತನ ಪಾತ್ರ ಮತ್ತೆ ಕುಂಭಕರ್ಣನ ಪಾತ್ರ ಇಂಥದ್ದೆಲ್ಲ ತುಂಬ ಆಕರ್ಷಣೆಯನ್ನು ಉಂಟು ಮಾಡುತ್ತವೆ ಅವುಗಳು ಮಕ್ಕಳಿಗೂ ಕೂಡ ಆಗಿ ರಾಮಾಯಣದ ಕಾಲದಲ್ಲಿ ರಾಮಾಯಣ ಟಾಯ್ಸ್ ಅಂತ ಬಂದ್ರು ವಾಣಿಜ್ಯಕ್ಕೆ ಹೇಗೆಲ್ಲ ಆಗುತ್ತವೆ ಅಂತ ನನ್ನ ಸ್ನೇಹಿತರು ಬಿ ಆರ್ ಪ್ರಭಾಕರ್ ಅವರು ಮನೆಗೆ ಹೋಗಿದ್ದಾಗ ಅವ್ರ ಮಕ್ಕಳಿಬ್ಬರು ಗದೆಗಳನ್ನು ಇಟ್ಕೊಂಡಿದ್ರು ಇದೇನಿದು ರಾಮಾಯಣದ ಪ್ರಭಾವಾನ ಅಂತಂದೆ ಹೌದು ರಾಮ ಲಕ್ಷ್ಮಣರ ತರ ಇರಿ ಅಂತಂದ್ರೆ ಇರುತ್ತಿಲ್ಲ ಅದಕ್ಕೆ ಸುಗ್ರೀವರ ತರ ಇದೆ ಅಂತ ಗದೆ ಕೊಟ್ಟಿದ್ದೀನಿ ಅಂತಂದರು ಅಂದರೆ ಗ ಬಿಲ್ಲು ಬಾಣಗಳು ಬಂದಿದ್ವು ಗದೆಗಳು ಬಂದಿದ್ವು ಹೀಗೆ ಅಷ್ಟರ ಮಟ್ಟಿಗೆ ಜನಮಾನಸವನ್ನು ಹಿಡಿದಂಥ ಕಾವ್ಯಗಳು ಇದನ್ನು ನೋಡಿದಾಗ ಮೊತ್ತ ಮೊದಲ ಚಿಂತನೆ ನಮಗೆ ಬರಬೇಕಾದದ್ದು ಹೇಗೆ ಸಾಧ್ಯವಾಯಿತು ಅಂತ ರಾಮಾಯಣವನ್ನು ಕುರಿತು ಪ್ರಶ್ನೆ ಮಾಡುವ ಮುನ್ನ ಈ ಪ್ರಭಾವವನ್ನು ಈ ಜನಪ್ರೀತಿಯನ್ನು ಹೇಗೆ ಪಡ್ಕೊಳ್ತು ಅದನ್ನು ನಾವು ನೋಡಬೇಕೇ ಹೊರತು ಅದರೊಳಗೆ ಹುರಳಿದೆಯಾ ಇಲ್ವಾ ಅಂತಲ್ಲ ಹುರುಳಿದೆ ಅನ್ನೋದು ತೀರ್ಮಾನವಾಗಿಬಿಟ್ಟಿದೆ ಜನಮಾನಸಕ್ಕೆ ಮುಟ್ಟಿದ್ದಕ್ಕೆ ಕಾರಣ ಇಷ್ಟೇ ನಮ್ಮ ಬದುಕಲ್ಲಿದೆ ನಮ್ಮ ಬದುಕಿದ ರೀತಿ ಇದೆಯೋ ಅಥವಾ ಬದುಕಬೇಕಾದ ರೀತಿ ಇದೆಯೋ ಅದು ಬೇರೆ ಒಟ್ಟಿನಲ್ಲಿ ಈಗಿನ ಬದುಕಿದ್ರೂ ಒಳ್ಳೆಯದು ಹೇಗೆ ಬದುಕಿರಬೇಕು ಅಂದರೂ ಒಳ್ಳೆಯದು ಇಂದು ನಾವು ಹೇಗೆ ಬದುಕಿದ್ದೀವಿ ಅನ್ನೋದು ನೋಡಿದರೆ ನಮಗೆ ನಮ್ಮನ್ನೇ ನೋಡಿಕೊಂಡಂತೆ ಆಗುತ್ತದೆ ಮತ್ತು ನಾವಿನ್ನು ಹೇಗಿರಬೇಕು ಅಂತ ನೋಡಿಕೊಂಡ್ರೆ ನಮಗೆ ಒಂದು ಮೇಲ್ಪಂಕ್ತಿ ಭರವಸೆಯಾದರೂ ಬರುತ್ತದೆ ಈ ಎರಡೂ ದೃಷ್ಟಿಯಿಂದ ವಾಸ್ತವ ಆದರ್ಶಗಳು ಮತ್ತೆ ಮತ್ತೆ ಆಚೆ ಈಚೆ ಎ ಸಿ ಡಿ ಸಿ ಚೇಂಜ್ ಆಗ್ತಾ ಇದ್ದಂತೆ ಸ್ವಿಚ್ ಓವರ್ ಆಗುವಂತೆ ಕಾಣಿಸುತ್ತದೆ ಅದು ಆ ಕಾವ್ಯಗಳ ವಿಶಿಷ್ಟತೆ ಅಂತ ಅನಿಸುತ್ತದೆ ಇನ್ನು ನಾವು ಪ್ರಕೃತಕ್ಕೆ ಬರೋಣ ಬಾಲಕಾಂಡದ ಎರಡನೇ ಸರ್ಗದಲ್ಲಿ ನಾವಿದ್ವಿ ಆ ಮಾನಿಷಾದ ಪ್ರತಿಷ್ಠಾಂತು ಪ್ರತಿಷ್ಠಾಂತೋ ಶಾಶ್ವತೀಸ್ ಸಮಾಹ ಆ ಶ್ಲೋಕವನ್ನು ಕುರಿತು ಏನೆಲ್ಲ ವ್ಯಾಖ್ಯಾನಕಾರರು ಮಾಡಿದ್ದಾರೆ ಅಂತ ಹೇಳಿದನಲ್ಲ ಕೃಂಚತಿ ಕೃಶಃ ಭವತಿ ಇತಿ ಕ್ರೌಂಚ ಸೀತಾವಿಯೋಗ ಸಂತ್ರಸ್ತನಾದ ರಾಮ ಸೊರಗಿದ್ದ ರಾಮವಿಯೋಗ ಸಂತ್ರಸ್ತೆಯಾದ ಸೀತೆಯೂ ಸೊರಗಿದ್ದಳು ಹಾಗಾಗಿ ಕ್ರೌಂಚವಿಯೋಗ ಅಂತಂದರೆ ಸುಂದರಕಾಂಡದ ಕಥೆ ಪ್ರತಿಪತ್ ಪಾಠಶೀಲಸ್ಯ ವಿದ್ಯೆಯವತ್ ಅನುತಾಮಗತ ಸೀತೆ ಸೊರಗಿಬಿಟ್ಟಿದ್ಳು ಅನಧ್ಯಯನ ದಿವಸ ವೇದಾಭ್ಯಾಸ ಅಂತೆ ವಿದ್ಯೆಯಂತೆ ಬಡಪಾಯಿಯಾಗ್ಬಿಟ್ಟಿದ್ಳು ಬಡವಾಗಿದ್ದಳು ಅನ್ನುವಂತೆ ಎಲ್ಲ ವಿಕಾರಾರ್ಥಗಳು ವಿಶೇಷಾರ್ಥಗಳು ರಸ್ಯಾರ್ಥಗಳು ಭೋಗ್ಯಾರ್ಥಗಳು ಅಂತ ಅಂದುಕೊಂಡು ಮಾಡ್ತಾರೆ ಅಷ್ಟೆಲ್ಲ ಮಾಡಬೇಕಾಗಿಲ್ಲ ಆದರೆ ಇಲ್ಲಿ ಕಾಣಬೇಕಾದದ್ದು ನೆನ್ನೆ ಹೇಳದಂತೆ ಆ ಕಾರುಣ್ಯ ತಿಲಕ ವ್ಯಾಖ್ಯಾನದಲ್ಲಿ ಅದೇ ನಮಗೆ ಬರುತ್ತದೆ ಬೇಡ ಈ ತರ ಮಾಡಿದನಲ್ಲ ಅಂತ ಅವನಿಗೆ ಶಾಪವೂ ಕೊಡತಕ್ಕಂಥದ್ದಲ್ಲ ಅಲ್ಲಪ್ಪ ಕಾಮಮೋಹಿತವಾದ ಪಕ್ಷಿಗಳಿಗೆ ಒಂದು ಕ್ಷಣಿಕವಾದ ಆನಂದವೂ ಇಲ್ಲದಂತೆ ಮಾಡಿದೆಯಲ್ಲ ನಿನಗೆ ಮರ್ಯಾದೆ ಬರೋಲ್ಲ ಅಂತಂದಿದ್ದು ಅದರ ತಾತ್ಪರ್ಯ ಅಂತ ಮಾ ಪ್ರತಿಷ್ಠಾಂ ಅಗಮಃ ಯಾಕೆ ಅಂತಂದ್ರೆ ಆ ಒಂದು ಇಹಾನಂದ ಯಾವುದಿದೆ ಮರ್ತ್ಯಾನಂದದಲ್ಲಿ ವಿಷಯಾನಂದದಲ್ಲಿ ಅತ್ಯುಚ್ಛವಾದದ್ದು ಅತ್ಯುತ್ಕಟವಾದದ್ದು ರತ್ಯಾನಂದ ಆ ರತ್ಯಾನಂದವನ್ನು ನೀನು ನಾಶ ಮಾಡೋದೆಯಲ್ಲ ಅನ್ನುವ ಭಾವ ಅಂತ ತುಂಬ ಚೆನ್ನಾಗಿದೆ ಮತ್ತೆ ಇನ್ನೂ ಒಂದು ಧ್ವನಿಯನ್ನು ಕೊಡ್ತಾರೆ ತಿಲಕ ವ್ಯಾಖ್ಯಾನಕಾರರು ಮಹಾ ವಿದ್ವಾಂಸ ನಾಗೇಶಭಟ್ಟ ಬರೆದವದ್ದು ಎಷ್ಟು ದೊಡ್ಡ ವಿದ್ವಾಂಸನು ಅಷ್ಟು ರುಜುವಾಗಿ ಬರೆದಿದ್ದಾನೆ ನಿಜವಾಗಿ ಮಿಕ್ಕೆಲ್ಲ ವ್ಯಾಖ್ಯಾನಗಳಿಗಿಂತ ನನಗೆ ತಿಲಕ ಅದಕ್ಕಾಗಿ ಇಷ್ಟವಾಗುತ್ತದೆ ಅದು ಇಡೀ ರಾಮಾಯಣದ ಕರುಣವನ್ನೇ ತೋರ್ಪಡಿಸ್ತಾ ಇದೆ ಅಂತ ಏಕೆಂದರೆ ಸುಖ ಪಡುವ ಕಾಲದಲ್ಲಿ ಏನೂ ಇಲ್ಲದೆ ಹೋಯ್ತಲ್ಲ ಇದು ದೊಡ್ಡ ಬದುಕಿನ ದುರಂತ ಆದರೆ ಇದು ಜಗತ್ತಿನ ದುರಂತವೂ ಹೌದು ಒಬ್ಬ ಇನ್ನೊಬ್ಬ ವ್ಯಕ್ತಿಯದಲ್ಲ ಜಗತ್ತಿನ ದುರಂತವೂ ಆಗಿರತಕ್ಕಂಥದ್ದು ನಾನು ಮೊದಲನೇ ದಿವಸವೇ ಅದಕ್ಕೆ ಭೋಗಾರ್ಹೇನವ ಯೌವ್ವನೇಪಿ ಅನ್ನುವ ಕ್ಷೇಮೇಂದ್ರನ ಮಾತನ್ನು ಹೇಳಿದನಲ್ಲ ಆ ಭಾವವನ್ನು ಕಂಡುಕೊಳ್ಳಬೇಕು ತಸ್ಯೇವಂ ಬ್ರವತಶ್ಚಿಂತ ಬಭೂವ ಹೃದಿ ವೀಕ್ಷತಃ ಶೋಕಾರ್ಥೇನ ಅಸ್ಯ ಶಕುನೇಹೇ ಕಿವಿದಂ ಮಯ ಅದನ್ನು ಹೇಳ್ತಾ ಇದ್ದಂತೆ ಮಹರ್ಷಿಗಳಿಗೆ ಆಶ್ಚರ್ಯವಾಯಿತು ಹೃದಯ ತನ್ನೊಳಗೆ ಆಲೋಚನೆ ಮಾಡಿಕೊಂಡ್ರು ಇದು ತುಂಬ ಚೆನ್ನಾಗಿದೆ ಕಲೆಯ ಹುಟ್ಟು ಹೇಗೆ ಅಂತನ್ನೋದು ಇಲ್ಲಿ ಕಾಣಿಸುತ್ತದೆ ಕೆಲವರು ಹೇಳ್ತಾರೆ ವಿದ್ವಾಂಸರು ಮೊದಲ ಮೂರು ನಾಲ್ಕು ಸರ್ಗಗಳು ಪ್ರಕ್ಷಿಪ್ತ ಅಂತ ಕೆಲವರು ಬಾಲಕಾಂಡವೇ ಪ್ರಕ್ಷಿಪ್ತ ಅಂತಂತಾರೆ ಹೇಳ್ತಾ ಹೋಗಲಿ ಈರುಳ್ಳಿ ಸಿಪ್ಪೆ ಸುಲದಂತೆ ಈರುಳ್ಳಿಯಲ್ಲಿ ಸಿಪ್ಪೆ ಸುಲದೆ ನಮಗೆ ಸಿಗುವಂಥದ್ದೇನೂ ಇಲ್ಲ ಸಿಪ್ಪೆಯೇ ಈರುಳ್ಳಿ ಅಲ್ವ ಹಾಗಾಗಿ ಕಾವ್ಯಾಸ್ವಾದದಲ್ಲಿ ಇವುಗಳು ಬಹಳ ದೊಡ್ಡದಲ್ಲ ಇದು ಪ್ರಾಚೀನವಾ ಇದು ನವೀನವಾ ಅನ್ನೋದಲ್ಲ ಇದು ರಸ್ಯವಾ ಅಂತ ಕಾವ್ಯ ನಿರ್ಮಾಣ ಸೂಕ್ಷ್ಮತೆ ಕಲಾ ನಿರ್ಮಾಣ ಸೂಕ್ಷ್ಮತೆಯನ್ನೇ ಇಲ್ಲಿ ಸಾರವತ್ತಾಗಿ ಹೇಳಿದ್ದಾರೆ ಅಧಿಕವಿಗಳು ಇದು ಕೆಲವರು ಅವರ ಶಿಷ್ಯರು ಬರೆದು ಸೇರಿಸಿದ್ದು ಅಂತಾರೆ ಯಾರಾದರೂ ಸರಿ ನನಗಂತೂ ಶ್ರದ್ಧೆ ವಾಲ್ಮೀಕಿ ಇದು ಅಂತ ಏಕೆಂದರೆ ಅತ್ಯುತ್ತಮವಾದ ರಸಾಭಿವ್ಯಕ್ತಿ ವಾಲ್ಮೀಕಿಯದು ಅಂತ ಅನ್ನುವ ಭಾವ ನನಗಿರೋದು ನಾನು ಕಲ್ಪಿಸಿಕೊಳ್ಳುವ ವಾಲ್ಮೀಕಿ ಅಂತಂದರೆ ರಸ ಸರ್ವಸ್ವ ರಸ ಸೃಷ್ಟಾರ ಹಾಗಾಗಿ ಇದು ಭಗವಾನ್ ವಾಲ್ಮೀಕಿ ಭಾಷಿತ ಅದನ್ನು ಹೇಳ್ತಾ ಇದ್ದಂತೆ ಕಿಮಿದಂ ವ್ಯಾಹೃತಮ್ಮಯ್ಯ ನಾನು ಏನು ಹೇಳಿಬಿಟ್ಟೆ ಅಂತಾಯ್ತು ಅಂತ ಕಲೆಯ ನಿರ್ಮಾಣ ಕಾಲದಲ್ಲಿ ಒಂದಿಷ್ಟು ಪ್ರಜ್ಞಾವಂತಿಕೆಯಿಂದ ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಒಂದು ನನಗೇ ಗೊತ್ತಿಲ್ಲದಂತೆ ನಿರ್ಮಾಣವಾಗಿಬಿಡುತ್ತಲ್ಲ ಅಂತ ಒಂದು ಎರಡು ಬಗೆಯ ಕಲಾವಿದರು ಅಂತ ಹೇಳ್ತಾರೆ ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್ ಅಂತ ಜ್ಞಾತ ಶಿಲ್ಪಿ ಅಜ್ಞಾತ ಶಿಲ್ಪಿ ಅಂತ ನಾನು ಅಂತ ಗೊತ್ತು ಮಾಡ್ಕೊಳ್ತೀನಿ ಅಂದರೆ ವೆಲ್ ರಿಹರ್ಸ್ಡ್ ವೆಲ್ ಟ್ರೈನ್ಡ್ ಅಂತಾರಲ್ಲ ಸರಿಗೇ ಮಾಡ್ಕೊಂಡು ಬಂದದ್ದು ಆಗ ನಾವು ಮಾಡಿದ್ದೀವಿ ಇಲ್ಲಿ ಈ ಮಟ್ಟಕ್ಕೆ ಮಾಡ್ತೀವಿ ಇಲ್ಲಿ ಸ್ಟಿಲ್ ಪೋಸ್ ಕೊಡ್ತೀವಿ ಇಲ್ಲೊಂದು ಬಂಗೀಲಿ ನಿಂತ್ಕೋತೀವಿ ಅಲ್ಲಿ ಬಂದು ನೃತ್ಯ ಮಾಡ್ತೀವಿ ಇಲ್ಲಿ ಬಂದು ಕೈ ತಿರುಗಿಸ್ತೀವಿ ಇಲ್ಲಿ ಈ ಮೂಲೆಗೆ ಬಂದ್ರೆ ನಮ್ಮ ತಲೆ ಮೇಲೆ ಹಿಂಗೆ ಬೆಳಕು ಬೀಳುತ್ತದೆ ಈ ಥರದ್ದೆಲ್ಲವೂ ಕೂಡ ಅತ್ಯುಚ್ಚವಾದಂತಹ ಒಂದು ರಂಗದ ತಯಾರಿ ತಾಂತ್ರಿಕತೆ ಇರುತ್ತದೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಎಲ್ಲಿ ನಿಲ್ತೀವಿ ಅಂತ ಗೊತ್ತಿಲ್ಲ ಏನೋ ಒಂದು ಅಂದಾಜಿನ ಮೇಲೆ ನಡೀತಾ ಇರ್ತದೆ ಅಂತ ಇರ್ತದೆ ಆಗ ಒಂದು ದೊಡ್ಡ ರಸ ಸೃಷ್ಟಿ ಆಗುವ ಸಾಧ್ಯತೆ ಇರ್ತದೆ ಆಗದೇ ಹೋಗುವುದೂ ಇರುತ್ತದೆ ಮೊದಲನೇದು ಗ್ಯಾರಂಟಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಯುತ್ತದೆ ಅಂತ ಆದರೆ ಆ ಕಾರ್ಯಕ್ರಮ ಕಲಾವಿದನಿಗೂ ಒಂದು ಅನಿರೀಕ್ಷಿತಗಳನ್ನು ಕಲಾವಿದನಿಗೂ ತನ್ನ ಎಟುಕಿಗೆ ಮೀರಿದ್ದನ್ನು ಕೊಡುತ್ತಾ ಖಂಡಿತ ಇಲ್ಲ ಯಾಕೆಂದರೆ ಅದು ಅಷ್ಟು ವ್ಯವಸ್ಥಿತವಾಗಿರುವಂಥದ್ದು ಇಲ್ಲಿಯೇ ಭಾರತೀಯ ದೃಷ್ಟಿ ಆರ್ಷ ದೃಷ್ಟಿ ಅಂತ ನೋಣ ಅನಾರ್ಷ ದೃಷ್ಟಿಗೆ ವ್ಯತ್ಯಾಸ ಅಂತ ನನಗನ್ನಿಸುತ್ತದೆ ನಮ್ಮ ಸಂಗೀತ ನೋಡಿದರೆ ಗೊತ್ತಾಗುತ್ತದೆ ನಮ್ಮ ಸಂಗೀತ ಏಕಲ ಗಾನ ಆ ಸಂಗೀತದಲ್ಲಿ ಪಾಶ್ಚಾತ್ಯರಲ್ಲಿದ್ದಂತೆ ಮೇಳ ಕಲ್ಪನೆ ಅಲ್ಲ ಅದು ಹಾರ್ಮೋನಿಯ ಮೇಲೆ ಬದುಕಿರೋದು ನಮ್ಮದು ಮೆಲೊಡಿ ಮೇಲೆ ಮಾಧುರ್ಯದ ಮೇಲೆ ಬದುಕಿರೋದು ಆ ಮಾಧುರ್ಯದಲ್ಲಿ ಒಬ್ಬನೇ ಎಲ್ಲರನ್ನೂ ಎಲ್ಲಕ್ಕೂ ಮುಟ್ಟಿಸ್ತಾನೆ ಅಲ್ಲಿ ಒಂದು ಸಮುದಾಯ ಸೇನೆ ಅನೇಕರು ಒಂದೇ ಶರೀರ ಘಟಕ ಎಂಬಂತೆ ಮಾಡ್ತಾರೆ ಈಗ ನಾನು ನೋಡ್ತಾ ಇದ್ದೀನಿ ಕಣ್ಣಿಂದ ಕಿವಿಯಿಂದ ಕೇಳ್ತಾ ಇದ್ದೀನಿ ಕೈಗಳಿಂದ ಹಸ್ತ ವಿನ್ಯಾಸ ಮಾಡ್ತಾ ಇದ್ದೀನಿ ಇದೆಲ್ಲ ಬೇರೆ ಬೇರೆ ಅಂಗಗಳು ಬೇರೆ ಬೇರೆದು ಮಾಡ್ತಾ ಇವೆ ಇಡೀಯಾಗಿ ಒಂದು ಶರೀರ ಅನ್ನುವ ಘಟಕ ಪಾಶ್ಚಾತ್ಯ ಸಂಗೀತ ಹಾಗೆ ಬಹುಮೇಳದಿಂದ ಆಗಾಗುತ್ತದೆ ಕಾರ್ಡ್ಸ್ ಅಂತ ಹೇಳ್ತಾರಲ್ಲ ಬೇರೆ ಬೇರೆ ಸ್ಥಾಯಿಯಲ್ಲಿ ಬೇರೆ ಬೇರೆ ಶ್ರುತಿಗಳಲ್ಲಿ ಬೇರೆ ಬೇರೆ ವಾದ್ಯಗಳನ್ನು ನುಡಿಸ್ತಾ ಇರ್ತಾರೆ ಅವೆಲ್ಲ ಸೇರಿ ಒಟ್ಟಂದದ ಒಂದು ದಿವ್ಯವಾದ ರೂಪಣವನ್ನು ಕೊಡುತ್ತದೆ ನಮ್ಮಲ್ಲಿ ಹಾಗಲ್ಲ ಶ್ರುತಿ ಬದಲಾಯಿಸಿ ಗ್ರಹಭೇದ ಮಾಡ್ತಾನೆ ಅದು ಅವನೇ ಮಾಡ್ತಾನೆ ಲೈವನ್ನು ಹೆಚ್ಚು ಕಡಿಮೆ ಮಾಡ್ತಾನೆ ಅವನೇ ಮಾಡ್ತಾನೆ ಒಬ್ಬನೇ ಕಲಾವಿದನಿಂದ ನಡೀತಕ್ಕಂಥದ್ದು ಈ ಒಬ್ಬನೇ ಕಲಾವಿದ ಮಾಡುವಾಗ ಇಷ್ಟು ದೊಡ್ಡ ವ್ಯವಸ್ಥೆ ಇರೋಲ್ಲ ಹೆಚ್ಚೇನು ತುಂಬ ವ್ಯವಸ್ಥೆಯೇ ಇರೋಲ್ಲ ಇದು ಒಂದು ಮಟ್ಟಕ್ಕೆ ನಿರಾಲಂಬವಾಗುವ ಸ್ಥಿತಿ ಭಾರತೀಯ ಕಲೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಅಂತರ್ಮುಖವಾಗ್ತಾ ಬರ್ತದೆ ಮಿನಿಮಮ್ ಅಂತಿವಲ್ಲ ಬೇರ್ ಮಿನಿಮಮ್ ಬೇರ್ ಎಸೆನ್ಷಿಯಲ್ ಅಂತಿವಲ್ಲ ಅಷ್ಟನ್ನು ಹಿಡ್ಕೊಂಡು ಹೋಗತಕ್ಕಂಥದ್ದು ಕಥೆತಾಂ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರದೋಲಂತೆ ಅಂತ ಕುವೆಂಪು ಅವರು ಹೇಳ್ತಾರೆ ಕತೆ ಕಾವ್ಯಕ್ಕೆ ಆತ್ಮಕ್ಕೆ ಶರೀರ ಹೇಗೆ ಆಲಂಬನವೋ ಆ ಮಟ್ಟಕ್ಕೆ ಬೇಕು ಅಂತ ಆ ರೀತಿಯಲ್ಲಿ ನಮ್ಮಲ್ಲಿ ಇರುತ್ತದೆ ಅಲ್ಲಿ ಹಾಗಲ್ಲ ಒಂದು ದೊಡ್ಡ ವ್ಯವಸ್ಥೆ ಬೇಕು ಅದರಿಂದಲೇ ಅವರಿಗೆ ವ್ಯವಸ್ಥಾ ದೃಷ್ಟಿಯಿಂದಲೇ ಯಾವ ಕಾಲದಲ್ಲಿ ನಿರ್ಮಾಣವಾಯಿತು ಯಾವ ಪರಿಸರದಲ್ಲಿ ನಿರ್ಮಾಣವಾಯಿತು ಯಾರೆಲ್ಲ ಸೇರಿದ್ರು ಈ ಎಲ್ಲ ಅಂಶಗಳು ತುಂಬ ಮುಖ್ಯವಾಗುತ್ತೆ ನಮಗೆ ಹಾಗಲ್ಲ ಮನಸ್ಸು ಮುಟ್ಟದೋ ಅದು ಸರಿಯಾಯಿತು ಮುಟ್ಲಿಲ್ವೋ ಅದು ಇಲ್ಲ ಅಂತ ಹಾಗಾಗಿ ಎಲ್ಲಿ ಮನಸ್ಸು ಕಳೆದುಕೊಳ್ತೋ ಮಹಿಮೆ ಮನಸೋಲ್ತಡೆಯೋ ಮಂಕುತಿಮ್ಮ ಅದಕ್ಕೆ ಬಂದು ನಿಲ್ಲುತ್ತದೆ ಇಲ್ಲಿ ತನ್ನ ಮಾತಿಗೆ ತಾನೇ ಆಶ್ಚರ್ಯ ಪಡ್ತಾ ಇದ್ದಾನೆ ದೊಡ್ಡ ಕಲಾವಿದನಿಗೆ ಈ ಥರ ಭಾವಗಳು ಬರ್ತಾ ಇರ್ತವೆ ಅಲ್ಪ ಕಲಾವಿದನಿಗೂ ಬರಬಹುದಾದರೂ ಯಾವ ಸಂದರ್ಭದಲ್ಲಿ ಬಂತು ನೋಡಿ ಅಲ್ಪ ಈ ಎಲ್ಲ ಸನ್ನಿವೇಶದಲ್ಲಿ ಕೂಗಾಡ್ತಾ ಇದ್ದ ಪದ್ಯ ಬರ್ತಿರಲಿಲ್ಲ ಇದನ್ನು ನಾವು ನೋಡಬೇಕು ನಿತ್ಯ ವ್ಯವಹಾರದಲ್ಲಿ ಕಾವ್ಯ ಬಂತು ಇದು ತುಂಬ ದೊಡ್ಡದು ಒಂದು ಪಕ್ಷಿ ವಧೆ ಆದದ್ದು ವ್ಯವಹಾರದ ಬೇಡನ ಬದುಕು ವಾಲ್ಮೀಕಿಯ ಪೂರ್ವಾಶ್ರಮದ ಬದುಕು ಅದು ಕಂಡಿರುವುದೇನೆ ಆದರೆ ಆ ಹೊತ್ತಿಗೆ ಅದೇನೋ ಬೇರೆಯ ಹಂತಕ್ಕೆ ಬಂತು ನಾವು ಎಷ್ಟೋ ಬಾರಿ ಯಾವುದೋ ಸನ್ನಿವೇಶದಲ್ಲಿ ನಮ್ಮ ವಶವಿಲ್ಲದೆಯೇ ನಮ್ಮದಲ್ಲದ ರೀತಿಯಲ್ಲಿ ನಾವು ವರ್ತಿಸಿರ್ತೀವಿ ನಮ್ಮದಲ್ಲದ ರೀತಿ ಅಂತಂದರೆ ಅದು ಒಂದು ಎತ್ತರದ ಸ್ಥಿತಿಯಲ್ಲಿ ದೊಡ್ಡ ಬಗೆಯಲ್ಲಿ ವರ್ತಿಸ್ತೀನಿ ಮನುಜರೊಳಗೆ ಆಗಾಗ ತೋರ್ಪ ಮಹನೀಯತೆಯ ಅನುವಾದ ಬ್ರಹ್ಮನದು ಮಂಕುತಿಮ್ಮ ಅಂತ ಡಿ ವಿಜಿ ಹೇಳಿದ್ರಲ್ಲ ಆ ರೀತಿಯಲ್ಲಿ ನಾವು ಲೋಕೋತ್ತರವಾಗಿ ವರ್ತಿಸ್ಬಿಡ್ತೀವಿ ರಾಮಾಯಣದ ಹಲವು ಪಾತ್ರಗಳು ಲೋಕೋತ್ತರವಾಗಿ ವರ್ತಿಸುತ್ತೆ ಅದು ಅಗತ್ಯ ಹಾಗೆ ಇಲ್ವಾ ಅನ್ನೋದಕ್ಕಿಂತ ಅದು ಚಂದವಾ ಅಲ್ಲವಾ ಅಂತ ನೋಡಬೇಕು ವಾಲ್ಮೀಕಿ ಹೀಗೆ ಹೇಳಿಬಿಟ್ನಲ್ಲ ಪದ್ಯವನ್ನು ಏನು ಮಾಡೋಣ ಅದು ಒಂದು ಉದಾಹರಣೆ ಕೊಡ್ತೀನಿ ತೆಲುಗಿನ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಸ್ಥಾನಂ ನರಸಿಂಹರಾವ್ ಅವರು ಸ್ತ್ರೀವೇಷವನ್ನು ವೇಷವನ್ನು ಮಾಡ್ತಾ ಇದ್ರು ನಮ್ಮ ವರದಾಚಾರ್ಯರ ಕಾಲದವರು ಅವರ ಅಭಿನಯ ಪಟುತ್ವದ ಬಗ್ಗೆ ತುಂಬ ದೊಡ್ಡ ದೊಡ್ಡ ದಂತಕಥೆಗಳೇ ಇವೆ ಏನು ಮೂರ್ತಿರಾಯರಂತಹ ತುಂಬ ಸದಭಿರುಚಿಯ ನಿಷ್ಕರ್ಷೆಯ ವಿಮರ್ಶಕರು ಕೂಡ ಹೇಳೋರು ಬರೀತಾರೆ ಸ್ಥಾನಮ್ ಅವರಲ್ಲಿ ಮಾತ್ರ ಅಭಿನಯ ಮತ್ತು ಗಾನ ಎರಡಕ್ಕೆ ಒಂದು ಸಪ್ರಮಾಣವನ್ನು ಸಮತೋಲವನ್ನು ಕಾಣ್ತೀವಿ ಇನ್ನು ನಮ್ಮ ಕನ್ನಡದ ರಂಗಭೂಮಿಯಲ್ಲಿ ಎಲ್ಲಿಯೂ ನಾನು ಹಾಗೆ ನೋಡಲಿಲ್ಲ ಅಂತ ಬರೀತೆ ಅಂತಹ ಸ್ಥಾನಂ ನರಸಿಂಹರಾಯರು ಕೃಷ್ಣತೋಲಾಭಾರ ನಾಟಕ ಮಾಡ್ತಾ ಇದ್ರು ಅಲ್ಲಿ ಸತ್ಯಭಾಮೆ ನಾರದ ಪುಣ್ಯಕ ವ್ರತ ಅಂತ ಉಪದೇಶ ಮಾಡ್ತಾನೆ ಈ ವ್ರತದಿಂದಾಗಿ ನೀನು ಗಂಡನನ್ನು ವಶ ಮಾಡ್ಕೋತೀಯ ಗಂಡನನ್ನು ದಾನ ಕೊಟ್ಟುಬಿಟ್ರೆ ಆ ಗಂಡ ನೀನು ಹೇಳದಂತೆ ಕೇಳ್ತಾ ಇರ್ತಾನೆ ಮತ್ತೆ ಅವನ ತೂಕದ ಬಂಗಾರವನ್ನು ಕೊಟ್ಟು ವಾಪಸ್ ತಗೋಬಹುದು ಅಂತಿಲ್ಲ ಅದಕ್ಕೆ ಅವಳು ಸಂತೋಷ ಪಡ್ತಾಳೆ ಇದಿಷ್ಟು ಒಂದು ಅಂಕದ ಕೊನೆಗೆ ಬರುತ್ತದೆ ಆದರೆ ಅವರಿಗೆ ಇಷ್ಟೇ ಅದಕ್ಕೆ ನಿರ್ಗಮಿಸಿದರೆ ಚೆನ್ನಾಗಿರೋಲ್ಲ ಅಂತ ಅನಿಸ್ತಿತ್ತು ಇನ್ನೇನಾದರೂ ಒಂದು ಒಳ್ಳೆ ಹಾಡಿರಬೇಕು ಅಂತ ಡಿ ಅವರು ಬಾಹುಬಲಿ ವಿಜಯಂ ಅನ್ನುವ ಒಂದು ನಾಟಕಕ್ಕೆ ಪ್ರಸ್ತಾವನೆ ಬರೀತಾರೆ ರಾಜರತ್ನಂ ಅವರ ರಚನೆಗೆ ಕವಿಯಾದವನಿಗೆ ಯಾವುದು ವಾಸ್ತವ ಯಾವುದು ಸಹಜ ಅನ್ನೋಕ್ಕಿಂತ ಯಾವುದು ಸುಂದರ ಯಾವುದು ರಸೋಚಿತ ಅನ್ನೋದರ ಗಮನ ಇರಬೇಕು ಅಂತ ಕೆಲವೊಂದು ಭಾವ ತೋರಿಸೋಕ್ಕೆ ಗದ್ಯ ಸಾಕು ಕೆಲವಕ್ಕೆ ಚಂದೋಬದ್ಧವಾದ ಪದ್ಯ ಸಾಕು ಇನ್ನು ಕೆಲವಕ್ಕೆ ರಾಗ ತಾಳಬದ್ಧವಾದ ಗೇಯವೇ ಬೇಕಾಗುತ್ತದೆ ಮತ್ತಿನ್ನು ಕೆಲವಕ್ಕೆ ನರ್ತನವನ್ನು ಮಾಡಿ ತೋರಿಸಬೇಕಾಗುತ್ತದೆ ರಸ ಎಲ್ಲಿಂದ ಹುಟ್ಟಿತು ಹೇಗೆ ಹುಟ್ಟಿತು ಅನ್ನೋದೇ ಮುಖ್ಯ ಹೊರತು ಯಾವುದು ವಾಸ್ತವ ಅನ್ನೋದು ಅಲ್ಲ ಅಂತ ವಾಸ್ತವ ದಿನದಿನವೂ ಬೀದಿಗಳಲ್ಲಿ ನೋಡ್ತಾನೆ ಇರ್ತೀವಿ ನಾವು ನಮಗೆ ಬೇಕಾಗಿರೋದು ಭಾವಗಳ ಸಮಗ್ರ ಸಾಂದ್ರ ಚಿತ್ರಣ ಅದು ಬಿಟ್ಟು ಇವುಗಳಲ್ಲ ರಸಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಭಾವಗಳ ವೈಭವ ಭಾವಗಳ ಒಂದು ದೊಡ್ಡ ಪೆರೇಡ್ ಅದು ಒಂದು ದೊಡ್ಡ ವಿಶ್ವರೂಪ ಕಾಣಿಸಬೇಕು ಹೀಗಿರುವಾಗ ಅವರು ಒಂದು ಹಾಡಿದ್ದರೆ ಚೆನ್ನ ಅಂದ್ಕೊಂಡ್ರು ಆ ಹೊತ್ತಿಗೆ ಅವರ ಗೆಳೆಯ ಒಬ್ಬ ಬಂದರು ಅವ್ರ ಜೊತೆ ಮಾತಾಡ್ತಾ ಇದ್ರು ಅವರು ಏನೋ ಮಾತುಗೆ ಮಾತು ಬರ್ತಾ ನೀನು ನನ್ನ ಮಾತನ್ನು ಮೀರಬಲ್ಲಿಯಾ ಅಂತ ಅಂದರು ಮೀರಜಾಲಗಲಡಾ ನಾಯಾ ಅಂತ ಸ್ಥಾನಮ್ ನರಸಿಂಹರಾಯರು ಹಾಡುಗೀಡು ಬರೆದವರೇ ಅಲ್ಲ ಅವರ ಬಾಯಿಂದ ಹಾಡು ಬಂದ್ಬಿಡ್ತಾವ ಆಮೇಲೆ ಅವರು ಒಂದು ಮರಾಠಿಯ ಒಂದು ಟ್ಯೂನ್ ಮರಾಠಿ ರಂಗಭೂಮಿಯಾಗ ಬಹಳ ಪ್ರಖ್ಯಾತವಾಗಿತ್ತು ಅದರ ಒಂದು ಮಟ್ಟನ್ನು ಕೇಳಿದ್ರು ಆ ಮಟ್ಟನ್ನು ಬಳಸಿಕೊಂಡು ಹಾಡು ಪೂರ್ತಿ ರಚನೆ ಆಗಿಬಿಡ್ತು ಅಂದರೆ ಎಲ್ಲಿಯೂ ನಮ್ಮ ಅರಿವಿಲ್ಲದೆ ದಿನನಿತ್ಯದ ಕೃತ್ಯದಲ್ಲಿಯೇ ಒಂದು ಕಲೆ ಬರೋಕೆ ಅವಕಾಶ ಇದೆ ಏನೋ ಒಂದು ಅತೀತವಾದದ್ದು ಮಾಡುತ್ತದೆ ವಾಲ್ಮೀಕಿಗಿಲ್ಲ ಆಗಿದ್ದದೆ ಯಾವಾಗ ನಮ್ಮ ನಿತ್ಯದ ಬದುಕಿನಲ್ಲಿಯೇ ಒಂದು ಎತ್ತರದಲ್ಲಿ ನಾವು ನಿಲ್ಲಬಲ್ಲವೋ ಆಗ ಎಲ್ಲವನ್ನೂ ಒಂದು ಸಮಾಧಾನದಿಂದ ಸಹಾನುಭೂತಿಯಿಂದ ನೋಡುವ ಸ್ಥಿತಿ ಬರ್ತದೆ ಆ ಬೇಡನ್ನ ಬೋಳೆ ಮಗರೆ ಸೋಳೆ ಮಗರೆ ಅಂತೇನೋ ಬೈದಿಲ್ಲ ಮತ್ತೆ ಆ ಕ್ರೌಂಚ ಪಕ್ಷಿಯನ್ನೇನು ಕಮಂಡಲನ್ನು ಜಲ ತಗೊಂಡು ಮೇಲಕ್ಕೆ ನೀರಡಿ ಉಜ್ಜೀವಿತವಾಗುವು ನೀನು ಅಂತ ಹೇಳ್ಬಿಟ್ಟಿದನು ಅಭ್ಯೂಹನ ಮಂತ್ರವನ್ನು ಯಾವುದನ್ನು ಹೇಳ್ಬಿಟ್ಟು ಠಣ್ಣಂತ ಬದುಕಿಸಲು ಇಲ್ಲ ಅಪವಾಡವೂ ಮಾಡಲಿಲ್ಲ ಬೇಡನ್ನು ಶಾಪ ಕೊಟ್ಟು ಸುಡಲೂ ಇಲ್ಲ ಕೆಟ್ಟ ಮಾತಿಂದ ಬಯಲೂ ಇಲ್ಲ ಪಕ್ಷಿನ ಬದುಕಿಸಲೂ ಇಲ್ಲ ಮತ್ತೇನು ಮಾಡಿದ್ದು ಕವಿ ಕವಿ ಅಯ್ಯೋ ಅಂದಿದ್ದು ಆ ಅಯ್ಯೋ ಅನ್ನೋದನ್ನು ಅತ್ಯಂತ ಕಲಾತ್ಮಕವಾಗಿ ಹೇಳಿದ್ದು ಎಷ್ಟೋ ಬಾರಿ ನಮಗೆ ಯಾರೂ ಏನೂ ಮಾಡಬೇಕಾಗಿಲ್ಲ ನಮ್ಮ ಒದ್ದಾಟವನ್ನು ಸಹಾನುಭೂತಿಯಿಂದ ಕೇಳಬೇಕು ಕೇಳಿ ಅಡಕವಾದರೂ ಆತ್ಮೀಯವಾದಂಥ ನಾಲ್ಕು ಮಾತುಗಳಲ್ಲಿ ಅದಕ್ಕೊಂದು ಸಾಂತ್ವನ ಕೊಡಬೇಕು ಇಷ್ಟು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ಮಾಡಬೇಕು ಯಾರ್ಯಾರು ಪ್ರಾಣ ತಂದು ಕೊಡೋಕ್ಕಾಗೋಲ್ಲ ಪ್ರಾಣ ತೆಗೆದುಕೊಡೋಕ್ಕೂ ಆಗೋಲ್ಲ ಇಷ್ಟನ್ನು ಮಾಡುವುದಕ್ಕೂ ಬಡತನ ಬಂದುಬಿಟ್ರೆ ಜಗತ್ತೆಂಥದ್ದು ಇಲ್ಲಿ ವ್ಯಾಸ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ಮಾತಿಂದ ಯಾರಿಗೇನು ನಷ್ಟವೂ ಇಲ್ಲ ಲಾಭವೂ ಇಲ್ಲ ಆದರೆ ದೊಡ್ಡ ಜಗತ್ತಿಗೆ ಒಂದು ಲಾಭವಾಗಿದೆ ಅದು ಈ ಸಹಾನುಭೂತಿ ಒಬ್ಬ ಋಷಿ ಅಂದರೆ ಏನು ಅಂತ ಅನ್ನೋದು ಗೊತ್ತಾಗುತ್ತದೆ ಈ ಭಾವವನ್ನು ನಾವು ಕಾಣಬೇಕು ಅದೇ ಅವರಿಗೆ ಆಶ್ಚರ್ಯ ನಾನು ಏನು ಹೇಳಿಬಿಟ್ಟು ಇದುವರೆಗೂ ನಾನು ಹೀಗೆ ಹೇಳ್ತಿರಲಿಲ್ವಲ್ಲ ಅದೇನಾಗಿದೆ ಒಂದು ದೊಡ್ಡ ಕಲಾಸದೃಶವಾದ ಕಥೆಯನ್ನು ಕೇಳಿದ್ದು ಕಥೆ ಕೇಳಿದ್ದು ಯಾವುದೊಂದು ವಾಸ್ತವ ಘಟನೆ ಅದರೊಳಗಿರುವ ಭಾವ ಏನು ಅವರಿಗೆ ಮನಸ್ಸು ಮುಟ್ಟಿದ್ದು ಅಯ್ಯೋ ಪಾಪ ರಾಮ ಸೀತೆ ಇಷ್ಟು ಅನ್ಯೋನ್ಯ ದಂಪತಿಗಳು ರಾಮನಿಗೆ ದಶರಥ ಇಷ್ಟಪಟ್ಟಿದ್ದ ಸೀತೆಯನ್ನ ಅಂತ ಮತ್ತೂ ಹೆಚ್ಚು ಪ್ರೀತಿಯಾಗಿತ್ತಂತೆ ಸೀತೆ ಬಗ್ಗೆ ಎಲ್ಲರೂ ಮೆಚ್ಚಿದ ಮಡದಿ ಅಂತ ಮನೆ ಮೆಚ್ಚಿದ ಮಡದಿ ಮನ ಮೆಚ್ಚಿದ ಮಡದಿ ಅಂತ ಅಂಥವಳನ್ನಿಟ್ಟುಕೊಂಡು ಕಡೆಗೆ ಕಾಡಿಗೆ ಹೋಗಿ ಒದ್ದಾಡಿ ಅವಳನ್ನು ಕಳ್ಕೊಂಡು ಕಡೆಗೆ ಹೆಂಗೋ ಪಡ್ಕೊಂಡು ಕಡೆಗೆ ಅವಳು ಎಲ್ಲವಾಗಿ ಆಗಿ ಅಂತನ್ನುವಾಗ ಇಲ್ಲಿ ಮೂಲದಲ್ಲಿ ಎಲ್ಲಿಯೂ ಹೇಳದೇ ಇದ್ರು ಮತ್ತೆ ಆಧಾರ ಶ್ರುತಿಯಾಗಿ ಕಂಡಿರೋದು ಯೋಗ ವಾಲ್ಮೀಕಿಯನ್ನು ತುಂಬ ಮುಟ್ಟಿದೆ ಯಾಕೆ ಗೊತ್ತೇ ವಾಲ್ಮೀಕಿಯ ಕಥೆ ನಮಗೆ ಗೊತ್ತಿದೆ ಪದ್ಮಾದಿ ಪುರಾಣಗಳಲ್ಲಿ ಬಂದಿದೆ ನಿನ್ನ ಪಾಪಕ್ಕೆ ಯಾರು ಹೊಣೆ ಅಂದರೆ ಯಾರೂ ಇಲ್ಲ ಅಂತಂದಿರ್ತಾರಲ್ಲ ಕಟ್ಟ ಕಡೆಗೆ ನಮಗೆ ನಾವೇ ಇನ್ಯಾರೂ ಇಲ್ಲ ಅನ್ನುವ ಒಂದು ಅನಾಥ ಭಾವ ಇದೆಯಲ್ಲ ಅಸಹಾಯಕ ಭಾವ ಅದೇ ತಪಸ್ಸು ಮಾಡಿಸಿತ್ತು ಆ ಭಾವ ಆತ್ಯಂತಿಕ ವಿರಹ ಭಾವ ಕಟ್ಟ ಕಡೆಗೆ ಒರ್ವನೇ ನಿಲುವೆನೇನು ಉತ್ಕಟ ಕ್ಷಣಗಳಲ್ಲಿ ಅಂತ ಕಗ್ಗದಲ್ಲಿ ಡಿ ವಿ ಜಿ ಹೇಳ್ತಾರಲ್ಲ ನಿರ್ಮಿತ್ರ ನಿರಲು ಕಲಿ ಅಂತಲೂ ಅಂದುಬಿಡ್ತಾನೆ ಹೀಗಾಗಿ ಆ ಒಂಟಿತನ ಅನ್ನುವ ವಿಯೋಗ ಅಲೋನ್ ಅಲ್ಲ ಲೋನ್ಲಿ ಅನ್ನುವ ಭಾವ ಇದು ತುಂಬಾ ತುಂಬಾ ದೊಡ್ಡದಾಗಿ ಎಲ್ಲೋ ಬಂದಿದ್ದಿರಬೇಕು ಹಾಗೆ ಬಂದಾಗ ನಮಗೆ ಒಂದು ಕಾವ್ಯ ಮುಟ್ಟುವುದು ಯಾವಾಗ ನಮ್ಮ ಬದುಕಿನ ಜೊತೆಗೆ ಸಂವಾದ ಮಾಡಿಕೊಂಡಾಗ ನಮಗೆ ಆ ಬದುಕಿನ ಸಂವಾದ ಇಲ್ಲದೇ ಇದ್ದರೆ ಅಷ್ಟರ ಮಟ್ಟಿಗೆ ಅದು ಸ್ವಾರಸ್ಯಕಾರಿ ಕಾರ್ಯ ಅಲ್ಲ ಅಂತ ಅನಿಸುತ್ತದೆ ಹೀಗೆ ಕಂಡಾಗ ವಾಲ್ಮೀಕಿ ಮಹರ್ಷಿಗಳಿಗೆ ಪ್ರಾಯಶಃ ತಮ್ಮ ಅಂತರಂಗದ ಜೀವನದ ಆಧಾರ ಶ್ರುತಿಯಾದ ಕಾರುಣ್ಯಕ್ಕೆ ಸಂವಾದಿಯಾಗಿ ಬಂದಿದ್ದಿರಬೇಕು ಇಲ್ಲಿಯೂ ಅದನ್ನೇ ಕಂಡು ಅಯ್ಯೋ ಆ ಸೀತಾರಾಮರಿಗೆ ದಾಂಪತ್ಯ ಧರ್ಮ ಶಾಶ್ವತವಾಗಿ ನಿಲ್ಲಲಿಲ್ಲ ಅವಿಕಾರಿಯಾದ ಅವಿನಾಶಿಯಾದ ಅನಪಾಯಿಯಾದ ದಾಂಪತ್ಯ ನಿಲ್ಲಲಿಲ್ಲ ಈ ಬಡಪಾಯಿ ಪಕ್ಷಿಗಳಿಗೂ ನಿಲ್ಲಲಿಲ್ಲವೆ ರಾಜಾಧಿರಾಜ ಚಕ್ರವರ್ತಿ ರಘುವಂಶಕ್ಕೆ ಸಾರ್ವಭೌಮ ಯಾವನ ಜನ್ಮದಿಂದ ಸೂರ್ಯವಂಶವೇ ಪಾವನ ತರವಾಯಿತು ಮತ್ತಾವಳ ಜನ್ಮದಿಂದ ಭೂಮಿಯೇ ಪಾವನ ತಮವಾಯಿತು ಯಜ್ಞಕ್ಷೇತ್ರ ಸಮುದವೇ ಅಂತೆಲ್ಲ ಆದ ಈ ಅನುರೂಪ ದಾಂಪತ್ಯಕ್ಕೆ ವೀರ್ಯ ಶುಲ್ಕಳಾಗಿ ಬಂದಂಥ ಸೀತೆಗೆ ರಾಮನಿಗೆ ಯಾವಳಿಗಾಗಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ದಶಕಂಠನನ್ನು ಸಂಹಾರ ಮಾಡುವಂಥ ಬಲವನ್ನು ದಾರ್ಢ್ಯವನ್ನು ತೋರಿಸಿದ್ದ ಅಂಥ ಸಂಸಾರವು ಗಟ್ಟಿಯಾಗಿ ಉಳಿಯಲಿಲ್ಲವಲ್ಲ ಅದು ಯಾವ ಮಟ್ಟಕ್ಕೂ ತಂಪಾಡಿಗೆ ತಾವು ಅನಾಧೇಯವಾಗಿ ಅಜ್ಞಾತವಾಗಿ ಯಾರ ಕಣ್ಣಿಗೂ ಬೆಳೆದೇ ನೆಮ್ಮದಿಯಾಗಿರ್ತೀವಿ ಅನ್ನೋ ಪಕ್ಷಿಗಳ ಜೋಡಿಗೂ ಇದು ಬಂತಲ್ಲ ಅಂದರೆ ಆ ಸಬ್ಲೈಮ್ ಅನ್ನುವ ಸ್ಥಿತಿನಲ್ಲಿ ಅತ್ಯಲ್ಪ ಅತಿ ಘನ ಅನ್ನೋದಕ್ಕೂ ಏನು ವ್ಯತ್ಯಾಸ ಇಲ್ಲದೆ ಹೋಗ್ಬಿಡುತ್ತಲ್ಲ ಇದೆಂಥದ್ದು ಬದುಕಿನ ವೈಪರೀತ್ಯ ಅಂತ ನೋಡಿ ನಮಗೆ ತುಂಬ ಕಷ್ಟ ಬಂದಾಗ ನಮ್ಮ ಅಸಹಾಯಕತೆಗೂ ಅತ್ಯಂತ ಹೀನಾತಿಹೀನ ಅಸಹಾಯಕತೆಗೂ ನಮಗಿಂತ ಎಷ್ಟೆಷ್ಟೋ ಮೇಲ್ಪಟ್ಟವನ ಅಸಹಾಯಕತೆಗೂ ಒಂದೇ ಸ್ಥಿತಿ ಇರುತ್ತದೆ ಶೇಕ್ಸ್ಪಿಯರ್ ಹೇಳ್ತಾನಲ್ಲ ಯಾರನ್ನು ಚಿವುಟಿದ್ರು ರಕ್ತವೇ ಸುರಿಯೋದು ಅಂತ ಹಾಗಾಗ್ಬಿಟ್ಟಿರುತ್ತೆ ಆಸ್ಪತ್ರೆಗಳಲ್ಲಿ ಬಂಧು ಬಾಂಧವರ ವಿಯೋಗದಲ್ಲಿ ಅಥವಾ ವಿಯೋಗ ಆಗಿಬಿಡುತ್ತೆ ಅನ್ನೋ ಕಾತರದಲ್ಲಿ ಕೋಟಿ ಕೋಟಿ ಅಧೀಶ್ವರನ ಆ ತಲ್ಲಣಕ್ಕೂ ಪಟ್ಟ ಬಡತನದ ತಲ್ಲಣಕ್ಕೂ ಆಳದಲ್ಲಿ ಒಂದು ಸಾಮ್ಯ ಇರುತ್ತದೆ ಅಸಹಾಯಕತೆ ಬೇರೆ ಬೇರೆ ಹಂತದಲ್ಲಿರುತ್ತೆ ಆದರೆ ಆ ಹಂತ ಮೀರಿದಾಗ ಎಲ್ಲರೂ ಒಂದೇ ಆಗಿಬಿಡುತ್ತೆ ಅದು ಪೈನ್ ಥ್ರೆಶೋಲ್ಡ್ ಅಂತ ಹೇಳ್ತಾರೆ ಇಂಗ್ಲೀಷ್ ಭಾಷೆನಲ್ಲಿ ಅದರ ಒಂದು ಹೊಸಿಲು ನೋವಿನ ಹೊಸಿಲು ಅದು ದಾಟೋವರೆಗೂ ಅಷ್ಟೆ ಯಾವ ಮನೆ ಹುಡುಗಿ ಆಗಿರಲಿ ಹೊಸಲಿಗೆ ಶೋಭಲಕ್ಕಿ ಪಡಿಯಕ್ಕಿ ಒದ್ದುಕೊಂಡು ಒಳಗೆ ಬಂದ ಮೇಲೆ ನಮ್ಮನೆ ಹುಡುಗಿ ಅಂತ ಹಾಗೆ ಆ ನೋವಿನ ಆ ಮೆಟ್ಟಲನ್ನು ಆ ಹೊಸಲನ್ನು ದಾಟಿದ ಮೇಲೆ ಎಲ್ಲರಿಗೂ ಒಂದೇ ಗಾಢ ನಿದ್ರೆ ಬಂದ ಮೇಲೆ ಎಲ್ಲೂ ಉಂಟು ವ್ಯತ್ಯಾಸ ಅನ್ನಮಾಚಾರ್ಯ ಹೇಳ್ತಾರಲ್ಲ ಸುಖ ಸುಪ್ಪತ್ತಿಗೆ ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿದ್ದ ಮಹಾರಾಜನ ನಿದ್ರೇನು ಅವನ ಅಂತಃಪುರದ ಬಾಗಲನ್ನ ಕಾಯ್ದುಕೊಂಡು ಅವನ ನಿದ್ರೆಗಾಗಿ ಎಚ್ಚರದಲ್ಲಿ ಇರಬೇಕು ಅಂತ ಪಹರೆ ಕಾಯ್ತಕ್ಕಂಥ ಭಟ ಆಗ ಈಗ ತನ್ನ ಕೈಲಿರೋ ದೊಣ್ಣೆ ಮೇಲೆ ತಲೆ ಇಟ್ಟುಕೊಂಡು ತತ್ತಂತ ತೂಕಡಿಸಿದ್ರೂ ಬರ್ತಕ್ಕಂಥ ಆ ನಿದ್ರೆಯ ಆಳ ಇದೆಯಲ್ಲ ಸುಸ್ಮಿನ್ ಬ್ರಹ್ಮಣಿ ಆಪೀತ ಭವತಿ ಎನ್ನುವ ಸುಷುಪ್ತಿ ಒಂದೇ ಆಗಿದೆ ಅಂತ ಬ್ರಹ್ಮ ಮೊಕ್ಕಟೆ ಪರಬ್ರಹ್ಮ ಮೊಕ್ಕಟೆ ಅನ್ನುವ ಹಾಡಿನಲ್ಲಿ ಈ ಮಾತು ಬರ್ತದೆ ಅವರು ಶ್ರೀವೈಷ್ಣವರು ದ್ವೈತಿಗಳಾದವರು ಮತ್ತು ಶ್ರೀವೈಷ್ಣವರಾದರು ಆದರೆ ಹಳೇ ವಾಸನೆ ಬಿಡಲಿಲ್ಲ ಅದ್ವೈತ ತಂದು ಬಿಟ್ಟಿದ್ದಾರೆ ಅಲ್ಲಿ ಅಂದರೆ ಆ ಮಟ್ಟದ ಸ್ಥಿತಿ ಅದನ್ನು ಎಷ್ಟೆಷ್ಟು ತಂದು ಕೊಡ್ತಾನೋ ಕವಿ ಕಲಾವಿದ ಅಷ್ಟು ಮಟ್ಟಿಗೆ ಒಂದು ಕೃತಿ ದೊಡ್ಡದಾಗ್ತಾ ಬರುತ್ತದೆ ಇಷ್ಟೆಷ್ಟು ಸರ್ವಸಾಧಾರಣತೆಯನ್ನು ಕೊಡ್ತಾನೆ ಈ ಸಾಧಾರಣೀಕರಣದ ಭಾವ ಯೂನಿವರ್ಸಲೈಸೇಷನ್ ಇಲ್ಲಿ ವಾಲ್ಮೀಕಿಗಳಿಗೆ ಆದದ್ದು ಅದೇನೆ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲವಲ್ಲ ಏನು ಹೇಳಿಬಿಟ್ಟೆ ನಾನು ಆ ಅಸಹಾಯಕತೆ ಕಾಡ್ತಲ್ಲ ಅಂತಂದುಕೊಂಡು ಶೋಕೇನಾರ್ಥಸ್ಯ ಶಕುನೇಹೇ ಕಿವಿದಂ ವ್ಯಾಹೃತಮ್ಮಯ್ಯ ಚಿಂತೆಯಂತ ಮಹಾಪ್ರಾಜ್ಞಶ್ಚಕಾರ ಮತಿಮಾನ್ ಮತಿಂ ಆದರೆ ಅವರು ಮಹಾಪ್ರಾಜ್ಞರು ಹಾಗಾಗಿ ಮನಸ್ಸು ಮಾಡ್ಕೋತಾರೆ ಶಿಷ್ಯಂಚೈವ ಬ್ರವೀದ್ ವಾಕ್ಯಂ ಶಿಷ್ಯನಿಗೂ ಹೇಳ್ತಾರೆ ಮುನಿಪುಂಗವ ನೋಡಿ ಭಾವೋದ್ವಿಗ್ನತೆಯಿಂದ ಕೆಲವೊಮ್ಮೆ ಕೆಲವರು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಬಹುದು ಆದರೆ ಅದನ್ನು ನಿಲುಗಡೆ ಮಾಡಿಕೊಂಡು ದೃಢವಾಗಿ ಸ್ಥಿರವಾಗಿ ಸುದೀರ್ಘವಾಗಿ ವಿಸ್ತರಿಸೋದಕ್ಕೆ ಒಂದು ತಪಸ್ಸು ಬೇಕು ಒಂದು ಯಾವುದೋ ಒಂದು ಆವೇಶದಲ್ಲಿ ಯಾರೋ ಏನೋ ಮಾಡಿಬಿಡ್ತಾರೆ ಇದಕ್ಕಿದ್ದಂತೆ ಯಾವುದೋ ಹುಲಿನೋ ಕರಡಿನೋ ಅಟ್ಟಿಸ್ಕೊಂಡು ಬಂತು ಅಂದರೆ ಸರಸರನೇ ಯಾರೋ ಮರಕ್ಕೆ ಏರ್ಬಿಡ್ತಾರೆ ಮರ ಹತ್ತುವುದೇ ಗೊತ್ತಿರೋಲ್ಲ ಅದು ಹೋದ ಮೇಲೆ ಇಳಿಯೋದು ಗೊತ್ತಾಗದೆ ಒದ್ದಾಡ್ತಾರೆ ಹಾಗೆ ಮಾನವ ಸಾಮಾನ್ಯದಲ್ಲಿ ಕೆಲವೊಂದು ವಿಶೇಷ ಆವೇಶಗಳು ಬಂದು ಏನೋ ಹೇಳಿಬಿಡ್ತಾರೆ ಏನೋ ಹಾಡುಬಿಡ್ತಾರೆ ಆದರೆ ಅವರಿಗೆ ಎಲ್ಲ ಕಾಲದಲ್ಲಿಯೂ ಆ ದಾರ್ಢ್ಯ ಇರೋಲ್ಲ ಆದವನಿಗೆ ಆ ದಾರ್ಢ್ಯ ಇರುತ್ತದೆ ನಾಟ್ಯಶಾಸ್ತ್ರವನ್ನು ಭರತ ಸೃಷ್ಟಿ ಮಾಡಿಕೊಟ್ಟ ಮೇಲೆ ಬ್ರಹ್ಮ ಸೃಷ್ಟಿ ಮಾಡಿಕೊಟ್ಟ ಮೇಲೆ ಅದನ್ನು ಬೇಕು ಅಂತ ಕೇಳಿದವರು ದೇವತೆಗಳು ಮಾನವರು ದಾನವರು ಎಲ್ಲರೂ ಇದ್ದರು ಆದರೆ ಆ ಶಾಸ್ತ್ರವನ್ನು ಕೊಟ್ಟಿದ್ದು ಋಷಿಗೆ ಭರತನಿಗೆ ಕೊಟ್ಟಿದ್ದು ಕಾರಣ ದೇವತೆಗಳು ಭೋಗಜೀವಿಗಳು ಅವರು ಎಂಜಾಯ್ ಮಾಡೋಕ್ಕೆ ಬಂದಿತ್ತೇ ಹೊರತು ಅವರಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಬರಲ್ಲ ಆರ್ಟನ್ನು ಕಲಾ ನಿರ್ಮಾಣ ಕಷ್ಟ ಇನ್ನು ರಾಕ್ಷಸರಿಗೂ ಕಷ್ಟ ಅವರಿನ್ನೂ ಕ್ರೂರ ದೇವತೆಗಳಿಗೆ ಭೋಗ ಹೆಚ್ಚು ರಾಕ್ಷಸರಿಗೆ ಕ್ರೌರ್ಯ ಹೆಚ್ಚು ಮಾನವರಿಗೆ ಕಾರ್ಪಣ್ಯ ಹೆಚ್ಚು ಗೋಳ ಮಾನವರಿಗೆ ಗೋಳ ಜಾಸ್ತಿ ದೇವತೆಗಳಿಗೆ ಅಮಲ ಜಾಸ್ತಿ ರಾಕ್ಷಸರಿಗೆ ಒರಟುತನ ಜಾಸ್ತಿ ಮಾನವ ಲೋಕದಲ್ಲಿ ಇವೆಲ್ಲ ಇವೆ ಕೆಲವರಿಗೆ ಪಾಪ ಅವರದೇ ಕಷ್ಟದಲ್ಲಿ ಕಲೆಯೂ ಬೇಡ ಸಂಗೀತವೂ ಬೇಡ ಸಾಹಿತ್ಯ ಬೇಡ ಏನೂ ಬೇಡ ಅನ್ಸುತ್ತೆ ಅದು ಬಾ ಭಾಳ ನಿಜವೂ ಹೌದು ಇನ್ನು ಕೆಲವರಿಗೆ ನಮ್ಮ ಶ್ರೀಮಂತಿಕೆ ನಮ್ಮ ಐಷಾರಾಮ ಮತ್ತೊಂದು ಹುಡುಗಿ ಕಲೆಯಾತಕ್ಕೆ ನಾವು ಪುಷ್ಪಕ ವಿಮಾನದ ಬಗ್ಗೆ ಯಾಕೆ ಕಾವ್ಯದಲ್ಲಿ ಓದಬೇಕು ನಾವೇ ವಿಮಾನದಲ್ಲಿ ಓಡಾಡ್ತೀವಲ್ಲ ಅಂತ ಇರುತ್ತದೆ ಅವರಿಗೂ ಕಲಾ ನಿರ್ಮಾಣ ಕಷ್ಟ ಹಾಗೆ ತುಂಬ ಕಠೋರವಾದ ಬದುಕಿನಲ್ಲಿರ್ತಾರೆ ಅವರಿಗೂ ಕೂಡ ಈ ಮಾರ್ಧವ ಬರುವುದಿಲ್ಲ ಹೀಗಿದ್ದಾಗ ಯಾರಿಗೆ ಇವು ಮೂರನ್ನೂ ಗಮನಿಸಿಕೊಂಡು ಅದರ ಆಚೆ ನಿಲ್ಲುವ ಮತ್ತೆ ಆ ಮೂರಕ್ಕೂ ಒಂದಿಷ್ಟು ಪ್ರೀತಿ ಕೊಡುವ ಭಾವ ಉಂಟು ಅಂತಹ ಋಷಿಗಳಿಗೆ ಮಾತ್ರ ಸಾಧ್ಯ ಅದು ಕಾವ್ಯ ನಿರ್ಮಾಣಕ್ಕೆ ಕಲಾ ನಿರ್ಮಾಣ ಸಾಮಾನ್ಯಕ್ಕೆ ಒಂದು ತಪಸ್ಸು ಬೇಕು ಬದುಕನ್ನೇ ಕಲೆಯಾಗಿ ಕಾಣುವುದಕ್ಕೆ ಮತ್ತೂ ದೊಡ್ಡ ತಪಸ್ಸು ಬೇಕು ಹಾಗಾಗಿ ತಪಸ್ವಿ ಮತಿಮಾನ್ ಮಹಾಪ್ರಾಜ್ಞಃ ಮುನಿಪುಂಗವ ಹೇಳ್ತಾರೆ ಈಗ ನೋಡಿ ತನ್ನ ಸೃಷ್ಟಿಯನ್ನು ತಾನೇ ವಿಮರ್ಶನೆ ಮಾಡೋದು ಬಂತು ಅಕ್ಷರ ಸಮ ತಂತ್ರೀಲಯ ಸಮನ್ವಿತ ಶೋಕಾರ್ಥಸ್ಯ ಪ್ರವೃತ್ತೋ ಮೇ ಶ್ಲೋಕೋ ಭವತು ನಾನ್ಯಾ ಇದು ಕೇಳಿದ್ರೆ ತುಂಬ ಸೊಗಸಾಗಿ ಎಂಟೆಂಟು ಅಕ್ಷರಗಳು ಬರ್ತಾ ಇವೆ ಆ ಗುರು ಲಘು ವಿನ್ಯಾಸ ಸರಿಯಾಗಿದೆ ಇದನ್ನ ಪಾಠ್ಯೇ ಗೇಯೇ ಚಮಧುರಂ ತಂತ್ರೀಯ ಲಯ ಸಮನ್ವಿತಮಂತ ಮುಂದೆ ಬರುತ್ತದಲ್ಲ ವೀಣೆಯ ನುಡಿಸಾಣಿಕೆಗೆ ತಕ್ಕಂತೆ ಇದನ್ನು ಹೇಳಬಹುದು ಇದಕ್ಕೊಂದು ಗತಿ ಉಂಟು ಇದಕ್ಕೊಂದು ಲಯ ಉಂಟು ಸೊಗಸಿದೆ ಅಂತ ಗೊತ್ತಾಗಿ ಶೋಕದಿಂದ ಬಂದದ್ದು ಶ್ಲೋಕವಾಯಿತು ಅಂತ ಅಲ್ಲಿವರೆಗೂ ಅನ್ನುವ ಹೆಸರಿತ್ತು ಶ್ಲೋಕ ಅನ್ನುವ ಹೆಸರಲಿಲ್ಲ ವೇದದಲ್ಲಿ ಅನುಷ್ಠುಪ್ಪನ್ನುವ ವರ್ಗದ ಛಂದಸ್ಸಿತ್ತು ಲೋಕಕ್ಕೆ ಬಂದಾಗ ಶ್ಲೋಕವಾಯಿತು ಮತ್ತೊಂದು ಸ್ವಾರಸ್ಯ ಶ್ಲೋಕಕ್ಕೆ ಕೀರ್ತಿ ಎನ್ನುವ ಅರ್ಥ ಕೂಡ ಉಂಟು ವೇದದಲ್ಲಿ ಆ ಋಷಿಗೆ ಆರ್ತತೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಯ್ಯೋ ನನಗದು ಕೊಡು ನೀನು ದೊಡ್ಡವನು ನನಗಿದು ಕೊಡು ಹಾಗಾಗಿ ಭಗವತ್ ಕೇಂದ್ರಿತವಾದದ್ದು ಡಿ ಅವರು ಬರೀತಾರೆ ದೇವಕೇಂದ್ರಿತ ಅಂತ ಹಿರಿಯಣ್ಣನವರೇ ಅದನ್ನು ಹೇಳಿದ್ದಾರೆ ಹಿಂದೆ ಕಾವ್ಯ ಜೀವಕೇಂದ್ರಿತ ಅಂತ ಈ ಜೀವಕೇಂದ್ರಿತ ಬಂದಾಗ ಅದು ಶ್ಲೋಕ ಆಗುತ್ತದೆ ಅನುಷ್ಟುಪ್ ಅನ್ನೋದು ಒಂದು ಶ್ಲೋಕ ಒಂದು ಕೀರ್ತಿ ಒಂದು ಪ್ರೀತಿ ಆಗುತ್ತದೆ ಅದನ್ನು ಮೆಲ್ಲ ಮೆಲ್ಲನೆ ಹೇಳ್ಕೋತಾ ಬರ್ತಾರೆ ಶಿಷ್ಯಸ್ತು ತಸ್ಯ ಬೃವತೋ ಮುನೇರ್ವಾಕ್ಯಮನೋತ್ತಮಂ ಪ್ರತಿಜಗ್ರಾಹ ಸಂಹೃಷ್ಟ ತಸ್ಯ ತುಷ್ಟೋ ಭವದ್ ಗುರುಹು ಆ ಶಿಷ್ಯ ನೋಡಿ ಮೆಲಕಾಡೋದಕ್ಕೆ ಮಲಕಾಕೋದಕ್ಕೆ ಶುರು ಮಾಡಿದ ಮಾಡ್ದ ಅಂತ ಇಂಥ ದೊಡ್ಡ ಕಲಾವಿದನಿಗೂ ಒಬ್ಬನಾದರೂ ಸಹೃದಯ ಇರಬೇಕು ಭಗವಾನ್ ವಾಲ್ಮೀಕಿಗಳಿಗೆ ಕಲಾ ಸೃಷ್ಟಿ ಕಾಲದಲ್ಲಿ ಒಬ್ಬ ಸಹೃದಯ ಇದ್ದ ಭರದ್ವಾಜ ಶಿಷ್ಯ ಅಷ್ಟು ಮಾತ್ರವಲ್ಲದ ಹೀಗೆ ಹೇಳ್ತಾ ಇದ್ದಂತೆ ಹಾಗೆ ಮಾಡಿ ಮಾಡಿಟ್ಕೊಂಡ ಈ ಸಂತೋಷ ತುಂಬ ಜನಕ್ಕೆ ಸಿಗೋಲ್ಲ ವ್ಯಾಸರಿಗೂ ಒಬ್ಬ ಇದ್ದ ಗಣಪತಿ ಲೇಖಕ ಹೇಳ್ತಾ ಇದ್ದಂತೆ ಆಸ್ವಾದ ಮಾಡಬಲ್ಲವನಾಗಿದ್ದ ಹಾಗಾಗಿಯೇ ನೀನು ಅರ್ಥ ಮಾಡಿಕೊಳ್ಳದೆ ಮುಂದೆ ಹೋಗಬಾರ್ದು ಅಂತ ಅನ್ನುವ ಕರಾರ ಹಾಕಿದ್ದು ನಾನು ನಿಲ್ಲಿಸದಂತೆ ಬರೆಯಬೇಕು ಅಂದರೆ ಅದಕ್ಕೆ ಮುಂಚೆ ನೀನು ಅರ್ಥ ಮಾಡಿಕೊಳ್ಳದೆ ಮುಂದೆ ಹೋಗಬಾರ್ದು ಅಂತ ಅರ್ಥ ಮಾಡಿಕೊಂಡ್ರೆ ಮೆಚ್ಚುಗೆ ಬಂದೇ ಬರ್ತದಲ್ವ ಈ ದೃಷ್ಟಿಯಿಂದ ಕಂಡಾಗ ಇಬ್ಬರಿಗೂ ನೋಡಿ ಎಷ್ಟು ಒಳ್ಳೆ ಪ್ರಥಮ ಶ್ರೋತ್ರಗಳು ಸಿಕ್ಕಿದರು ಅಂತ ಗೊತ್ತಾಗುತ್ತದೆ ಅದು ಬಹಳ ಸಂತೋಷವಾಯಿತು ಅಂತ ಮಹರ್ಷಿಗಳಿಗೆ ತುಷ್ಟೋಭವದ್ ಗುರು ಅಂತ ಹೇಳ್ತಾರೆ ಈ ಸಣ್ಣ ಮಾತನ್ನು ಬಿಟ್ಟಿಲ್ವಲ್ಲ ಮಹರ್ಷಿಗಳು ಎಷ್ಟು ಮಾನವ ಸಹಜವಾದ ಆಸೆಗಳನ್ನು ಪ್ರಾಮಾಣಿಕವಾಗಿ ನಮೂದು ಮಾಡಿದ್ದಾರೆ ವ್ಯಾಸರಿಗೆ ವಾಲ್ಮೀಕಿಗಳಿಗೆ ಇಬ್ಬರಿಗೆ ತುಂಬ ತುಂಬ ತೆರೆದ ಅಂತರಂಗ ಇತ್ತು ಅದನ್ನು ನಾವು ಕಾಣಬೇಕು ನೋಡಿ ವ್ಯಾಸರಿಗೆ ಯಾವ ಮಟ್ಟದ ಪಾರದರ್ಶಕತೆ ಅಂತಂದರೆ ನಮ್ಮಮ್ಮನಿಗೆ ತಾನು ಮದುವೆಗೆ ಮುಂಚೆ ನನ್ನನ್ನು ಹೆತ್ತಿದ್ದರ ಬಗ್ಗೆ ಇನ್ನೊಬ್ಬ ಗಂಡಸಿನ ಮುಂದೆ ಹೇಳಿಕೊಳ್ಳುವಾಗ ಒಂದಿಷ್ಟು ಸಂಕೋಚವಾಯಿತು ಅನ್ನೋದನ್ನು ಬರೀತಾರೆ ಭೀಷ್ಮ ಅಮ್ಮ ನಿನ್ನ ಮಕ್ಕಳೊಬ್ಬರು ಚಿತ್ರಾಂಗದ ವಿಚಿತ್ರವೀರ್ಯರು ಸತ್ತೋದ್ರು ವಿಚಿತ್ರವೀರಿಯನ ಹೆಂಡಿರಾದಂಥ ಅಂಬಿಕೆ ಅಂಬಾಲಿಕೆಯರು ವಿಧವೆಯರಾದರು ಹಾಗಾಗಿ ನಿಯೋಗ ಮಾಡಿಸಬೇಕು ಅಂದರೆ ಇಲ್ಲ ನೀನೇ ಮಾಡು ಅಂದರೆ ಇಲ್ಲ ಸಾಧ್ಯವಿಲ್ಲ ಅಂತಂದಾಗ ಇನ್ಯಾರು ಅಂತನ್ನುವಾಗ ನೋಡಿ ಅಲ್ಲಿ ತನ್ನ ರಕ್ತ ಬೇಕು ಅಂತ ಒಂದಿರುತ್ತೆ ತನ್ನ ಕಡೆಯವರು ಅಂತ ಅಲ್ಲಿವರೆಗೂ ಹೇಳಿಲ್ಲ ಮದುವೆ ಆಗಿ ಶಂತನುವಿನ ಜೊತೆಗೆ ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿದೆ ಆಗ ಎಲ್ಲಿಯೂ ಯಾವತ್ತೂ ಬಿಟ್ಟು ಹೇಳಿಲ್ಲ ನನಗೆ ಮದುವೆಗಿಂತ ಮುಂಚೆ ನಿಮ್ಮಪ್ಪನ ಮದುವೆ ಆಗೋದಕ್ಕಿಂತ ಮುಂಚೆ ಪರಾಶರ ಮಹರ್ಷಿಯಿಂದಾಗಿ ಒಂದು ಸಂತಾನ ಬಂತು ಕಾನೀನ ಆತ ವ್ಯಾಸ ಅಂತ ಹೇಳಿಕೊಳ್ಳುವಾಗ ತನ್ನ ವಯಸ್ಸು ಅಥವಾ ತನಗಿಂತ ಒಂದು ಐದಾರು ವರ್ಷ ಹೆಚ್ಚೇ ಇದ್ದಿರಬೇಕು ಭೀಷ್ಮನಿಗೆ ಇಷ್ಟು ವರ್ಷ ನೋಡಿದ್ದಾಳೆ ನಿಸ್ಪೃಹತೆ ಬ್ರಹ್ಮಚರ್ಯ ಎಲ್ಲವನ್ನ ನೋಡಿದ್ದಾಳೆ ಮದುವೆಯೇ ಬೇಡ ಅಂತ ನನಗೋಸ್ಕರವಾಗಿ ಇವಳನ್ನ ತನ್ನ ಅಪ್ಪನಿಗೆ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಮದುವೆ ಬೇಡ ಅಂತ ಬಿಟ್ಟು ಕೂತಂತ ಈ ಭೀಷ್ಮಿಸಿಕೊಂಡ ಭೀಷ್ಮ ಬ್ರಹ್ಮಚಾರಿ ಅವನ ಮುಂದೆ ತಾನು ಮದುವೆಗೆ ಮುಂಚೆ ಬಸರಾಗಿದ್ದ ಕತೆ ಹೇಳಬೇಕಾಯ್ತಲ್ಲ ಅಂತನ್ನುವ ಸಂಕೋಚ ಸತ್ಯವತಿಗೆ ಆಗಲೇ ಪಾಪಾಕಿಗೆ ವೈದವ್ಯ ಬಂದು ಶೋಕ ಬಂದು ಎಷ್ಟೆಲ್ಲ ಶೋಕ ಬಂದು ಬದುಕು ಹಣ್ಣಾಗಿದ್ದಾಗಲೂ ಒಂದು ಕ್ಷಣ ನಾಚಿಗೆ ಆಯಿತು ಅಂತ ಭಗವಾನ್ ವೇದವ್ಯಾಸರು ಬರೀತಾರೆ ಯಾರಿಗ್ರಿ ಆಗುತ್ತೆ ನಮ್ಮಮ್ಮನಿಗೆ ನಾಚಿಗೆ ಆಯಿತು ನನ್ನ ಹುಟ್ಟಿನ ಬಗ್ಗೆ ಹೇಳಬೇಕಾದ್ರೆ ಅಂತ ಯಾವನು ಬರ್ಕೊಂಡಾನು ಈ ಕಾಲಕ್ಕೆ ಬರ್ಕೊಳ್ಳುವಾಗ ಅವರ ಅಮ್ಮನ ಮೇಲೆ ಕಹಿ ಇರಬೇಕು ವ್ಯಾಸರಿಗೆ ಇಲ್ಲ ಕಹಿ ಹಾಗೆಯೇ ನಾನು ಹೇಳಿದ ಶ್ಲೋಕಾನ ನನ್ನ ಶಿಷ್ಯ ಬಾಯಿಪಾಠ ಮಾಡಿದ ತಕ್ಷಣ ನನಗೆ ಸಂತೋಷವಾಯಿತು ಅಂತ ಬರ್ಕೋತಾರಲ್ಲ ಯಾ ವಾಲ್ಮೀಕಿ ಮಹರ್ಷಿಗಳು ಎಷ್ಟು ಪ್ರಾಮಾಣಿಕವಾದದ್ದು ಇದು ತುಂಬ ತುಂಬ ದೊಡ್ಡದಾದ ಭಾವ ಅನಿಸುತ್ತದೆ ರಾಮಾಯಣದಲ್ಲಿ ನಾವು ಕಾಣಬೇಕಾದದ್ದು ಈ ಮಾನವ ಸೂಕ್ಷ್ಮಗಳು ಫಲಶ್ರುತಿ ಇದ್ದೇ ಇರತ್ತೆ ಏನು ಮಾಡುತ್ತೆ ರಾಮಾಯಣದಲ್ಲಿ ಮೋಕ್ಷ ಸಿಗುತ್ತೋ ಎಲ್ವೋ ನನಗಂತೂ ಖಂಡಿತ ಗೊತ್ತಿಲ್ಲ ಆದರೆ ರಸಾನಂದ ಅನ್ನುವುದು ಮಾತ್ರ ಸಿಕ್ಕೇ ಸಿಗುತ್ತದೆ ಈ ಹೈವ ಪರಿಮುಚ್ಯತೆ ಅದನ್ನಂತೂ ಹೇಳ್ತೀನಿ ನನ್ನ ಪಾಲಿಗೆ ಮುಕ್ತಿ ಅಂದರೆ ರಸಾನಂದ ಅದಕ್ಕಿಂತ ಮಿಗಿಲಾದದ್ದಿದ್ರೆ ನಮಗೆ ಗೊತ್ತಿಲ್ಲ ಅಲ್ಲಿವರೆಗೂ ಬರ್ತೀವಿ ಮುಂದೆ ಕಾಣಿಸಿದ್ರೆ ಕಾಲ ಶಕ್ತಿ ಇದ್ರೆ ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ವೇದಾಂತಿಗಳಿಗೆ ಹೇಳ್ತೀವಿ ಅಷ್ಟೇನೆ ವೇದಾಂತ ವ್ಯಾಧಿಯಿಂದ ತಕ್ಕ ಮಟ್ಟಿಗೆ ದೂರ ಇರೋಣ ತೊಂದರೆ ಇಲ್ಲ ಯಾಕೆಂದ್ರೆ ಅದಕ್ಕೆ ಪೂರ್ವ ಸಿದ್ಧತಾ ಭಿತ್ತಿಯಾಗಿ ಈ ಜೀವ ಸಂಸ್ಕಾರ ಬೇಕಲ್ಲ ಆಮೇಲೆ ಸ್ನಾನ ಮಾಡ್ತಾರೆ ಮಾಡ್ತಾ ಇದ್ದಾಗ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ತಮೇವ ಚಿಂತೆಯ ನರ್ಥಂ ಉಪಾವರ್ತತ ವೈ ಮುನಿಹಿ ಗುಂಗು ಅದೇ ಲಹರಿ ಬಂದಿದೆ ಚೊಚ್ಚಲ ಮಗು ಅದನ್ನು ಕಂಡು ಎಷ್ಟು ನೇವರಿಸಿಕೊಳ್ಳೋದು ತಡವರಿಸಿಕೊಳ್ಳೋದು ಸವರಿಸಿಕೊಳ್ಳೋದು ಆಗ್ತಾ ಇರ್ತದೆ ಮೊತ್ತ ಮೊದಲ ಬಾರಿಗೆ ನಾವೇನಾದರೂ ಮಾಡಿಬಿಟ್ರೆ ಅದೆಷ್ಟು ನೆನಪಲ್ಲಿರುತ್ತೆ ಅದನ್ನು ಆಮೇಲೆ ಆಮೇಲೆ ಮೆಲುಕು ಹಾಕ್ತಾ ಇರ್ತೀವಿ ಮೊದಲನೇದನ್ನು ಬಿಟ್ಟು ಹತ್ತು ವಿಷಯಗಳಲ್ಲಿ ನಮಗೆ ನೆನಪಿರೋದಿಲ್ಲ ಮೊತ್ತ ಮೊದಲು ಮಾಡಿದ್ದು ಜ್ಞಾಪಕ ಇರುತ್ತೆ ಮೊದಲುಕೊಂಡ ಕಾರು ಮೊದಲುಕೊಂಡ ಸ್ಲೇಟು ಮೊದಲುಕೊಂಡ ಬಳಪ ಮೊದಲುಕೊಂಡ ಮನೆ ಎಲ್ಲವೂ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅವು ಮೊದಲಾಗಿದ್ದರಿಂದ ಅನನುಭವವೇ ಒಂದು ದೊಡ್ಡ ಅನುಭವ ರಾಸಿಕ್ಯವನ್ನು ಕೊಡ್ತಾ ಇರ್ತದೆ ಇದನ್ನು ನಾವು ಗಮನಿಸ್ತೀವಿ ಆ ಹಾಕ್ಕೊಂಡು ಬರ್ತಾರೆ ಯಾಕೆ ನಾನು ಹೇಳಿದೆ ಇದು ಎಷ್ಟು ಚೆನ್ನಾಗಿದೆ ಇದು ಏನು ಮಾಡುವುದು ಅಂತನ್ನುವುದು ಆಮೇಲೆ ಆಶ್ರಮ ಪದಂ ಶಿಷ್ಯೇಣ ಸಹ ಧರ್ಮವಿತ್ ಉಪವಿಷ್ಟ ಕಥಾಶ್ಚಾನ್ಯಾಶ್ಚಕಾರ ಧ್ಯಾನ ಮಾಸಿತ ಮತ್ತೆ ಬೇರೆ ಬೇರೆ ಕಥೆಗಳಲ್ಲಿ ಎಂದಿನಂತೆ ನಿತ್ಯ ವ್ಯವಹಾರದಲ್ಲಿ ಒಂದು ಕ್ಷಣ ಭಾವಗಳ ಮೇಲೆ ಹೋಗುತ್ತವೆ ಮತ್ತು ವಾಪಸ್ ಮಾಮೂಲಿ ಆಗಿಬಿಡ್ತೀವಿ ನಾವು ಅದು ಪುರಾಣ ವೈರಾಗ್ಯ ಸ್ಮಶಾನ ವೈರಾಗ್ಯ ಪ್ರಸವ ವೈರಾಗ್ಯ ಅಂತೀವಲ್ಲ ಆ ಥರ ಒಂದು ಉತ್ಕಟ ಭಾವ ಮತ್ತು ನಾವು ನಾವೇ ಅದೇ ಅನ್ನುವಂಥದ್ದಾಗಿದೆ ಆಗ ಆಜಗಾಮ ತಥೋ ಬ್ರಹ್ಮ ಲೋಕಕರ್ತ ಸ್ವಯಂ ಪ್ರಭು ಚತುರ್ಮುಖೋ ಮಹಾತೇಜಾ ದ್ರಷ್ಟುಂ ತಮ್ ಮುನಿಪುಂಗಮ್ ಚತುರ್ಮುಖ ಬ್ರಹ್ಮನೇ ಬಂದ ಇದೊಂದು ಅದ್ಭುತವಾದ ಧ್ವನಿ ಅದೇಂದ್ರೆ ಕವಿತ್ವ ಕಲಾ ಸೃಷ್ಟಿ ಅಂದರೆ ಅದೊಂದು ರೀತಿ ಬ್ರಹ್ಮ ಸೃಷ್ಟಿಯೇ ಹೌದು ಏಕೆಂದರೆ ಬ್ರಹ್ಮ ಸೃಷ್ಟಿಯ ರಹಸ್ಯಗಳು ನಮಗೆ ಗೊತ್ತಾಗೋಲ್ಲ ಆದರೆ ಕವಿ ಸೃಷ್ಟಿ ತನ್ನ ರಹಸ್ಯಗಳನ್ನು ಬಯಲು ಮಾಡಿಕೊಂಡೇ ನಮ್ಮ ಮುಂದೆ ನಿಟ್ಟು ನೋಡಿ ಇಲ್ಲೆಲ್ಲ ನಾವಿರ್ತಕ್ಕಂಥವರು ಬ್ರಹ್ಮ ಸೃಷ್ಟಿ ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ಗೊತ್ತಿಲ್ಲ ಯಾರೇನು ಅಂದುಕೋತಾರೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಊಹೆ ಅಂದಾಜು ಅದರ ಮೇಲೆ ಕೈ ತೂಕ ಬಾಯಿ ಬಣ್ಣದ ಮೇಲೆ ವ್ಯವಹರಿಸ್ತಾ ಇದ್ದೀವಿ ಯಾರ ಹತ್ರ ಏನು ಹೇಳ್ಕೊಳ್ಳೋಣ ಅನ್ನೋದು ಗೊತ್ತಾಗ್ತಿರೋಲ್ಲ ಯಾರು ಹೇಗೋ ಅನ್ನೋದು ಗೊತ್ತಾಗ್ತಿರೋಲ್ಲ ಇಂದಿನವರೆಗೂ ಚೆನ್ನಾಗಿರೋರು ನಾಳೆ ಯಾವುದೋ ಮಾತು ಬಂದು ಮುಖ ತಿರುಗಿಸ್ಕೊಂಡು ಹೋಗ್ಬೋದು ಅರೆ ಕವಿ ಸೃಷ್ಟಿಯಿಂದ ಒಂದು ಕಾವ್ಯ ಕೊಟ್ಟಾಗ ನಾವು ಸರ್ವಜ್ಞರಾಗ್ಬಿಡ್ತೀವಿ ಪೂರ್ಣವಾಗಿ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ಕಾಣಿಸ್ತಾ ಇರ್ತೀವಿ ಈ ಅರ್ಥದಲ್ಲಿ ಕವಿ ಬ್ರಹ್ಮ ಸಹೃದಯನಿಗೆ ಆ ಸ್ವಾತಂತ್ರ್ಯವನ್ನು ಕೊಡ್ತಾನೆ ತನ್ಮೂಲಕ ಬ್ರಹ್ಮತ್ವವನ್ನೇ ಒಂದಿಷ್ಟು ಕೊಡ್ತಾನೆ ಭಾವಯಿತ್ರ ಪ್ರತಿಭೆ ಇರೋದ್ರಿಂದ ಈ ಬ್ರಹ್ಮಾಗಮನ ಅಂತಂದ್ರೆ ಎಲ್ಲವನ್ನ ಸೃಷ್ಟಿಕರ್ತನ ನಿರ್ಮಮತೆಯಿಂದ ನೋಡಬಲ್ಲಂಥ ಸ್ಥಿತಿ ನೋಡಿ ಒಂದು ಕಥೆ ಉಂಟು ಒಬ್ಬ ಬ್ರಾಹ್ಮಣ ತನ್ನ ಮಗುವಿನ ಭವಿಷ್ಯವನ್ನು ತಾನೇ ಬರೀಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡಂತೆ ತಪಸ್ ಮಾಡಿದ ಬ್ರಹ್ಮನ ಕುರಿತು ಬ್ರಹ್ಮ ಸಾಕ್ಷಾತ್ಕಾರವಾದ ಏನಪ್ಪ ಬೇಕು ಅಂದರೆ ನನ್ನ ಮಗುವಿನ ಹಣೆ ಬರಹ ನಾನೇ ಬರೀಬೇಕು ಅಂತ ಆಯಿತು ನಿನ್ನ ಹೆಂಡತಿಯ ಪ್ರಸವ ಕಾಲದಲ್ಲಿ ನಾನು ಬರ್ತೀನಿ ಆ ಪ್ರಸವ ಕಾಲದಲ್ಲಿ ನಾನು ಬರೆದು ಹೋಗುವಂಥದ್ದು ಅದೃಶ್ಯನಾಗಿ ನಿನಗೆ ನಾನು ಆ ಹೊತ್ತಿಗೆ ನನ್ನ ಸ್ಥಾನವನ್ನು ಕೊಡ್ತೀನಿ ನೀನು ಬರೀಬಹುದು ಅಂತ ಪ್ರಸವಕಾಲಕ್ಕೆ ಅವನು ಸಿದ್ಧನಾದ ಬ್ರಹ್ಮ ಧ್ಯಾನ ಮಾಡ್ದ ಬ್ರಹ್ಮ ಬಂದೇ ಬಂದ ಬಂದೊಡನೆ ತನ್ನ ಕಮಲ ಪೀಠದಲ್ಲಿ ಅವನನ್ನು ಕೂಡಿಸ್ದ ಇದು ಬ್ರಹ್ಮಸ್ಥಾನ ಇದರ ಮೇಲೆ ಬರಿ ಅಂತ ಅಲ್ಲಿವರೆಗೂ ತನ್ನ ಮಗು ಕಾಣಿಸ್ತಾ ಇತ್ತು ಕೈನಲ್ಲಿ ಲೇಖನಿ ಇತ್ತು ಬ್ರಹ್ಮನೇ ಕೊಟ್ಟಿದ್ದು ಬರೀಬೇಕು ಅಂತ ಮಗುವಿನ ಹಣೆ ಮೇಲೆ ತಾನು ಬೇಕಾದಂತೆ ಬರೀಬೇಕು ಅಂತೆಲ್ಲ ಅಂದುಕೊಂಡಿದ್ದ ಯಾವಾಗ ಬ್ರಹ್ಮಸ್ಥಾನದಲ್ಲಿ ಕಮಲಪೀಠದಲ್ಲಿ ಕೂತನೋ ಸಾವಿರ ಸಾವಿರ ಮಕ್ಕಳು ಕಾಣಿಸೋಕೆ ಶುರು ಮಾಡಿದ್ವು ಬೆಳೆದವರಲ್ಲಿಯೇ ಸಮೂಹ ಬಂದಾಗ ನಮಗೆ ಮುಖ ಗುರುತಿ ಹಿಡಿಯೋದು ಕಷ್ಟ ಇನ್ನು ನವಜಾತ ಶಿಶುಗಳ ಮುಖಗಳನ್ನು ಗುರ್ತಿಡಿಯೋಕೆ ಅಗತ್ಯ ಯಾಕೆಂದ್ರೆ ಬ್ರಹ್ಮಸ್ಥಾನಕ್ಕೆ ಬಂದ ತಕ್ಷಣ ಬ್ರಹ್ಮನ ಬಾಧ್ಯತೆ ಬಂತು ಅವನು ದಿನವೂ ಲಕ್ಷಾಂತರ ಮಕ್ಕಳಿಗೆ ಹಣೆ ಬರಹ ಬರೀಬೇಕು ಒಂದು ಕ್ಷಣಕ್ಕೆ ಎಷ್ಟೋ ಮಕ್ಕಳು ಹುಡ್ತಾರೆ ಅವರೆಲ್ಲವೂ ಮುಂದೆ ಬರ್ತಾ ಇರುತ್ತವೆ ಆ ಮಹಾಪ್ರವಾಹದಲ್ಲಿ ಹೇಗೆ ಬರೆಯೋದು ಸ್ಥಾನ ಬಿಟ್ಟು ಆಚೆಗೆ ಬಂದ ತನ್ನ ಮಗು ಕಾಣಿಸ್ತಿದೆ ಕೂತಾಗ ಬರೆಯೋಕ್ಕಾಗೋಲ್ಲ ಆದರೆ ಆಚೆಗೆ ಬಂದಾಗ ಬರೆಯುವ ಅರ್ಹತೆ ಇಲ್ಲ ಈ ಸ್ಥಿತಿ ಬಂತು ಕಡೆಗೆ ಬ್ರಹ್ಮನಿಗೆ ನೀನೇ ಬರೀ ಅಂತಂದನಂತೆ ಅಂದರೆ ಸರ್ವಸಾಮ್ಯವನ್ನು ಕಂಡುಕೊಳ್ಳದೆ ಆಗೋಲ್ಲ ಆಗ ಬ್ರಹ್ಮ ಹೇಳಿದಂತೆ ನೋಡಪ್ಪ ನಾನು ಪಕ್ಷಪಾತ ಮಾಡೋಲ್ಲ ಆ ಹೊತ್ತಿಗೆ ನನಗೆ ಸ್ಫುರಿಸಿದ್ದನ್ನು ಮಾಡ್ತೀನಿ ಅಂತ ದೊಡ್ಡ ಕವಿಯಾದರೂ ಅಷ್ಟೇ ಆ ಪಾತ್ರ ಮನೋಧರ್ಮ ಅದನ್ನು ಅಂದುಕೊಂಡು ಆ ಹೊತ್ತಿಗೆ ಸ್ಫುರಿಸಿದ್ದನ್ನು ಮಾಡಿರ್ತಾನೆ ಅದರೊಳಗೆ ಪ್ರತ್ಯೇಕವಾದ ವಿಶಿಷ್ಟವಾದ ಒಂದು ಉಪ ಉಪಾಧಿಗಳನ್ನು ಇಟ್ಟುಕೊಂಡು ಅಭಿನವೇಶಗಳನ್ನು ಇಟ್ಟುಕೊಂಡು ಮಾಡೋಲ್ಲ ಇಲ್ಲಿ ಆ ಬ್ರಹ್ಮತ್ವ ಹಾಗೆ ಆ ಬ್ರಹ್ಮ ಬಂದು ವಾಲ್ಮೀಕಿ ನಮಸ್ಕಾರ ಮಾಡಿ ಪ್ರಾಂಜಲಿ ಪ್ರಣತೋಭುತ್ವ ತಸ್ಥೋ ಪರಮ ವಿಸ್ಮಿತ ಪಾದ್ಯ ಎಲ್ಲವನ್ನ ಕೊಡುವುದಾಗುತ್ತದೆ ಪ್ರಣಮ್ಯ ವಿಧಿವಚ್ಚ ಏವಂ ಪೃಷ್ಟಾಚ ಅಪ್ಯನ ಅಪಿ ಅನಾಮಯಂ ಸೌಖ್ಯವೇ ಅಂತೆಲ್ಲ ಕೇಳ್ತಾನೆ ಆಮೇಲೆ ಸಂಧಿದೇಶ ಆಸನಂ ತತಃ ಆಸನವನ್ನು ಕೊಡ್ತಾನೆ ತದ್ಗತೇನೈವ ಮನಸಾ ವಾಲ್ಮೀಕಿರ್ ಆಸ್ತಿ ಪಾಪಾತ್ಮನ ಕೃತ ಕಷ್ಟ ವೈರ ಬುದ್ಧಿನ ಇದು ನೋಡಿ ಬ್ರಹ್ಮ ಬಂದು ಮಾತಾಡ್ತಾ ಇದ್ರೂ ವಾಲ್ಮೀಕಿಗಳ ಮನಸ್ಸಿನಲ್ಲಿ ಕ್ರೌಂಚವಧ ಇದೆ ಬರ್ತಾಯಿತು ಆ ಪಾಪಿ ಕೊಂದುಬಿಟ್ನಲ್ಲ ಆ ಕ್ರೌಂಚ ದಂಪತಿಗಳಿಗೆ ವಿಯೋಗ ಉಂಟು ಮಾಡಿದನಲ್ಲ ಎಸ್ತಾದೃಶಂ ಚಾರುರವಂ ಕ್ರೌಂಚಂ ಹನ್ಯಾದ ಕಾರಣಾತ್ ಶೋಚನ್ಯ ಮುಹು ಕ್ರೌಂಚೀ ಉಪಶ್ಲೋಕಮಿಮಂ ಪುನಃ ಭೂತ್ ಶೋಕ ಶೋಕಪರಾಯಣ ಉತ್ತಮುವ ಚತೋ ಬ್ರಹ್ಮ ಪ್ರಹಸ್ಯ ಮುನಿಪುಂಗಮ ಬ್ರಹ್ಮ ಎದುರಿಗು ಬಂದಾಗಲೂ ಸದಾಶಿವನಿಗೆ ಅದೇ ಧ್ಯಾನ ಅಂತ ತನ್ನದೇ ಲಹರಿ ಇತ್ತು ಕವಿಯ ಗುಂಗು ಕಲಾವಿದನ ಗುಂಗು ಏನಿರಬೇಕು ಎಂಥ ದೊಡ್ಡವರು ಬಂದಾಗಲೂ ತನ್ನ ಲಹರಿಯಲ್ಲಿ ತಾನಿರೋದಿದೆಯಲ್ಲ ಅದಿಲ್ಲದೆ ಕಾವ್ಯ ಬರೋಲ್ಲ ಆ ಮಗ್ನತೆ ಎನ್ನುವುದು ಬೇಕಲ್ವ ಅಲ್ಲಿ ತಾತ್ಮ್ಯದಿಂದ ತೊಡಗಿಸಿಕೊಳ್ಳಬೇಕು ಬಂದವರಿಗೆಲ್ಲ ಅಲ್ಲಿ ಗಿಂಜಿತ ಕೂತ್ಕೊಂಡು ಬಿಟ್ರೆ ಮಹತ್ಕೃತಿಗಳು ಹೇಗೆ ಸಿದ್ಧವಾಗುತ್ತವೆ ಮತ್ತೆ ಆ ಮನೋ ಲಹರಿಯನ್ನು ಬ್ರಹ್ಮ ಗಮನಿಸ್ಕೊಳ್ತಾನೆ ನಗ್ತಾನೆ ಹೌದು ಇದು ನಿಂದೇನು ಅಂತ ಗೊತ್ತಾಯಿತು ಅಂತ ಮತ್ತೆ ಆ ಶ್ಲೋಕವನ್ನು ಆವರ್ತನ ಮಾಡಿಕೊಳ್ತಾ ಇದ್ದಾನೆ ದೊಡ್ಡದನ್ನು ನಿರ್ಮಾಣ ಮಾಡುವರು ಅದರ ವಿಸಿನಿಟಿ ಅಂತಿವಲ್ಲ ಅದರ ಪರಿಧಿಯಿಂದ ಆಚೆಗೆ ಹೋಗಬಾರ್ದು ಆ ಆಧಾರ ಶ್ರುತಿಯನ್ನು ಸದಾ ಇಟ್ಟುಕೊಂಡಿರಬೇಕು ಹಿಂದೂಸ್ತಾನಿ ಸಂಗೀತಗಾರರು ಕಚೇರಿಗೆ ಬರೋಕ್ಕೆ ಮುಂಚೆ ಕೂಡ ಗ್ರೀನ್ ರೂಮ್ನಲ್ಲಿ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಹೊತ್ತು ತಂಬೂರಿಯ ನಾದವನ್ನು ಸೃಷ್ಟಿ ಮಾಡಿಕೊಂಡು ಆ ಆಧಾರ ಶ್ರುತಿಯೊಳಗೆ ಲೀನರಾಗಿರ್ತಾರೆ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಯಾಕೋ ಈ ಸತ್ಪದ್ಧತಿ ಬೆಳೆದಿಲ್ಲ ಮಗ್ನತೆ ಬೇಕು ಯಕ್ಷಗಾನ ಕಲಾವಿದರಲ್ಲಿ ಹಾಗೆ ನಮ್ಮ ಸಾಂಪ್ರದಾಯಿಕವಾದಂಥ ಬೇರೆ ಕಲೆಗಳಲ್ಲಿ ರಂಗಭೂಮಿಯಲ್ಲಿ ವಿಶೇಷತಃ ಕೇರಳದಲ್ಲಿ ಕೂಡ ಆ ಕಲಾವಿದರು ವೇಷ ಮಾಡಿಕೊಳ್ಳುವಾಗ ತಾವೇ ಮಾಡಿಕೊಳ್ತಾನೆ ಮತ್ತೊಬ್ಬ ಮೇಕಪ್ ಮ್ಯಾನ್ ಅಂತಿರೋಲ್ಲ ಆ ವೇಷ ಮಾಡಿಕೊಳ್ಳುವಾಗ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡುವುದಾಗುತ್ತದೆ ಮಂಟಪರು ಎಷ್ಟೋ ಬಾರಿ ಹೇಳಿದ್ದಾರೆ ಅದನ್ನು ಇದೇ ರೀತಿಯಲ್ಲಿಯೇ ಚಲನಚಿತ್ರದ ದೊಡ್ಡ ದೊಡ್ಡ ನಟರು ಹೇಳೋದುಂಟು ತುಂಬ ವಿಸ್ತಾರವಾದ ಮೇಕಪ್ ಮುಖಭೂಷಣ ಅಲಂಕಾರ ಮಾಡಿಕೊಳ್ಳುವಾಗ ಡೈಲಾಗ್ಸ್ ಇರುತ್ತವೆ ಮತ್ತೊಬ್ಬರು ಅಸಿಸ್ಟೆಂಟ್ ಓದ್ತಾ ಇರ್ತಾರೆ ಕಣ್ಣು ಮುಚ್ಚಿಕೊಂಡು ಅದನ್ನು ಕೇಳಿಸ್ಕೊಂಡು ಪಾತ್ರದ ಒಳಗೆ ಪ್ರವೇಶ ಮಾಡತಕ್ಕಂಥದ್ದು ಆ ಗುಂಗು ಬಹಳ ಇರಬೇಕಾಗುತ್ತದೆ ಯಾವುದೇ ಕೆಲಸಕ್ಕೂ ಬೇಕು ಕಾವ್ಯವಂತೂ ಕಲೆಯಂತೂ ಭಾವವನ್ನು ಕುರಿತಾದದ್ರಿಂದ ಅದು ಬಹಳ ಸೂಕ್ಷ್ಮ ಆ ಸೂಕ್ಷ್ಮವನ್ನು ಹಿಡಿಯಬೇಕಾದರೆ ಆ ಲಹರಿ ಬೇಕು ಲಹರಿ ಇದ್ದರೆ ಬರುವಂಥದ್ದಲ್ಲ ಇಲ್ಲಿ ಬ್ರಹ್ಮ ಬಂದಾಗಲೂ ಆ ಲಹರಿ ಬಿಡಲಿಲ್ಲ ಅನ್ನುವುದು ತುಂಬ ದೊಡ್ಡದಾದದ್ದು ಆಗ ನಗತಾ ಬ್ರಹ್ಮ ಹೇಳ್ತಾನೆ ನೀನು ಯಾವುದನ್ನು ಗುಣಗುಣಿಸ್ತಾ ಇದೆಯೋ ಅದು ನನ್ನಿಂದಾಗಿ ಬಂತು ಶ್ಲೋಕ ತ್ವಯ ಬದ್ಧೋ ನಾತ್ರ ಕಾರ್ಯ ವಿಚಾರಣ ಒಂದು ಸಂದೇಹದಲ್ಲಿದ್ದಾರೆ ನಾನು ಮಾಡಿದ್ದು ಕಲೆಯಾ ಅಲ್ಲವ ನಾನು ಮಾಡಿದ ಶ್ಲೋಕವಾ ಅಲ್ಲವಾ ಹಿಂಗಿದೆಯಲ್ಲ ಇದು ಹೇಗಾಯಿತು ಅಂತ ಎಷ್ಟೋ ಬಾರಿ ರಸಸಿದ್ಧರು ಲಕ್ಷಣ ಗೊತ್ತಿರೋಲ್ಲ ಆದರೆ ಬಾಯಲ್ಲಿ ಹೇಳಿಬಿಟ್ಟಿರ್ತಾರೆ ಕಲೆಯ ತತ್ವ ಏನಂದರೆ ಭಾವವನ್ನು ಗಟ್ಟಿ ಹಿಡಿದರೆ ಆ ಸ್ವರೂಪ ನಮಗೆ ಅಂತರ್ಗತವಾದಾಗ ರೂಪ ಬಂದುಬಿಡುತ್ತೆ ಉದಾಹರಣೆಗೆ ಸಂಗೀತ ಅನ್ನೋದು ಗೊತ್ತೇ ಇಲ್ಲದೆ ಇದ್ದರೂ ಕೂಡ ನಮಗೆ ಸಂಗೀತ ಶಾಸ್ತ್ರ ಅನ್ನೋ ರೂಪದಲ್ಲಿ ಪಾಠಕ್ರಮ ಅನ್ನೋ ರೂಪದಲ್ಲಿ ನಮಗೆ ಸಂಗೀತದ ರುಚಿ ರುಚಿಯಿದ್ದನು ಕೇಳ್ಮೆ ಇದ್ದರೆ ಶ್ರುತಿಬದ್ಧವಾಗಿಯೇ ಹಾಡಿರ್ತೀವಿ ನಾನು ಎಷ್ಟೋ ಎಳೆ ಮಕ್ಕಳು ಹಾಡುವುದನ್ನು ಕೇಳಿದ್ದೀನಿ ಅವುಗಳಿಗೆ ತಂಬೂರಿ ಶ್ರುತಿ ಮತ್ತೊಂದು ಗೊತ್ತಿರೋಲ್ಲ ಅರೆ ಶ್ರುತಿಯಲ್ಲಿ ಹಾಡತ್ವೆ ಒಂದು ಮಟ್ಟದ ಲಯದಲ್ಲಿ ಇರುತ್ತದೆ ಇದು ಹೇಗೆ ಬರುತ್ತದೆ ಅಚಿಂತ್ಯ ಅಂತರ್ಗತವಾದಂಥ ಒಂದು ಭಾವಸೂಕ್ಷ್ಮತೆಯಿಂದಾಗಿ ಹಿಡ್ಕೊಳ್ಳೋಕ್ಕಾಗುತ್ತೆ ಅದು ಪ್ರತಿಭೆ ಅಂತ ನಮ್ಮಲ್ಲಿ ಹೇಳ್ತೀವಿ ಹೀಗೆ ವಾಲ್ಮೀಕಿಗೆ ಇದ್ದದ್ದು ಸಹಜಿಕವಾದ ಪ್ರತಿಭೆ ಅದು ಗುರುತಿಸಿಕೊಂಡಿರಲಿಲ್ಲ ಇನ್ನ ಎಷ್ಟೋ ಬಾರಿ ನಮ್ಮ ನಮಗೆ ಕೆಲವು ಕೆಲವು ಅನ್ನಿಸ್ತಾ ಇರುತ್ತವೆ ಆಗ ಉಪಶ್ರುತಿ ಅಂತ ಬೇಕಾಗುತ್ತದೆ ಮತ್ತೊಬ್ಬರು ತಿಳಿದವರು ಬಂದು ಆ ಇದು ಹೌದು ಇದು ಈ ರೀತಿಯಾದದ್ದು ಇದಕ್ಕೆ ಹೀಗೆ ಅಂತ ಅಂತಾರೆ ಅಂತಕ್ಕಂಥದ್ದು ನಾನು ಅನೇಕ ವರ್ಷಗಳಿಂದ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಕೆಲವು ಆಗಗಳು ನನಗೆ ಯಾತಕ್ಕೆ ಇಷ್ಟವಾಗುತ್ತವೆ ಅಂತ ಸುಮಾರು ನಲವತ್ತು ವರ್ಷಗಳಿಂದಲೂ ಇದರ ಯೋಚನೆ ಮಾಡ್ತಾ ಬಂದಿದ್ದೀನಿ ಕೇಳ್ತಾ ಬಂದಿದ್ದು ನಲವತ್ತೈದು ನಲವತ್ತಾರು ವರ್ಷಕ್ಕೂ ಹಿಂದಿನಿಂದ ಅರೆ ಆಲೋಚನೆ ಶುರುವಾಗಿದ್ದು ನಲವತ್ತು ವರ್ಷಗಳಿಂದಲೂ ಇರದ್ದಿರುತ್ತೆ ಈ ಆಲೋಚನೆ ಯಾಕೆ ಅಂತ ಗೊತ್ತಿಲ್ಲ ಈ ಆಕರ್ಷಣೆ ಏನು ಅಂತ ಆಮೇಲೆ ಈಚಿನ ವರ್ಷಗಳಲ್ಲಿ ನನಗೆ ಗೊತ್ತಾದದ್ದು ಏನಂದರೆ ನಾನು ಯಾವ ರಾಗಗಳನ್ನು ತುಂಬ ಇಷ್ಟಪಡ್ತಾ ಇದ್ದೀನೋ ಆ ಜನ್ಯ ರಾಗಗಳು ಮತ್ತು ಜನಕ ರಾಗಗಳು ಗ್ರಹಭೇದದಿಂದ ಇನ್ನು ಮಿಕ್ಕ ರಾಗಗಳಾಗಿ ಪರಿಣಮಿಸುತ್ತವೆ ಅಂದರೆ ಉದಾಹರಣೆಗೆ ನೀವೊಂದು ನಟಭೈರವಿ ತಗೊಂಡ್ರೆ ಅಲ್ಲಿ ಸರಿಗಮ ಪದನಿಸ ಸಾನಿಧ್ಯಪ್ಪ ಮಗರಿಸ ಇದೆ ಆ ಸಂಪೂರ್ಣ ಮೇಳ ಅದು ಒಂದೊಂದು ಸ್ವರವನ್ನು ಇನ್ನೊಂದು ಷಡ್ಜವಾಗಿ ಬದಲಾಯಿಸಿಕೊಂಡು ಹೋದರೆ ಬೇರೆ ಐದು ರಾಗಗಳು ಬರ್ತವೆ ಶಂಕರಾಭರಣ ಕರಹರ ಪ್ರಿಯ ಮತ್ತೆ ಕಲ್ಯಾಣಿ ತೋಡಿ ಹರಿಕಾಂಭೋಜಿ ಹೀಗೆಲ್ಲ ಬರ್ತವೆ ಈ ರೀತಿ ಆ ಗ್ರಹಭೇದದಿಂದ ಬರತಕ್ಕಂಥವು ಯಾವ್ಯಾವ ರಾಗಗಳು ಅಂತ ನೋಡಿಕೊಂಡಾಗ ಮತ್ತೆ ಅದರ ಜನ್ಯ ರಾಗಗಳು ನೋಡಿಕೊಂಡಾಗ ನಮಗೆ ಒಂದು ತಿಳಿಯುತ್ತದೆ ಇವತ್ತು ಅತಿ ಹೆಚ್ಚು ಜನ್ಯ ರಾಗಗಳಿರ್ತಕ್ಕಂಥದ್ದು ಈ ಗ್ರಹಭೇದದ ಮೇಳಗಳಲ್ಲಿ ಹಾಗೆಯೇ ಆ ಜನ್ಯ ರಾಗಗಳಲ್ಲಿ ಯಾವುದರೊಳಗೆ ಅತಿ ಹೆಚ್ಚು ಗ್ರಹಭೇದ ಮಾಡ್ಬೋದೋ ಅವುಗಳಲ್ಲೇ ಹೆಚ್ಚು ಸ್ವಾರಸ್ಯ ಇರೋದು ಮೋಹನ ಹಿಂದುಳ ಶುದ್ಧ ಸಾವೇರಿ ಶುದ್ಧ ಧನ್ಯಾಸಿ ಮಧ್ಯಮಾವತಿ ಐದು ಸ್ವರಗಳಲ್ಲಿ ಐದು ರಾಗಗಳನ್ನು ನಿರ್ಮಾಣ ಮಾಡಬಹುದು ಅಂದರೆ ಇಷ್ಟೇ ಎಲ್ಲಿ ನಿಂತರೂ ಯಾವ ಮೂಲೆಯಿಂದ ಹೇಗೆ ನೋಡಿದ್ರೂ ಸೊಗಸಿದೆ ಅಂತ ನಿಮಗೆ ಒಂದು ವರ್ತುಲ ಯಾವ ದಿಕ್ಕಿಂದ ವರ್ತುಲವಾಗಿ ಕಾಣಿಸುತ್ತದೆ ಪರ್ಫೆಕ್ಟ್ ಕ್ಯೂಬ್ ಅಂತ ಇದೆಯಲ್ಲ ಯಾವ ಮೂಲೆಯಿಂದ ಹೋದರೂ ಅದರ ಕೇಂದ್ರಕ್ಕೆ ಒಂದೇ ದೂರ ಇರುತ್ತದೆ ಈ ರೀತಿ ಇದ್ದಾಗ ಅದು ಎಲ್ಲಕ್ಕೂ ಅನುಕೂಲವಾಗಿ ಒದಗಿ ಬರಬಲ್ಲದು ಅಂತ ಭರತ ನಾಟ್ಯಶಾಸ್ತ್ರದಲ್ಲಿ ಸಂಗೀತ ಈ ರೀತಿಯಾಗಿ ಮೇಳದ ವ್ಯತ್ಯಾಸ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಷಡ್ಜ ವ್ಯತ್ಯಾಸ ಚಲಷಡ್ಜ ಅನ್ನುವುದನ್ನು ಹೇಳ್ತಾನೆ ನಾಟ್ಯಶಾಸ್ತ್ರದಲ್ಲಿ ಯಾವುದು ಅಂಗೀಕೃತವಾಗಿತ್ತು ರಾಗ ಸ್ವರೂಪ ಅದೇ ನನಗೂ ಈಗ ಇಷ್ಟವಾಗ್ತಾ ಇರ್ತಕ್ಕಂಥದ್ದು ನಾಟ್ಯಶಾಸ್ತ್ರ ಕಂಡುಕೊಂಡಿದ್ದು ಹೇಗೆ ಸಾಮ್ವೇದದಿಂದ ಅಂತ ನೋಡಿದ್ರೆ ಸಾಮ್ವೇದವನ್ನ ನಟಭೈರವಿ ಕರಹರಪ್ರಿಯ ಮೇಳಕ್ಕೆ ಹತ್ತಿರವಾಗಿದೆ ಅಂತ ನೋಡಿದ್ರೆ ಅದು ಮತ್ತೆ ಇದೇ ಆಗಿದೆ ಅಂದ್ರೆ ಇವತ್ತು ನಾನು ಕೇಳುವ ನಾದ ಯಾವುದಿದೆ ಅದು ಅವೋಧವಾದ ಯಾವುದೋ ಪ್ರಾಕ್ ಕಾಲದಲ್ಲಿ ಇತಿಹಾಸ ಕಾಲದ ಸಾಮಗಾನಕ್ಕೂ ಜೀವಾತವಾದಂತಹ ಮಾಧುರ್ಯ ಅಂತ ಹೀಗೆ ಈ ಗುರುತನ್ನು ಮಾಡ್ಕೊಂಡು ಬರೋದಿದೆಯಲ್ಲ ಆ ರೀತಿಯಲ್ಲಿಯೇ ನಮಗೆ ಸೂಕ್ಷ್ಮತೆ ಗೊತ್ತಾಗದೇ ಇದ್ದಾಗ ಯಾಕೋ ಏನೋ ಚೆನ್ನಾಗಿದೆ ಅನಿಸುತ್ತೆ ಆದರೆ ಅದಕ್ಕೆ ತರ್ಕಶುದ್ಧವಾದ ಉತ್ತರ ಗೊತ್ತಾದಾಗ ಒಂದು ಸಮಾಧಾನ ಬರುತ್ತದೆ ಕೆಲವೊಮ್ಮೆ ನಮಗೆ ದಕ್ಕಬೋದು ಕೆಲವೊಮ್ಮೆ ಯಾರಾದರೂ ದೊಡ್ಡವ್ರು ಹೇಳಬೇಕಾಗುತ್ತದೆ ತಿಳಿದವರು ಹೇಳಬೇಕಾಗುತ್ತದೆ ಶ್ರೀರಾಮಕೃಷ್ಣ ಪರಮಸರಿಗೆ ಯಾವ್ಯಾವುದೋ ಅನುಭವಗಳಾದಾಗ ಹುಚ್ಚೋ ಬೆಪ್ಪೋ ಶಿವಲೀಲಿ ಅಂದುಕೊಂಡಾಗ ಭೈರವಿ ಬ್ರಾಹ್ಮಣಿ ಬಂದು ಇದೆಲ್ಲ ಸಾಧಕನಿಗೆ ಆಗತಕ್ಕಂಥ ಅನುಭವಗಳು ಅಂತ ಹೇಳಿದ್ದು ಇಷ್ಟೆಷ್ಟು ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ಈ ಥರ ಸಮಸ್ಯೆ ಬಂದಿದೆ ತಾವು ಮಾಡಿದ ಸಂಶೋಧನೆ ಸರಿಯಾ ತಪ್ಪಾ ಅಂತ ಬಂದಾಗ ಮತ್ತೊಬ್ಬ ಪ್ರಜ್ಞಾಶಾಲಿ ಮೇಧಾವಿ ಬಂದು ಇಲ್ಲಪ್ಪ ನೀನು ಮಾಡಿದ್ದು ವೈಜ್ಞಾನಿಕವೇ ಆದದ್ದು ಅಂತ ಹೇಳಬೇಕಾಗ್ಬಿಡ್ತದೆ ಯಾಕೆಂದರೆ ಕೆಲವೇ ಪಾತ್ ಬ್ರೇಕಿಂಗ್ ಅಂತ ಹೇಳ್ತೀವಲ್ಲ ಪಥ ಪ್ರದರ್ಶಕವಾದದ್ದು ಅದು ಲೋಕದೃಷ್ಟಿಯಿಂದ ನೋಡಿದಾಗ ಹುಚ್ಚು ಬೆಪ್ಪು ಅನ್ನೋ ತರ ಕಾಣಿಸುತ್ತಾ ಇರ್ತದೆ ಅದನ್ನು ಮಾಡಿ ತೋರಿಸಬೇಕಾಗುತ್ತದೆ ಇನ್ಯಾರಾದರೂ ಇಲ್ಲಿ ಬ್ರಹ್ಮ ಬಂದದ್ದು ಅಂದರೆ ಅದೇ ತರಹ ಅಂದರೆ ಲಕ್ಷ್ಯಕ್ಕೆ ಲಕ್ಷಣದ ನಿರ್ಧಾರ ಮಾಡತಕ್ಕಂಥದ್ದು ಅನುಭವಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡಬೇಕಾದದ್ದು ಇದು ಆಗುತ್ತದೆ ಅಂದರೆ ಕಲೆಗೆ ಶಾಸ್ತ್ರ ರಕ್ಷಣೆ ಕೊಡ್ತಕ್ಕಂಥದ್ದು ಬ್ರಹ್ಮ ಇಲ್ಲಿ ರಚನಾತ್ಮಕ ಶಾಸ್ತ್ರಕ್ಕೆ ಒಂದು ದೊಡ್ಡ ನಿದರ್ಶನ ಹಾಗೆಯೇ ಒಂದು ದೊಡ್ಡ ಸಮುದಾಯಕ್ಕೂ ನಿದರ್ಶನ ಬ್ರಹ್ಮ ಅಂದರೆ ಪ್ರಜಾಪತಿ ಪ್ರಜಾನಾಂ ಒಂದು ಸಮುದಾಯ ಎಂಡಾರ್ಸ್ ಮಾಡಬೇಕು ಇದು ದೊಡ್ಡ ಕಲೆ ಇದು ಹೌದು ನೀನು ಮಾಡು ಮುನ್ನಡಿ ಅಂತ ಹೇಳಬೇಕು ಚತುರ್ಮುಖ ಬ್ರಹ್ಮ ಬಂದನೋ ವಾಲ್ಮೀಕಿಗೆ ಅದರಿಂದ ಒಪ್ಪಿಗೆ ಆಯಿತು ಅದು ಬೇರೆ ಸಂಗತಿ ಈ ನಿರೀಕ್ಷೆ ಕವಿಗಿರುತ್ತದೆ ಮತ್ತೆ ಇದು ಈ ರೂಪದಲ್ಲಿ ಸಾಕ್ಷಾತ್ಕರಿಸಿಕೊಂಡಿದೆ ಶ್ಲೋಕಯೇವತ್ವಯ ಬದ್ಧೋ ನಾತ್ರಕಾರ್ಯ ವಿಚಾರಣಾ ನನಗೆ ಸಂದೇಹ ಬೇಡ ಇದು ಪ್ರತಿಭೆಯ ಫಲ ಇದು ಕಲೆಯೇ ಹೌದು ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ನನ್ನಿಚ್ಛೆಯಿಂದಲೇ ಈ ಸರಸ್ವತಿ ಬಂದದ್ದು ಅಂತ ಆ ಸರಸ್ವತಿ ಅನ್ನೋದು ತುಂಬ ಚೆನ್ನಾಗಿದೆ ಚಲನಶೀಲವಾದದ್ದು ಸಾರವತ್ತಾದದ್ದು ಅಂತ ಸಿರು ಧಾತುವಿನಿಂದ ಬಂದದ್ದು ಸರಸ್ ಅದನ್ನು ಹೊಂದಿರತಕ್ಕಂಥದ್ದು ಸರತೀತಿ ಸರಹ ಗಮನಶೀಲವಾದದ್ದು ಡೈನಮಿಕ್ ಆದದ್ದು ಆ ರೀತಿಯಾದ ದ್ರವ್ಯವನ್ನು ಹೊಂದಿದ್ದು ಸರಸ್ವತಿ ನನ್ನಿಚ್ಛೆಯಿಂದ ಬಂದದ್ದು ಇದು ತುಂಬ ಜಂಗಮಶೀಲವಾದ ಭಾವಶೀಲವಾದಂಥ ಕಲೆ ಮಚ್ಛಂದ ದೇವ ನನ್ನಿಚ್ಛೆಯಿಂದ ಅಂತ ಅಂದರೆ ಇಷ್ಟೋ ಜನರ ಭಾವಗಳನ್ನ ಒಬ್ಬ ಕವಿ ನುಡಿದಾಗ ಅದು ಯಾರದು ಅಂತ ಹೇಳಬೇಕು ಅವನದು ಅನ್ಬೇಕ ಮತ್ತೊಬ್ಬರದು ಬೇಕಾ ಗೋಪಾಲಕೃಷ್ಣ ಅಡಿಗರ ಒಂದು ಪದ್ಯ ಇದೆಯಲ್ಲ ಒಂದು ಮಗು ಹುಟ್ಟಿದ ತಕ್ಷಣವೇನೆ ಇದು ಅಜ್ಜಿಯದೆ ಮುಖ ಮಾವನದೇ ಮೂಗು ಸೋದರತ್ತೆ ಇದೆ ಬಾಯಿ ಅಂತೆಲ್ಲ ಬಂದಾಗ ಆ ಮಗುವಿನದು ಯಾವುದು ಆಗಿದ್ರೆ ಭೈರಪ್ಪನವರ ಮಂದಿರದ ರಚನೆ ಆದಾಗ ಮಂದ್ರ ಕಾದಂಬರಿ ಎಷ್ಟೋ ಜನ ನಮ್ಮ ಗುರುಗಳದೇ ಬದುಕು ಇದ್ದಂತೆ ಇದೆ ಅಂತಂತಿದ್ರು ಇನ್ನು ಕೆಲವರು ಕೋಪ ಎಲ್ಲ ಮಾಡಿಕೊಂಡ್ರು ಮತ್ತು ಇನ್ನು ಕೆಲವರು ಇದು ಮಡಿ ಎಲ್ಲ ಇದು ಮೈಲಿಗೆ ಎಲ್ಲ ಹಿಂಗೆ ಏನೇನೋ ಅಂದುಕೊಂಡ್ರು ನಾನು ಆವಾಗ ಅವ್ರನ್ನ ಕೇಳಿದೆ ಏನೇನೋ ಅದಕ್ಕೆ ಸಂಬಂಧಪಟ್ಟಂತೆ ಆ ವಿಷಯ ಓದಿದ್ದೆ ಮೊನ್ನೆಗೂ ಕೂಡ ಭೀ ಭೀಮಸೇನ್ ಜೋಶಿಯವರ ಬಗ್ಗೆ ಅವ್ರ ಮಗನೇ ಬರೆದಂಥ ಭೀಮಣ್ಣನ ಮಗ ಅನ್ನುವ ಪುಸ್ತಕವನ್ನು ರಾಘವೇಂದ್ರ ಜೋಶಿ ಅವ್ರದ್ದು ಓದಿ ಹತ್ರ ಹೋಗಿ ಕೇಳಿದ್ದೆ ಮಂದ್ರ ಬಂದು ಹದಿನೈದು ವರ್ಷ ಆದಮೇಲೂ ನನಗೀ ಕುತೂಹಲ ಸಾಯಲಿಲ್ಲ ಆಗ ಕೇಳಿದೆ ಇದು ಭೀಮಸೇನ್ ಜೋಶಿ ಅವ್ರ ಬದುಕನ್ನು ನೀವು ನೋಡಿ ಬರ್ದ್ರಾ ಹೇಗೆ ಅಂತೆಲ್ಲ ಅವ್ರು ಒಳ್ಳೆ ಲಹರಿಲಿದ್ರು ಧಾರಾಳವಾಗಿ ಎಲ್ಲ ಉತ್ತರಗಳನ್ನು ಕೊಟ್ಟರು ಹಿಂದೆನೂ ನಾನು ಕೇಳಿದ್ದೆ ಜಸರಾಜ್ ಅವ್ರು ನೋಡ್ಕೊಂಡು ಬರ್ದ್ರಾ ಅಥವಾ ಬಂದ್ಬಿಟ್ಟು ಪ್ರತಿಮಾ ಗೌರಿ ಪ್ರತಿಮಾ ಬೇಡಿ ಅಂತ ಹಿಂದೆ ಆಕೆ ಬದುಕನ್ನು ನೋಡಿ ಬರ್ದ್ರಾ ಅಥವಾ ಸೀತಾರಾ ದೇವಿಯ ನೋಡಿ ಬರ್ದ್ರಾ ಅಥವಾ ಬಂದ್ಬಿಟ್ಟಿದ್ದನುವೆ ಇನ್ನೊಬ್ಬರು ದೊಡ್ಡ ತಬಲಾ ಪ್ಲೇಯರ್ ಒಬ್ಬರು ಕಿಶನ್ ಮಹಾರಾಜ್ ಅಂತ ಕಾಶಿಯಲ್ಲಿದ್ದರು ಅವರನ್ನು ನೋಡಿಕೊಂಡು ಮಾಡಿದ್ರ ಹೇಗೆ ಅಂತಿಲ್ಲ ಆಗ ಅವರದಕ್ಕೆ ಒಂದು ಉತ್ತರ ಹೇಳಿದರು ನೋಡಿ ಇನ್ನು ಐನೂರು ಆರುನೂರು ವರ್ಷ ಆದಮೇಲೆ ಇವ್ರಗಳ ಹೆಸರುಗಳೆಲ್ಲ ಮರ್ತು ಹೋಗ್ಬೋದು ಸಮಾಜ ಆದರೆ ಈ ಸಮಸ್ಯೆ ಈ ಭಾವದ ತೀವ್ರತೆ ಈ ಒದ್ದಾಟ ಸಮಾಜದಲ್ಲಿ ಇರುತ್ತಾ ಇಲ್ವಾ ಯೋಚನೆ ಮಾಡಿ ಪ್ರಶ್ನೆ ಕೇಳಿಕೊಳ್ಳಿ ಈ ಭಾವ ಸಂಚಲನ ಈ ಸಮಸ್ಯೆ ಇದೆ ಅಂತಾದರೆ ಮಂತ್ರ ಇರುತ್ತದೆ ಆ ಪಾತ್ರಗಳು ಯಾವುದು ಅನ್ನೋದು ಗೌಣವಾಗ್ಬಿಡ್ತದೆ ಅಂತ ಹೀಗೆ ಸಕಲ ಸಮುದಾಯದಲ್ಲಿ ಸಕಲ ಭಾವದಲ್ಲಿ ಇರೋದು ಒಂದು ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ವಿಶೇಷವಾದ ತಿಳುವು ಬೇಕು ವಿಶೇಷವಾದ ಭಾವ ತೀವ್ರತೆ ಬೇಕು ಅರಿವು ಬೇಕು ಅದೇ ಸಮಾಧಿ ಎಷ್ಟೆಷ್ಟು ದೊಡ್ಡ ಮಟ್ಟಕ್ಕೆ ಮುಟ್ಟಿದ್ರೆ ಅಷ್ಟೆಷ್ಟು ದೊಡ್ಡವನಾಗ್ತಾನೆ ಕವಿ ನಾವು ತುಂಬ ತುಂಬ ಏಕದೇಶೀಯವಾಗಿ ಮಾಡಿಕೊಂಡು ಯಾವುದೋ ಒಬ್ಬ ವ್ಯಕ್ತಿದ ಮಾತ್ರ ಗೋಳನ್ನು ತೋರಿಸ್ತೀವಿ ಅಂದರೆ ಆಳಕ್ಕೆ ಹೋಗ್ಬೋದೇನೋ ಅರೆ ಅಗಲಕ್ಕೆ ಹೋಗೋಕ್ಕಾಗಲ್ಲ ಸೂಜಿ ಎಷ್ಟು ಆಳಕ್ಕೆ ಹೋದರೂ ಬೋರ್ವೆಲ್ ಆಗೋದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಹೀಗಾಗಿ ಮಹತ್ಕೃತಿಗಳನ್ನು ನಿರ್ಮಾಣ ಮಾಡಬೇಕಾದವರು ಮಹಾಕೃತಿಗಳನ್ನು ನಿರ್ಮಾಣ ಮಾಡಬೇಕಾದವರು ಈ ದಾರಿಯಲ್ಲಿ ಹೋಗಬೇಕಾಗುತ್ತದೆ ಬ್ರಹ್ಮ ಇಲ್ಲಿ ನೋಡಿದಾಗದೆ ಒಂದು ದೊಡ್ಡ ಲಕ್ಷಣ ಪ್ರಪಂಚಕ್ಕೆ ಮತ್ತೆ ಸಹೃದಯ ಪ್ರಪಂಚಕ್ಕೆ ದೊಡ್ಡ ಪ್ರತಿನಿಧಿ ಆಗ್ತಾನೆ ಆಮೇಲೆ ರಾಮಸ್ಯ ಚರಿತಮ ಕೃತ್ಯಂ ಕುರುತ್ವ ಋಷಿ ಸಪ್ತಮ ಈಗ ಬೆಳಗ್ಗೆ ಕೇಳದಿಯಲ್ಲ ನಾರದರ ಬಾಯಲ್ಲಿ ಆ ಕಥೆಯನ್ನೇ ಇಟ್ಟುಕೊಂಡು ಮಾಡು ಎಲ್ಲಿಂದಲೋ ಬೇಕು ಲೋಕದ ಕಥೆ ಅದನ್ನು ನೀನು ತೆಗೆದುಕೋ ಅದು ನಿಮಗೆ ಉಪಾದಾನ ಕಾರಣ ಅದನ್ನಿಟ್ಕೋ ನೀನು ಇದಕ್ಕೆ ನಿಮಿತ್ತ ಕಾರಣ ಇನ್ನು ನಿನಗೂ ಕಾವ್ಯಕ್ಕೂ ಅಭೇದ ಬರುವಂತೆ ಭಾವವನ್ನು ನೀನಿಟ್ಕೋ ನಮ್ಮದಲ್ಲದ ಭಾವವನ್ನು ನಾವೆಲ್ಲಿಂದ ತರೋದಕ್ಕೆ ಸಾಧ್ಯ ಹಾಗಾಗಿ ಅಭಿನ್ನೋಪಾದಾನ ನಿಮಿತ್ತವೇ ಆಗುತ್ತದೆ ಧರ್ಮಾತ್ಮನೋ ಗುಣವತೋ ಲೋಕೇ ರಾಮಸ್ಯ ಧೀಮತಃ ವೃತ್ತಂ ಕಥೆಯ ವೀರಸ್ಯ ಯಥಾತೇನಾರದಾಚ್ಛೃತ ರಹಸ್ಯಂಚ ತಸ್ಯ ಧೀಮತಃ ಇದು ತುಂಬ ದೊಡ್ಡ ಮಾತು ಅದೇನೆಂದರೆ ರಹಸ್ಯವಾಗಲಿ ಪ್ರಕಾಶವಾಗಲಿ ಯಾವುದಿದೆ ರಾಮ ಸಹಸೌತ್ರೇ ರಕ್ಷಸಾನಂಚ ವೈದೇಹ್ಯಾಚವಿದ ವೃತ್ತ ಪ್ರಕಾಶಂ ವಿದಿತಂ ತೇ ಭವಿಷ್ಯತಿ ನ ನೇವಾ ಘನತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ ಈ ನಾಲ್ಕು ಶ್ಲೋಕಗಳು ತುಂಬ ಚೆನ್ನಾಗಿರ್ತಕ್ಕಂಥವು ನಾರದ ಹೇಳಿದ್ದು ಸ್ಥೂಲಕಥೆ ಆದರೆ ನಿನಗೀಗ ಆ ಪಾತ್ರ ಸ್ವಭಾವವೇ ಗೋಚರವಾಗುತ್ತದೆ ರಹಸ್ಯಂಚ ಪ್ರಕಾಶಂಚ ಸದಸ್ಯ ರಹಸ್ಯ ಸದಸ್ಯ ಅಂದರೆ ಸಾರ್ವಜನಿಕ ಪ್ರಪಂಚಕ್ಕೆ ನಾವು ಇಟ್ಟುಕೊಂಡು ಮುಖವಾಡದ ಮೂಲಕ ಬರತಕ್ಕಂಥದ್ದು ರಹಸ್ಯ ಅಂದರೆ ನಮಗಾಗಿ ನಾವು ಉಳಿಸ್ಕೊಂಡಿದ್ದು ಎರಡೂ ಕೂಡ ನಿನಗೆ ಗೊತ್ತಾಗುತ್ತದೆ ಅಂತ ನೋಡಿ ಮೊದಲಿಗೆ ವಾಲ್ಮೀಕಿ ಕಥೆಯ ಕೇಳುಗ ಈಗ ಕಥೆಯ ನಿರ್ಮಾಪಕ ಅವನಾಗ ಕೇವಲ ಅದನ್ನು ರಿಸೀವರ್ ಅಷ್ಟೇ ಸ್ವೀಕರ್ತೃ ಈಗ ಸೃಷ್ಟ್ರು ಸೃಷ್ಟಿ ಮಾಡುವನು ಬ್ರಹ್ಮ ಬಂದದ್ದು ಅಂದರೆ ಬ್ರಹ್ಮ ಭಾವ ಬಂದದ್ದು ಅಂತಂದೆ ಆ ನಿರ್ಮಾಣಶೀಲತೆ ಬಂದರೆ ಸಾಧಾರಣೀಕರಣ ಗುಣ ಬರುತ್ತದೆ ಅಂತಂದೆ ನಿನಗೀಗ ಕಾಣಿಸುತ್ತದೆ ಅಂತಂದರೆ ಆಲೋಚನೆ ಮಾಡ್ತಾ ಪರಿಭಾವಿಸ್ತಾ ಬಂದನಲ್ಲ ಕಥೆಯ ಒಂದೊಂದು ಪಾತ್ರವೂ ಅದನ್ನಲ್ಲ ಅದಕ್ಕೆ ಮುಂಚೆಯೇ ಅರ್ಹತೆ ಬಂತು ಕ್ರೌಂಚದ ವಿಯೋಗದಲ್ಲಿ ಆ ದುಃಖದ ಜೊತೆಗೆ ಸಮದುಃಖವಾಗಿ ಸ್ಪಂದಿಸಿದನಲ್ಲ ಆಗ ಎಲ್ಲ ಪಾತ್ರಗಳಿಗೂ ಸಂವಧಿಸುವಂಥ ಸ್ಥಿತಿ ಬಂತು ಮತ್ತೆ ಭೈರಪ್ಪನವ್ರದೇ ಉದಾಹರಣೆ ತೆಗೆದುಕೊಳ್ಳೋದಾದರೆ ಗೃಹಭಂಗ ಕಾದಂಬರಿಯನ್ನ ಬರಿಬೇಕು ಅಂತ ಅವ್ರು ಬಹಳ ಹಿಂದೆಯೇ ಸಂಕಲ್ಪ ಮಾಡಿಕೊಂಡ್ರಂತೆ ಅದು ಅವರು ಎಂಟನೇ ಕಾದಂಬರಿ ಅವರು ಎರಡು ಮೂರನೇ ಕಾದಂಬರಿಯಾಗೆ ಬರೀಬೇಕು ಅಂದ್ಕೊಂಡ್ರು ಅವರು ಬರೀತಾರ ಭಿತ್ತಿಯಲ್ಲಿ ನನಗೆ ಬರೀತಾ ಕಾ ಕಹಿ ರೊಚ್ಚು ಕೋಪ ಆವೇಶ ಎಲ್ಲ ಬಂದು ಇದಿನ್ನೂ ಹದ ಮುಟ್ಟಿಲ್ಲ ಕಲೆಯಾಗುವ ಹದ ಮುಟ್ಟಿಲ್ಲ ಈ ಕಥೆಗೆ ನನ್ನದು ಬದುಕು ಅಂತ ಪಕ್ಕಕ್ಕಿಟ್ರಂತೆ ಎಂಟನೇ ಕಾದಂಬರಿಯಾಗಿ ಬರೆದು ಅವ್ರು ಹೇಳ್ತಾರೆ ನನಗೆ ನಂಜಮ್ಮನ ಮೇಲೆ ಹೇಗೋ ಚನ್ನಿಗರಾಯರ ಮೇಲೂ ಅಷ್ಟೇ ಸಹಾನುಭೂತಿ ಇಟ್ಟುಕೊಳ್ಳದೆ ಇದ್ರೆ ಬರೆಯೋಕ್ಕಾಗೋಲ್ಲ ಅಂತ ತುಂಬ ಕಷ್ಟವಾಗ್ತಾ ಇತ್ತು ಅದಕ್ಕೋಸ್ಕರ ಚನ್ನಿಗರಾಯರನ್ನ ಎಲ್ಲ ಕಡೆಯಲ್ಲೂ ಬಹುವಚನದಲ್ಲಿ ಬರದೆ ಅಂತ ಬರೀತಾರೆ ಇಡೀ ಕಾದಂಬರಿಯಲ್ಲಿ ಕಂಠಿ ಜೋಯಿಸಿದ್ರು ಆ ತರಹ ಅಮುಖ್ಯ ಪಾತ್ರಗಳು ಬಹುವಚನದಲ್ಲಿ ಬರುತ್ತವೆ ಅರೆ ಮುಖ್ಯ ಪಾತ್ರವಾದ ಚನ್ನಿಗರಾಯರು ಬಹುವಚನದಲ್ಲಿಯೇ ಇರ್ತಾರೆ ಅವ್ರು ಹೇಳ್ತಾರೆ ಚನ್ನಿಗರಾಯರ ಮೇಲಿನ ವ್ಯಕ್ತಿಗತವಾದ ರೋಷವನ್ನು ದೂರ ಮಾಡಿಕೊಳ್ಳೋದಕ್ಕೆ ಬಹುವಚನದ ಒಂದು ಅಂತರವನ್ನು ಇಟ್ಟುಕೊಂಡೆ ಅಂತ ಕಲೆಯ ಸೂಕ್ಷ್ಮತೆಗಳು ಹೇಗಿರುತ್ತವೆ ಅಂತ ಗೊತ್ತಾಗೋದಿಲ್ಲ ಕಷ್ಟ ಇರುತ್ತದೆ ಅಂದರೆ ನಮ್ಮ ಸಹಾನುಭೂತಿ ಆ ಮಟ್ಟಕ್ಕೆ ಪ್ರವರ್ತಿಸದೇ ಇದ್ದರೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ ರಾಮಾಯಣ ದರ್ಶನದ ಆರಂಭದಲ್ಲಿ ಒಂದು ಹುಲ್ಲಿನ ದಳದ ಮೇಲಿನ ಇಬ್ಬನಿಯನ್ನು ನಾನು ತೃಣಸುಂದರಿಯ ಮೂಗುತಿಯ ಮುತ್ತು ಪನಿ ಆ ತೃಣಸುಂದರಿಯ ಮೂಗುತಿಯ ಮುತ್ತಿನಂತೆ ಇದೆ ಅಂತ ಇಬ್ಬನಿಯನ್ನು ಎಷ್ಟು ಭಾವದಿಂದ ವರ್ಣಿಸ್ತೀನೋ ಆ ಭಾವದಿಂದಲೇ ರಾಮನ ಕಿರೀಟದ ರತ್ನಮಣಿಯನ್ನು ವರ್ಣಿಸಬೇಕು ಅದಕ್ಕೂ ಇದಕ್ಕೂ ಭೂಮಾದ್ವೈತದಲ್ಲಿ ವ್ಯತ್ಯಾಸವಿಲ್ಲ ಇದು ನನಗೆ ಸಿದ್ಧವಾಗದೇ ಇದ್ದರೆ ಕಾವ್ಯ ಬರೆಯೋಕ್ಕಾಗವಲ್ಲ ಅಂತ ನಮ್ಮ ಬಾಣಭಟ್ಟನಲ್ಲಿ ನಾವು ಅದನ್ನು ಕಾಣ್ತೀವಿ ಅವನು ಶೂದ್ರಕ ಮಹಾರಾಜನನ್ನು ತಾರಾಪೀಡನನ್ನು ಶ್ರೀಹರ್ಷವರ್ಧನನ್ನು ಬರೆಯುವಾಗ ಏನು ಡೀಟೇಲ್ಸ್ ತೋರಿಸ್ತಾನೆ ಸ್ವಾಮಿ ಇಂಥವರು ಬಂದಿದ್ದಾರೆ ಅವ್ರನ್ನ ನೀವು ದರ್ಶನಕ್ಕಾಗಿ ಒಳಗೆ ಬರಮಾಡ್ಕೊಳ್ಬೇಕೋ ಬೇಡವೋ ಅಲ್ಲಿ ಕಾದಿದ್ದಾರೆ ಅಂತ ಮುಜರೆ ಮಾಡ್ತಕ್ಕಂಥ ಒಬ್ಬ ಪ್ರತಿಹಾರಿಗೂ ಅಷ್ಟೇ ಡೀಟೇಲ್ಸ್ ಕೊಡ್ತಾನೆ ಅವನ ಫೋಕಸ್ಗೆ ಡೆಪ್ತಿಲ್ಲ ಆದರೆ ಅದಕ್ಕಿಂತ ದೊಡ್ಡ ಇನ್ಯಾವುದೂ ಇಲ್ಲ ಅನಿಸುತ್ತೆ ಅಷ್ಟು ವಿಸ್ತೃತವಾಗಿ ಎಲ್ಲವನ್ನೂ ಕಾಣಿಸಬಲ್ಲ ಅದು ಒಂದು ಶಕ್ತಿ ಅಂತ ಅನಿಸುತ್ತದೆ ಔಚಿತ್ಯ ಹೋಯಿತು ಅಂತ ಎಲ್ಲ ಅನ್ಬೋದು ಆದರೆ ಅದು ಒಂದು ಮಹಾ ಔಚಿತ್ಯ ಅನ್ನೋದು ಮರೆಯುವಂತೆ ಇಲ್ಲ ಬಾಣನ ಶಕ್ತಿ ಇರುವುದೇ ಇವತ್ತು ನಾವು ಬಾಣನ ಓದೋದು ಅದಕ್ಕೋಸ್ಕರವಾಗಿ ಈಗ ಉಂಟು ಅಂತರವನ್ನು ತೋರಿಸುವುದು ಬೇರೆ ಎಲ್ಲವನ್ನು ಅಂತರವಿಲ್ಲದೆ ಕಾಣುವುದು ಬೇರೆ ಎರಡೂ ದೊಡ್ಡ ಶಕ್ತಿಗಳೇ ಹೀಗಾಗಿ ಆ ದೃಷ್ಟಿಯವನಿಗೆ ಕ್ರೌಂಚ ವಿಯೋಗ ಕಾಲದಲ್ಲಿಯೇ ಬಂದದ್ದು ಬ್ರಹ್ಮಾನುಭವದ ಸಂಕೇತವಾಯಿತು ಬ್ರಹ್ಮಾಗಮನದ ಸಂಕೇತವೂ ಆಯಿತು ಮತ್ತೆ ರಾಮನ ಲಕ್ಷ್ಮಣನ ರಾಕ್ಷಸರ ಸೀತೆಯ ಎಲ್ಲರ ವಿಷಯವೂ ನಿನಗೆ ಗೊತ್ತಾಗುತ್ತದೆ ಅಂತ ಇದು ದೊಡ್ಡದು ನೋಡಿ ರಾಮನ ಮನಸ್ಸು ಮಾತ್ರ ಗೊತ್ತಾಗುತ್ತೆ ಸೀತೆಯ ಮನಸ್ಸು ಮಾತ್ರ ಗೊತ್ತಾಗುತ್ತೆ ಒಳ್ಳೆಯವರದೆಲ್ಲ ಗೊತ್ತಾಗುತ್ತೆ ಅಂತಲ್ಲ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎಲ್ಲವೂ ಕೂಡ ಮುಂದೆ ಇನ್ನೊಂದು ಸ್ವರ್ಗದಲ್ಲೂ ಬರುತ್ತೆ ಅಂದುಕೊಂಡಿದ್ದು ಎದುರುಗಾಡಿದ್ದು ಮರೆಯಲ್ಲಾಡಿದ್ದು ನಕ್ಕಿದ್ದು ನಟಿಕೆ ಮುರಿದಿದ್ದು ಎಲ್ಲ ಗೊತ್ತಾಯಿತು ಅಂತ ತುಂಬ ತುಂಬ ವಿಶೇಷವಾದದ್ದು ಹೆಚ್ಚಾಪ್ಯವಿಧಿತ ಸರ್ವಂ ವಿದಿತಂತೇ ಭವಿಷ್ಯತಿ ನಿನಗೆ ಗೊತ್ತಿಲ್ಲದೆ ಇರೋದು ಕಾಣಿಸ್ತಾ ಬರ್ತದೆ ನಾವು ಒಮ್ಮೆ ಕೇಳಿದಾಗ ಅದು ನಮ್ಮದಾಗಬೇಕು ಅಂದರೆ ನಮ್ಮೊಳಗೆ ವ್ಯಾಪಿಸಬೇಕು ನಾನು ಒಂದು ಸಾಮಾನ್ಯವಾದ ಉದಾಹರಣೆ ಕೊಡ್ತಾ ಇರ್ತೀನಿ ಅಂಗಡಿಯಲ್ಲಿ ಬಂದು ಕೊಂಡುಕೊಂಡಂತಹ ಚಪ್ಪಲಿಯನ್ನು ನಾವು ಕಾಲಿಗೆ ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸವೆದಾಗಲೇ ನಮ್ಮದಾಗುತ್ತದೆ ಅದು ಅಂತ ನಮ್ಮದಾಗಬೇಕು ಎಷ್ಟೋ ಬಾರಿ ಹೊಸ ಬಟ್ಟೆಯನ್ನು ನಾವು ಹುಟ್ಟಿದರೆ ನಮಗೆ ಹಿತ ಇರೋದಿಲ್ಲ ನಾನಂತೂ ಒಂದು ಬಾರಿ ನೀರಿಗೆ ಹಾಕಿಬಿಟ್ಟೇನೆ ಹುಟ್ಟಂತೆ ಮಾಡಿ ಹೊಸ ಬಟ್ಟೆನೆ ಉಡಬೇಕು ನೀರಿಗೆ ಹಾಕಿದ್ದನ್ನು ಉಡಬಾರದು ಅಂತ ಏನೋ ಶಾಸ್ತ್ರ ಅಂತಾರಲ್ಲ ಅದು ಯಾವುದೋ ಕಾಲದ ತಲೆ ಕೂತಿರ್ಬಹುದೇನೋ ಅದಕ್ಕೆ ಹೊಸ ಬಟ್ಟೆ ಅಂತ ಹುಟ್ಟಿರ್ಬಹುದು ಆಮೇಲೆ ತಕ್ಷಣವೇನೇ ಅದನ್ನು ನೀರಿಗೆ ಹಾಕಿ ನಾಲ್ಕು ಬಾರಿ ಜಾಳಿಸಿ ಹತ್ತು ಬಾರಿ ಬಿಸಿನೀರಲ್ಲಿ ಅದ್ದಿ ಮಾಡಿ ಅದಕ್ಕೊಂದು ಮಾರ್ಧವ ಕೊಡಬೇಕು ಅಂದರೆ ಅದರ ಗಂಜಿ ಹೋಗಬೇಕು ಅದರ ಬಿಗುಮಾನ ಹೋಗಬೇಕು ಮಾರ್ಧವ ಬರಬೇಕು ನಮ್ಮದಾಗಬೇಕು ಆ ಮಟ್ಟದಲ್ಲಿ ನಮ್ಮದಾಗಿಸಿಕೊಳ್ಳಬೇಕು ನಮ್ಮ ಒಗ್ಗಿಸಿಕೊಳ್ಳಬೇಕು ನಾವು ಬಳಸಿದ ಅದು ಯಾವುದಕ್ಕೂ ಅದಿರುತ್ತೆ ಹಾಗಾಗಿಯೇ ನಾವು ಬಳಸದೇ ಆಗತಕ್ಕಂಥದ್ದಲ್ಲ ನಾವು ಸವಿಸಿಕೊಳ್ಳಬೇಕು ಈ ಭಾವಗಳನ್ನು ಅಷ್ಟೇ ನಾವು ಆಲೋಡನೆ ಮಾಡಬೇಕು ಪರ್ಯಾಲೋಚಿಸಬೇಕು ಆಗ ನಮ್ಮದಾಗುತ್ತದೆ ಬಿಟ್ಟುಕೊಳ್ಳುತ್ತದೆ ಎಷ್ಟೋ ಬಾರಿ ಸಂಶೋಧನೆ ಮಾಡುವಾಗ ನನಗೆ ಮುಂಚೆ ಗೊತ್ತಾಗ್ತಿರಲಿಲ್ಲ ಯಾರ್ಯಾರು ಬಂದು ಕೇಳಿದಾಗಲೂ ಇಂಥ ವಸ್ತುವಿನ ಮೇಲೆ ಮಾಡ್ಬೋದು ಅಂಥ ವಸ್ತುವಿನ ಮೇಲೆ ಮಾಡ್ಬೋದು ಅಂತ ಒಂದು ದೊಡ್ಡ ಪಟ್ಟಿಕೆಯನ್ನೇ ಇಟ್ಕೊಂಡಿದ್ದೆ ಒಂದು ಎಂಬತ್ತು ತೊಂಬತ್ತು ವಿಷಯಗಳು ಯಾವುದ್ರ ಮೇಲೆ ಪಿ ಎಚ್ ಡಿ ಮಾಡ್ಬೋದು ಅಂತ ಬಂದು ಬಂದು ಅವರಿಗೆಲ್ಲ ತಗೋ ತಗೋ ಅಂತೆಲ್ಲ ಕೊಡ್ತಾ ಇದ್ದೆ ಅವ್ರಿಗೇನು ಅರ್ಥವಾಗ್ತಾ ಇತ್ತೋ ಬಿಡ್ತಾ ಇತ್ತೋ ಗೊತ್ತಾಗ್ತಿರಲಿಲ್ಲ ನನಗೊಂದು ಉನ್ಮಾದ ಇದು ಮಾಡಿ ಅದು ಮಾಡಿ ಅಂತ ಈಚಿನ ವರ್ಷಗಳಲ್ಲಿ ಅವರಿಗೆ ನನಗೆ ಅದು ಎಕ್ಸೈಟ್ ಆದಂತೆ ಅವ್ರಿಗೂ ತಾನೆ ಇಲ್ಲದಿದ್ರೆ ಹೇಗೆ ಇದು ಒಳ್ಳೆಯ ಮದುವೆ ಹೇಗೆ ಅಂತ ಒಂದು ಬ್ಯೂರೋ ಮ್ಯಾರೇಜ್ ಬ್ಯೂರೋ ಅಂತ ಇಟ್ಕೊಂಡವರು ಹುಡುಗಿರೋದು ಹುಡುಗಿರೋದು ಫೋಟೋ ಇಟ್ಕೊಡ್ತಾರೆ ಇವ್ರು ನೋಡಿ ತುಂಬ ಚೆನ್ನಾಗಿದೆ ಇವ್ರು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಇವಳು ನೋಡಿ ರಂಬೆ ಇವ್ನು ನೋಡಿ ಮನ್ಮತ ಅಂತ ನಾನು ಹೇಳ್ಬೋದು ಬಂದು ನೋಡೋರುಗಳು ರಂಬೆಯೋ ಕೊಂಬೆಯೋ ಮನ್ಮತನೋ ಅಲ್ವೋ ಗೊತ್ತಾಗಬೇಕಲ್ಲ ಮನ್ಮತನೋ ಮಾರುತಿಯೋ ವ್ಯತ್ಯಾಸ ಗೊತ್ತಾಗದಿದ್ದರೆ ಹೇಗೆ ಅವರ ಅಂತರಂಗದಲ್ಲಿ ಇಷ್ಟ ಬಂದಾಗ ಅವರು ಮುಂದುವರೆದಾರು ಈಚೆಗೆ ನಾನು ಹೇಳ್ತಿರ್ತೀನಿ ನಾನು ಪ್ರಾಬ್ಲಮ್ ಕೊಡ್ಬೋದು ಅನ್ಲೆಸ್ ಇಟ್ ಬಿಕಮ್ಸ್ ಯುವರ್ಸ್ ಯು ಕೆನಾಟ್ ಡೂ ರಿಸರ್ಚ್ ಅಂತ ಇದರಿಂದ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗಿದ್ದಾರೆ ಇವ್ರಿಗೆ ದುರಹಂಕಾರ ಒಂದು ವಿಷಯ ಹೇಳೋದಿಕ್ಕೂ ಕೊಬ್ಬು ಮುಂಚೆ ಎಲ್ಲ ಹೇಳ್ತಾ ಇದ್ರು ಅಂತ ಆದರೆ ನನಗೆ ವಿವೇಕ ಮೂಡಿದೆ ಅವರನ್ನು ನಾನು ಅವಿವೇಕದಿಂದ ಪೀಡಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ನಿಮ್ಮದಾಗಬೇಕು ಅದು ಅಂತ ನಮ್ಮದಾಗಿ ಮಾಡಿಕೊಳ್ಳೋದು ಸಮಸ್ಯೆಯನ್ನು ನಮ್ಮದಾಗಿ ಮಾಡಿಕೊಂಡ್ರೆ ಪರಿಹಾರ ಸಿದ್ಧ ನಮ್ಮದಾಗಿ ಸಮಸ್ಯೆಯನ್ನು ಮಾಡಿಕೊಳ್ಳದೇ ಇದ್ರೆ ಇಲ್ಲ ಎತ್ತಿಕೊಳ್ಳಬೇಕು ಸಮಸ್ಯೆ ಎತ್ತಿಕೊಂಡೊಡನೆ ನಮ್ಮ ಮೈಗೂಡುತ್ತದೆ ನಮ್ಮ ಗರ್ಭದಲ್ಲಿ ಬೆಳೆಯದೆ ನಮ್ಮ ಮಗು ಆಗುತ್ತದೆಯಾ ನಮ್ಮ ರಕ್ತ ಮಾಂಸಗಳನ್ನು ತುಂಬಿಕೊಡದೆ ಅದಕ್ಕೆ ಮಗುತನ ಬರುತ್ತದೆಯಾ ಈ ರೀತಿಯಾಗಿ ಕಂಡಾಗ ನಿನಗೆ ಭವಿಷ್ಯತಿ ಯಾವಾಗ ತುಂಬಿಕೊಳ್ತಾ ಇದ್ದಂತೆ ಆಗ್ತಾ ಬರುತ್ತದೆ ಆಗ ನತೇವಾ ಗನರತಾಭವ್ಯ ವಾಲ್ಮೀಕಿಯ ಮಾತು ಸುಳ್ಳಲ್ಲ ಸುಳ್ಳಾಗಲ್ಲ ಅಂತಂದರೆ ರಾವಣಿಗೆ ಹತ್ತು ತಲೆ ಇತ್ತು ಲೆಕ್ಕಾಚಾರವಾಗಿ ನೈನ್ ಪ್ಲಸ್ ಒನ್ನು ಅಥವಾ ಲೆವೆನ್ ಮೈನಸ್ ಒನ್ನು ಅಂತಲ್ಲೆಲ್ಲ ಅರ್ಥ ಅಲ್ಲವಲ್ಲ ಭಾವದಲ್ಲಿ ನಿನಗೆ ಸುಳ್ಳಿಲ್ಲ ಅಂತ ಮಹಾಲೇಖಕರ ಕಾವ್ಯಗಳಲ್ಲಿ ಎಷ್ಟೆಷ್ಟೋ ವಿವರಗಳು ತಪ್ಪಾಗಿರಬಹುದು ಅರೆ ಭಾವದಲ್ಲಿ ತಪ್ಪಾಗಿರೋದು ಮತ್ತೆ ಭೈರಪ್ಪನವರೇ ಉದಾಹರಣೆಗೆ ಬರ್ತಾರೆ ಅವರ ಕಾದಂಬರಿಗಳಲ್ಲಿ ಅತ್ಯುತ್ತಮ ಕಾದಂಬರಿಗಳಲ್ಲಿ ಕೆಲವು ಕಡೆ ಉದಾಹರಣೆಗೆ ಐತಿಹಾಸಿಕದಂಥ ಕಾದಂಬರಿಗಳಲ್ಲಿ ಪರ್ವ ಮೊದಲಾದಂಥದ್ದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಾರ್ಥದಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಬಹುದು ಮಹಾ ಸಂಗೀತಗಾರರಲ್ಲಿ ಕೆಲವರಲ್ಲಿ ಅಲ್ಲೋ ಇಲ್ಲೋ ಒಂದಿಷ್ಟು ಸಾಹಿತ್ಯದ ವ್ಯತ್ಯಾಸವೋ ವೇಗದಲ್ಲಿಯೋ ಲಯದಲ್ಲಿಯೋ ಶ್ರುತಿಯಲ್ಲಿಯೋ ಬರಬಹುದು ರಾಗಭಾವದಲ್ಲಿ ವ್ಯತ್ಯಾಸ ಬಂತ ಅದನ್ನು ನೋಡಿ ರಾಗಭಾವ ಪ್ರವಾಹದಲ್ಲಿ ಬರದೇ ಇದ್ದರೆ ತಪ್ಪಿಲ್ಲ ಮಹಾಕವಿಗಳಲ್ಲಿ ವ್ಯಾಕರಣಾದಿ ದೋಷಗಳಾದರೆ ಭಾವಕ್ಕೆ ವ್ಯತ್ಯಾಸ ಬಂತು ಇಲ್ಲ ಆ ಮಹಾಪ್ರವಾಹದಲ್ಲಿ ಬಂದು ಬಿಟ್ಟಿದೆ ಇದನ್ನು ನಾವು ಗಮನಿಸಿದಾಗ ಅನೃತತ್ವ ಎಲ್ಲಿ ಭಾವೃತತ್ವ ಬಂದಾಗ ದೋಷ ಕಾವ್ಯದಲ್ಲಿ ಭಾವಾನೃತತ್ವ ಬಂದಾಗ ದೊಡ್ಡ ದೋಷ ಅಲ್ಲ ಅದರೊಳಗೂ ರಾಮಾಯಣದಂಥ ವಾಸ್ತವದ ಮೇಲೆ ನಿಲ್ಲದ ಭಾವದ ಮೇಲೆ ನಿಂತಹ ಕಾವ್ಯದಲ್ಲಿ ಇದೆಲ್ಲ ನಾವು ಗಮನಿಸಿಕೊಂಡಂತೆ ಗೊತ್ತಾಗುತ್ತದೆ ಕಾಚಿತತ್ರ ಭವಿಷ್ಯತಿ ಒಂದೂ ಸುಳ್ಳಾಗಲ್ಲ ಅಂತ ಇದನ್ನ ಹೇಳಿದ ಕವಿ ಕಾವ್ಯ ಧರ್ಮವನ್ನು ಕಲಾಧರ್ಮವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡದ್ದು ವಿಕಾಸವಾದ ಅನ್ನೋದು ಒಂದಿದೆ ಆ ವಿಕಾಸವಾದ ಭಾವಕ್ಕೆ ಅನ್ವಯವಾಗುವಂತೆ ಭಾವಕ್ಕೆ ಆಗೋಲ್ಲ ಮೊತ್ತ ಮೊದಲದೇ ಅತ್ಯುತ್ತಮ ಆಗ್ಬೋದು ಆಮೇಲೆಂದು ಅತ್ಯಧಮ ಆಗ್ಬೋದು ಮಧ್ಯದಲ್ಲಿ ಇನ್ನೇನು ಆಗಬಹುದು ವಿಜ್ಞಾನಾದಿ ಬೇರೆ ಶಾಸ್ತ್ರಗಳಲ್ಲಿ ಡೆವಲಪ್ಮೆಂಟ್ ಈಸ್ ಲೀನಿಯರ್ ರೇಖಾತ್ಮಕವಾದದ್ದು ಬೆಳವಣಿಗೆ ಅರೆ ಕಲಾದಿಗಳಲ್ಲಿ ರೇಖಾತ್ಮಕ ಅಲ್ಲ ವಕ್ರ ರೇಖೆ ಹಾಗೆ ಹೀಗೆ ಹೋಗ್ತಾ ಇರುತ್ತೆ ಎಲ್ಲಿಂದೆಲ್ಲಿಗೂ ಬರ್ಬೋದು ಅದರಿಂದಲೇ ಒಬ್ಬ ಕವಿಯ ಮೊದಲ ರಚನೆ ಅತ್ಯುತ್ತಮ ಆಗ್ಬಿಡ್ಬೋದು ಆಗದೆ ಇರಬಹುದು ಹೀಗೆ ಹೇಳೋಕ್ಕಾಗೋದಿಲ್ಲ ಮನುಷ್ಯರು ಹೇಗೆ ಯಾವ ಥರ ವರ್ತಿಸ್ತಾರೆ ಅನ್ನೋದು ಹೇಳೋಕ್ಕಾಗೋಲ್ವ ಹಾಗೇ ಕಲೆಯಲ್ಲಿ ಇದಾದ ಮೇಲೆ ಉತ್ತಮ ಅದಾದ ಮೇಲೆ ಅಧಮ ಅಂತ ಹೇಳೋಕ್ಕಾಗೋಲ್ಲ ಮೊದಲ ಕಾವ್ಯವೇ ಇಷ್ಟು ಉತ್ತಮ ಬಂತಲ್ಲ ಅಂದರೆ ಅದು ಎಷ್ಟು ದೊಡ್ಡದು ಅಂತ ಅನಿಸುತ್ತದೆ ನಿಜವಾಗಲೂ ಊಹಾತೀತವಾದದ್ದು ಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ ಈಗ ಪ್ರಾಕ್ಟಿಕಲ್ ಆದದ್ದು ಹೇಳ್ತಾ ಇದ್ದೀನಿ ನೀನು ಯಾವ ಛಂದಸ್ಸಿನಲ್ಲಿ ಉಚ್ಚರಿಸಿದೆಯಲ್ಲ ಆ ಕಟೂಕ್ತಿಗಳನ್ನು ವ್ಯಾಕುಲೋಕ್ತಿಗಳನ್ನು ಅದರೊಳಗೆ ನೀನು ಬರೀ ಯಾಕೆಂದರೆ ನಿನಗೆ ಮನಸ್ಸಿಗೆ ಹಿಡಿದಿದೆ ಬಂದಿದೆ ವೇದಾಭ್ಯಾಸ ಮಾಡಿ ನೀನು ಕಂಡುಕೊಂಡದ್ದೇನು ಆ ಅನುಷ್ಟುಪ್ ಛಂದಸ್ಸಿನ ಸ್ವಾರಸ್ಯ ಅದು ನಿನ್ನಲ್ಲಿಗೆ ಶ್ಲೋಕ ರೂಪದಲ್ಲಿ ಬರ್ತಾ ಇದೆ ಶ್ಲೋಕ ಛಂದಸ್ಸಾಗಿ ಬರ್ತಾ ಇದೆ ನಾವು ಯಾವುದಕ್ಕೂ ಒಂದು ಸಂಶೋಧನೆ ಮಾಡ್ತೀವಿ ಅದು ಮತ್ತಿನ್ಯಾವುದಕ್ಕೂ ಬಳಕೆ ಮಾಡಿರ್ತೀವಿ ನಮ್ಮ ಎಷ್ಟೆಷ್ಟೋ ಆಧುನಿಕವಾದ ಉಪಕರಣಗಳೆಲ್ಲ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಂದದ್ದು ಯುದ್ಧಕ್ಕಾಗಿ ಮಾಡಿದ್ದು ಪರಮಶಾಂತಿಗಾಗಿ ವಿನಿಯುಕ್ತವಾಗತಕ್ಕಂಥದ್ದನ್ನು ನೋಡ್ತೀವಿ ಹೀಗೆ ಆರಾಧನೆಗಾಗಿ ಬಂದದ್ದು ದೇವತುಷ್ಟಿಗಾಗಿ ಬಂದದ್ದು ಯಜ್ಞಕ್ಕಾಗಿ ಬಂದದ್ದು ಕಲೆಗಾಗಿ ಮತ್ತೊಂದು ರೂಪವನ್ನು ತಾಳಿದೆ ಅಂತ ಗೊತ್ತಾಗುತ್ತದೆ ತೆಗೆದುಕೋ ಆ ಬದ್ಧ ಶ್ಲೋಕಬದ್ಧ ರೂಪವನ್ನು ಯಾವತ್ ಸ್ಥಾಂತಿಗೆರೆಯ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರಿಷ್ಯತಿ ಎಲ್ಲಿವರೆಗೂ ಬೆಟ್ಟಗಳಿವೆ ನದಿಗಳಿವೆ ಈ ಭೂಮಿಯಲ್ಲಿ ಅಲ್ಲಿವರೆಗೂ ನಿನ್ನ ರಾಮಾಯಣ ಇರುತ್ತದೆ ಆ ಸಂಕೇತವೂ ತುಂಬ ಚೆನ್ನಾಗಿದೆ ಸ್ಥಿರತೆಗಾಗಿ ಬೆಟ್ಟ ಚಲನಶೀಲತೆಗಾಗಿ ನದಿ ಬೆಟ್ಟವಿಲ್ಲದೆ ನದಿ ಇಲ್ಲ ನದಿ ಇಲ್ಲದೆ ಬೆಟ್ಟ ಇಲ್ಲ ನದಿಗಳೆಲ್ಲ ಬೆಟ್ಟದಿಂದಲೇ ಹರಿದು ಬರ್ತಾ ಇರತಕ್ಕಂಥವು ಬೆಟ್ಟಗಳಿಗೆ ಬೆಟ್ಟದ ತನ ಇರಬೇಕು ಅಂತಂದರೆ ನದಿಗಳು ಹರಿಯಬೇಕು ಸಮುದ್ರ ತುಂಬಬೇಕು ಮೋಡ ಆಗಬೇಕು ಮಳೆ ಬರಬೇಕು ಬೆಟ್ಟದ ಮೇಲೆ ಮರಗಿಡಗಳು ಬೆಳೆಯಬೇಕು ಅಲ್ಲಿಯ ಮಣ್ಣನ್ನು ಹಿಡ್ಕೊಳ್ಬೇಕು ಮಣ್ಣಿನ ಸವಕಳಿ ಆಗಬಾರದು ಬಂಡೆಗಳು ಉರುಳಬಾರದು ಹೀಗೆ ಅವಿನಾಭಾವ ಸಂಬಂಧ ಕಾವ್ಯದಲ್ಲಿ ಸ್ಥಿತಿ ಮತ್ತು ಗತಿ ಎರಡೂ ಇದೆ ಪದ್ಮ ಹೇಳ್ತಾರೆ ಕರ್ಣ ಅಂದರೆ ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ ಯುಸ್ಥೆಟಿಕ್ ಕಾಂಬಿನೇಷನ್ ಆಫ್ ಸ್ಥಿತಿ ಆ್ಯಂಡ್ ಗತಿ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ಪಾಶ್ಚರ್ಸ್ ಅಂತ ಸಂಗೀತ ಅಂದರೆ ಇನ್ನೇನು ಧ್ವನಿ ಮತ್ತು ಮೌನಗಳ ಅನ್ಯೋನ್ಯ ಸಾಮರಸ್ಯ ಅಂತನಬೇಕಾಗುತ್ತದೆ ಎಲ್ಲೆಲ್ಲೂ ನೋಡಿದರೆ ಆ ಸ್ಥಿತಿಗತಿಗಳ ಸ್ವಾರಸ್ಯವನ್ನು ನಾವು ನೋಡ್ತಾ ಇರ್ತೀವಿ ಹಾಗೆ ಅದು ಇರುವವರೆಗೆ ಎಲ್ಲಿವರೆಗೂ ಜಗತ್ತಿನ ಸ್ಥಿತಿಗತಿಗಳು ಇರ್ತವೋ ಅಲ್ಲಿವರೆಗೆ ನಿನ್ನ ಕಾವ್ಯ ಇರುತ್ತದೆ ಲೋಕೇಶು ಪ್ರಚುರಿಷ್ಯತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಈ ರಾಮಾಯಣ ಪರಂಪರೆಯ ಬಗ್ಗೆ ಹಲವು ಸಂಪುಟಗಳನ್ನು ತಂದರೂ ಅಲ್ಲಿಯ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರಿಷ್ಯತಿ ಅದು ಬೈಲೈನ್ ಆ ಎಲ್ಲ ಪಬ್ಲಿಕೇಶನ್ಗೆ ಹೇಳಿ ಇತ್ಯುತ್ವ ಭಗವಾನ್ ಬ್ರಹ್ಮ ತತ್ರೈವ ಅಂತರ ಅಧೀಯತೆ ಮರೆಯಾಗಿಬಿಟ್ಟ ಇದು ವಾಲ್ಮೀಕಿಗಾದ ಅಂತರ್ದರ್ಶನ ಈಗ ಮತ್ತೆ ಆಶ್ಚರ್ಯಪಡ್ತಾನೆ ತತ ತಸ್ಯ ಶಿಷ್ಯಾಸ್ತಃ ಸರ್ವೇ ಜಗುರ್ ಜಗುಹು ಮಿಮಂ ಪುನಃ ಮತ್ತೆ ಹೇಳ್ತಾನೆ ಸ ಶಿಷ್ಯ ಭಗವಾನ್ ಮುನಿರ್ ವಿಸ್ಮಯಂ ಆಯೆಯು ಆಶ್ಚರ್ಯ ಪಡ್ತಾನೆ ಹಲವು ಬಾರಿ ಆಶ್ಚರ್ಯ ಇದೆ ಇಲ್ಲಿ ನೋಡಿ ಮುಂಚೆ ಕೂಡ ಬಂದಿತ್ತು ಆಶ್ಚರ್ಯಪಟ್ಟುಕೊಂಡು ಇದೇನಾಯಿತು ಕಿಮಿದಂ ವ್ಯಾಹೃತಮಯ್ಯ ಅಂತ ಆಶ್ಚರ್ಯಪಟ್ಟ ಇಲ್ಲಿ ಮತ್ತೆ ಆಶ್ಚರ್ಯಪಟ್ಟ ಆಶ್ಚರ್ಯ ಪಡಲಾಗದೇ ಇದ್ದವನು ಆಗಲಾರ ಮನುಷ್ಯನೂ ಆಗಲಾರ ಆಶ್ಚರ್ಯ ಪಡೋದು ಯಾವಾಗ ಬುದ್ಧಿ ಸೋತಾಗ ಬುದ್ಧಿಗೆ ಪೆಟ್ಟು ಬಿದ್ದಾಗ ನೋವಾಗುತ್ತೆ ಬುದ್ಧಿ ಸೋತಾಗ ಬೆರಗಾಗುತ್ತೆ ಬೆರಗಿಲ್ಲದೆ ಇದ್ರೆ ಬದುಕಿಲ್ಲ ವಿಸ್ಮಯೋ ಯೋಗ ಭೂಮಿಕಾ ಅಂತಕ್ಕಂಥದ್ದು ಶಿವಸೂತ್ರಗಳಲ್ಲಿ ಒಂದು ಬೆರಗು ಎಲ್ಲಕ್ಕೂ ಭಿತ್ತಿಪ್ರಾಯವಾಗಿರುತ್ತೆ ಅದಕ್ಕೆ ಅದ್ಭುತವನ್ನ ಎಲ್ಲದರ ಕೊನೆಯಲ್ಲಿ ಉಳಿತಕ್ಕಂಥ ಶೇಷರಸ ಅಂತ ಹೇಳ್ತಾರೆ ವಿಸ್ಮಯ ಅನ್ನುವಲ್ಲಿ ನೋಡಿ ಸ್ಮಯ ಇಲ್ಲದೆ ಇರೋದು ವಿಗತಃ ಸ್ಮಯಃ ವಿಸ್ಮಯ ಅಂತ ಹೆಮ್ಮೆಯನ್ನು ಬಿಟ್ಟಾಗ ಬೆರಗಾಗುತ್ತದೆ ಅಹಂಕಾರಿಗೆ ಆಶ್ಚರ್ಯ ಯಾವತ್ತೂ ಆಗೋಲ್ಲ ಅಹಂಕಾರ ಬಿಟ್ಟವನಿಗೆ ಆಶ್ಚರ್ಯವಾಗೋದು ಆ ಇದಿಷ್ಟು ದೊಡ್ಡದು ಅಂತ ನನ್ನ ಸ್ನೇಹಿತ ಶಂಕರ್ನನ್ನು ನೋಡಿದವರಿಗೆ ಮೊತ್ತ ಮೊದಲಿಗೆ ಅನುಭವಕ್ಕೆ ಬರೋದೇ ಇದು ಎಷ್ಟು ವಿಸ್ಮಯ ಇದೆ ಆ ಮುಗ್ಧತೆ ಇದೆ ಆ ಜೀವದಲ್ಲಿ ಅಂತ ಬೆರಗಾಗ್ತಾ ಇರಬೇಕು ಆಹಾ ಇದೇನು ದೊಡ್ಡದು ಇದೇನು ಅಂತ ನಟನೆ ಅಲ್ಲ ಹಾಗಿಲ್ಲ ಇದೇನು ಕಂಡಿರೋದು ಇದೇನು ನಾವು ನೋಡಿಬಿಟ್ಟಿದ್ದು ಇದೇನು ನಾವು ಮಾಡಿಬಿಟ್ಟಿದ್ದು ನನ್ನ ಸ್ನೇಹಿತರೊಬ್ಬರಿದ್ದಾರೆ ಏ ಇದೇನು ಮಹಾ ನಾವು ಮಾಡಿಬಿಟ್ಟಿದ್ದು ಇದೇನು ಮಹಾ ನಾವು ಕಂಡುಬಿಟ್ಟಿದ್ದು ಇದೆಲ್ಲ ನಾವು ಉಂಡುಬಿಟ್ಟಿದ್ದು ಅಂತ ಹಾಗೆ ಮಾಡಿದಾಗ ಬದುಕಲ್ಲಿ ಏನು ಸ್ವಾರಸ್ಯ ನಿಮ್ಮನ್ನೇ ಜಗತ್ತು ಕಂಡು ಉಂಡು ತಿಪ್ಪೆಗೆ ಹಾಕ್ಬಿಟ್ಟಿದೆ ಅಂತ ಬೆರಗಿರೋವನಿಗೆ ನಮ್ರತೆ ಇರುತ್ತದೆ ನಮ್ರತೆ ಇದ್ದವನಿಗೆ ಜಗತ್ತಿನಲ್ಲಿ ಜಾಗ ಇರುತ್ತದೆ ಎಲ್ಲಕ್ಕಿಂತ ಮಿಗಿಲಾಗಿ ಮಿಕ್ಕೆಲ್ಲರ ಅಂತರಂಗದ ಜಗತ್ತಿನಲ್ಲಿ ಜಾಗ ಇರುತ್ತದೆ ಇದು ತುಂಬ ದೊಡ್ಡ ವಿಷಯ ವಾಲ್ಮೀಕಿಗಳಿಗೆ ಆಶ್ಚರ್ಯವಿದೆ ಆಮೇಲೆ ಮುಹು ಪ್ರಾಹುಶ್ಯ ಭೃಷ ವಿಸ್ಮಿತ ಮತ್ತೆ ಮತ್ತೆ ಸಂತೋಷಪಟ್ಟು ಏನಾಯಿತು ಏನಾಯಿತು ಅಂತ ರಂಗನಾಥ ಶರ್ಮರು ಅನುವಾದ ಬರೀತಾರೆ ಅನಂತರ ಶಿಷ್ಯರು ಆನಂದ ವಿಸ್ಮಯಗಳಲ್ಲಿ ಮುಳುಗುತ್ತಾ ಎಳುತ್ತಾ ಮಾನಿಷ ಆದ ಪ್ರತಿಷ್ಠಾಂತ ಶ್ಲೋಕವನ್ನು ಮತ್ತೆ ಮತ್ತೆ ಹಾಡಿಕೊಳ್ಳಲು ಆರಂಭಿಸಿದರು ಅಂತ ಒಂದು ಶ್ಲೋಕ ಎಷ್ಟು ಜನ ಎಷ್ಟತಿ ಹಾಡಿಕೊಂಡಿದ್ದಾರೆ ಪುತಿನ ಅವರು ಅದು ಹೇಳ್ತಾರಲ್ಲ ಕೋಗಿಲ ಮೈ ಅಳಿದ ಈ ತರಗೆಲೆ ಎಂದದೆ ಕೋಗಗೆಲೆಗಳು ಉದುರೋಗ್ಬಿಟ್ಟಿವಂತೆ ತರಗಲೆ ಎಂದದೆ ಪಂಚಮಸ್ವರ ಒಂದು ಹಿಡಿಯೋಕೆ ಅದನ್ನೇ ಮತ್ತೆ ಹಾಡಿ ಹಾಡಿ ನಾದಿ ನಾದಿ ಸರಿ ಮಾಡಿಕೊಳ್ಬೇಕು ಬೇಸರ ಬರದೆ ಮಾಡಿದ್ದನ್ನೇ ಮಾಡ್ತಾ ಇರಬೇಕು ಅವೃತ್ತಿ ಸರ್ವಶಾಸ್ತ್ರ ಬೋಧಾದಪಿ ಗರಿಯಸಿ ಇಂತೀವಲ್ಲ ಪ್ರಸಂಖ್ಯಾನ ಅಂತಾರೆ ಅದು ಒಂದು ರೀತಿಯಾಗಿ ಬೇಕಾಗುತ್ತದೆ ಮತ್ತು ಅವ್ರಿಗಿನ್ನೂ ಆಶ್ಚರ್ಯ ತೀರಿಲ್ಲ ನಮ್ಮ ಪ್ರಾಚೀನ ಋಷಿಗಳ ಮಹತ್ವದಲ್ಲಿ ಒಂದು ಮುಖ್ಯವಾದದ್ದೇನೆಂದರೆ ಈ ಬೆರಗು ಅದರ ಹಿಂದಿನ ಕುತೂಹಲ ಮತ್ತು ಪರಿಶೀಲನೆ ಶಕ್ತಿ ಬೆರಗೇನು ಮಾಡುತ್ತೆ ಆ ಬೆರಗನ್ನು ತೀರಿಸಿಕೊಳ್ಳೋ ಬಗೆಯಿಂದ ಪರಿಶೀಲನೆ ಮಾಡುತ್ತದೆ ಹೇಗೆ ಕಂಡಿದ್ದೀನಿ ಅಂತಂದಾಗ ಅದರ ಕಡೆ ತಿರುಗು ನೋಡಲ್ಲ ಇದೇನೋ ಹೊಸ್ತಾಯ್ತಲ್ಲ ಅಂದರೆ ಅಲ್ಲಿ ಎಂಥದ್ದು ಇರುತ್ತದೆ ಅಂತ ಪರಾಮರ್ಶನೆ ಮಾಡ್ತೀವಿ ವಿಶ್ವಾಸಕ್ತಿ ಬರುತ್ತದೆ ವಿಶ್ವಾಸಕ್ತಿ ಬಂದರೆ ವಿಶ್ವಾತ್ಮನಲ್ಲಿ ನಮಗೆ ಆಸಕ್ತಿ ಉಂಟಾಗುತ್ತದೆ ಆ ದೃಷ್ಟಿಯಿಂದ ಆ ಆವರ್ತನ ತುಂಬ ಸೊಗಸಾದಂಥದ್ದು ಸಮಾಕ್ಷರೈಶ್ ಚತುರ್ಭಿಶ್ಚ ಪಾದೈರ್ ಗೀತೋ ಮಹರ್ಷಿಣ ಮತ್ತೆ ಮತ್ತೆ ಹಾಡ್ಕೋತಾ ಇದ್ದಾರೆ ಸೋನು ವ್ಯಾಹರತ್ ಸೋನು ವ್ಯಾಹರಣ್ಭೂಯ ಶೋಕ ಶ್ಲೋಕತ್ವ ಆಗದ ತಸ್ಯ ಬುದ್ಧಿರ್ಯಂ ಜಾತ ವಾಲ್ಮೀಕಿಯರ್ ಭಾವಿತಾತ್ಮನಃ ಅದನ್ನೇ ಆವರ್ತನ ಮಾಡ್ಕೊಂಡು ಬೇರೆ 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 ಸ್ಥಾಯಿಗಳಲ್ಲಿ ಹೇಳ್ಕೊತಾ ಇದ್ದಾರಂತೆ ನನ್ನ ಸಂಗೀತ ಗುರು ನಾಗವಲ್ಲಿ ಅವರಿಗೆ ಅವರ ತಂದೆಯವರು ರಾಗಗಳನ್ನು ಕೃತಿ ಮೂಲಕ ಕಲಿಸಲಿಲ್ಲ ಕೇವಲ ಆರೋಹ ಅವರೋಹ ಕೊಟ್ಟುಬಿಡೋರು ತಂಬೂರಿ ಇಟ್ಟುಬಿಡೋರು ಈ ಆರೋಹ ವರೋಹ ಹಾಡ್ಕೊ ನಿನಗೆ ಮಿಕ್ಕಿದ್ದು ಗೊತ್ತಾಗುತ್ತದೆ ಅಂತ ಇವರು ಹಾಡಿಕೊಂಡು ರಾಗ ಸಿದ್ಧಿ ಮಾಡಿಕೊಂಡಿತ್ತು ಇವರು ಕೃತಿಯ ಮೂಲಕ ರಾಗಕ್ಕೆ ಹೋಗಿದ್ದಲ್ಲ ಅಂದ್ರೆ ಮೂರ್ತಿಯ ಮೂಲಕವಾಗಿ ಭಗವಂತನ ಉಪಾಸನೆ ಮಾಡಿದ್ದಲ್ಲ ಇವರು ಬೀಜ ಮಂತ್ರದ ಮೂಲಕವಾಗಿ ಭಗವಂತನ ಉಪಾಸನೆ ಮಾಡಿಕೊಂಡಿದ್ದು ಬೀಜ ಮಂತ್ರದಿಂದ ಭಗವದ್ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಅಂತಾರಲ್ಲ ಆ ರೀತಿಯಾಗಿ ಆಮೇಲೆ ಅವ್ರ ತಂದೆ ಇದಕ್ಕಿದು ವಾದಿ ಇದು ಸಂವಾದಿ ಇದು ಅಂಶ ಇದು ಗ್ರಹ ನ್ಯಾಸ ಅಂದ್ರೆ ಇವರು ತಮ್ಮ ಹಾಡಿಕೆ ಅನುಭವದಿಂದ ಇಲ್ಲ ಈಶ್ವರ ಹಿಡಿದ್ರೆ ಇದು ಸರಿ ಅನ್ಸುತ್ತೆ ಈಶ್ವರ ಬಿಟ್ಟರೆ ಇದು ಸರಿ ಅನ್ಸತ್ತೆ ಅಂತ ಅನ್ನೋದು ಅಂದರೆ ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ಆವರ್ತನದಿಂದ ತುಂಬ ಬೇಕಾಗಿರುವಂಥದ್ದು ಹಾಗೆ ವಾಲ್ಮೀಕಿ ಮಾಡಿಕೊಂಡು ಕೃತ್ಸಂ ರಾಮಾಯಣಂ ಕಾವ್ಯಂ ಇದೃಶೈ ಕರಮಾಣ್ಯಂ ಇಂಥದ್ರಿಂದಲೇ ಮಾಡಬೇಕು ಅಂತ ಒಂದು ಛಂದಸ್ಸು ಮನಸ್ಸಿಗೆ ಬರಬೇಕು ಅಂದರೆ ಪೇಪರ್ ಮೇಲೆ ಗುರು ಲಘು ಹಾಕ್ಕೊಂಡು ಅದನ್ನು ಧ್ವನಿ ಇಲ್ಲದೆ ಓದ್ಕೊಂಡ್ರೆ ಆಗ್ತಕ್ಕಂಥದ್ದಲ್ಲ ನಾದದ ಗುಂಗು ಬರಬೇಕು ನಾನ 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 ನನ ನನ್ನ ನನ ನನ ನನ್ನ ನಾನ ಹೀಗೆ ಮಾಡ್ಕೋಬೇಕು ಅನಿಷ್ಟಪ್ಪ ತುಂಬ ಕಾಂಬಿನೇಷನ್ಸ್ ಇವೆ ಯಾವ ಕಾಂಬಿನೇಷನ್ಸ್ ತುಂಬ ಹಿತವಾದದ್ದು ಹೀಗೆ ಹಾಡಿಕೊಂಡೆ ನಾನು ತಿಳ್ಕೊಂಡಿದ್ದು ಅದು ಆ ಗುಂಗು ನಾದ ಅಲ್ಲಿ ಅರ್ಥರಹಿತವಾದ ಶಬ್ದಗಳನ್ನು ಯಾವುದನ್ನು ನಾನ್ಸೆನ್ಸ್ ರೈಮ್ ಅಂತ ಕರೀತಾರೆ ಆ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಕ್ಷೇಮೇಂದ್ರ ಅಂತವರು ಕಾವ್ಯ ರಚನೆಗೆ ಅಂಥದ್ದನ್ನು ಹೇಳ್ತಾರೆ ಆ ರೀತಿಯಾಗಿ ಮಾಡಿಕೊಳ್ಳಬೇಕು ಅಂತ ಆಗ ಉದಾರ ವೃತ್ತಾರ್ಥ ಮನೋರಮೈ ಮನೋರಮೀ ರಾಮಸ್ಯ ಚ ರಾಮಸ್ಥ ಚಕಾರ ಕೀರ್ತಿಮಾನ್ ಸಮಾಕ್ಷರೈ ಶ್ಲೋಕಶತೈರ್ ಯಶಸ್ವಿನೋ ಯಶಸ್ಕರಂ ಕಾವ್ಯ ಉದಾರ ಧೀರ್ ಮುನಿಹಿ ಆಗ ಬೇರೆ ಬೇರೆ ರಮಣೀಯವಾದ ವೃತ್ತಗಳಿಂದ ಉದಾರ ವೃತ್ತಾರ್ಥ ಪದೈಹಿ ಮನೋರಮೈ ರಾಮಸ್ಯ ಕೀರ್ತಿಮಾನ್ ಕಾವ್ಯಂಚಕಾರ ಯಶಸ್ಕರಂ ಇದಕ್ಕೆ ವ್ಯಾಖ್ಯಾನಕಾರರು ಉದಾರ ವೃತ್ತ ಅನ್ನೋದಕ್ಕೆ ಒಳ್ಳೊಳ್ಳೆ ಛಂದಸ್ಸು ಅಂತ ಅಲ್ಲದೆ ಇನ್ನೊಂದು ಅರ್ಥವು ಮಾಡಬಹುದು ಒಳ್ಳೊಳ್ಳೆಯ ನಡವಳಿಕೆ ಅಂತ ಅರ್ಥ ಮಾಡಬಹುದು ಪದೈಹಿ ಅನ್ನೋದಕ್ಕೆ ಸ್ಥಾನಗಳಿಂದ ಅಂತ ಅರ್ಥ ಮಾಡ್ಬೋದು ಹೀಗೆ ರಾಮನ ಚಾರಿತ್ರ ದೊಡ್ಡದು ರಾಮನ ಸ್ಥಾನಮಾನಗಳು ದೊಡ್ಡದು ಅಂತ ಈ ಥರದ್ದೆಲ್ಲ ಅರ್ಥಗಳನ್ನು ಮಾಡ್ತಾರೆ ಅದು ಅಷ್ಟು ರಹಸ್ಯವಾಗಿ ಕಾಣೋಲ್ಲ ವಾಲ್ಮೀಕಿಗಳನ್ನ ತುಂಬ ಹಿಸಕಬಾರದು ಅದೊಂದು ಅಮ್ಲಾನ ಮನೋಹರವಾದ ಮಾಲತಿ ಮಾಲೆ ಜಾಜಿ ಹೂವು ಕಟ್ಟುವುದೇ ಕಷ್ಟ ಮುಡಿಯುವುದು ಮತ್ತೂ ಕಷ್ಟ ಇನ್ನು ಹಿಸುಕಾಡೋದಕ್ಕೆ ಶುರು ಮಾಡಿಬಿಟ್ರೆ ಪರಮ ಕಷ್ಟ ತದುಪಗತ ಸಮಾಧಿ ಸಮಾಸ ಸಂಧಿಯೋಗಂ ಸಮತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿ ಪ್ರಣೀತಂ ದಶಶಿರಸಶ್ಚವಧಂ ನಿಶಾಮಯಧ್ವಂ ಹಿಂದೆ ನಾವು ವಂಶಸ್ಥ ವೃತ್ತ ಈಗ ನೋಡೋದು ಪುಷ್ಪಿತಾಗ್ರ ಈ ಕಾವ್ಯದ ಸರ್ಗಾಂತದಲ್ಲಿ ಈ ವಂಶಸ್ಥ ಅದರ ಇನ್ನೊಂದು ಸ್ವಲ್ಪ ರೂಪವಾದಂಥ ಉಪಜಾತಿ ಮತ್ತು ಈ ಪುಷ್ಪಿತಾಗ್ರ ಬರುತ್ತದೆ ಪುಷ್ಪಿತಾಗ್ರ ಗೇಯ ಛಂದಸ್ಸು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಗ ಸಮಾಸ ಸಂಧಿಯೋಗ ಸಮಾಸ ವ್ಯಾಸಗಳು ವಿಗ್ರಹವಾಕ್ಯ ಸಂಧಿ ಅಂತ ಭಾಷೆಯ ಶಿಸ್ತಿ ಏನಿದೆ ಅದನ್ನು ಮಧುರಂ ಅನ್ನುವಾಗ ಓಜಸ್ಸು ಪ್ರಸಾದ ಮಾಧುರ್ಯ ಮೊದಲಾದ ಗುಣಗಳು ಇವೆಲ್ಲ ಸೇರಿರುವಂತೆ ಸಮತಾ ಮಾಧುರ್ಯ ಅಕ್ಷರ ಅರ್ಥವ್ಯಕ್ತಿ ಉದಾರತ ಸಮಾಧಿ ಕಾಂತಿ ಅಂತೆಲ್ಲ ಗುಣಗಳು ಹಾಗಿರುವಂತೆ ಈ ಕಾವ್ಯವನ್ನು ರಚನೆ ಮಾಡ್ತಾರೆ ಆಗ ರಚನೆ ಮಾಡಿದ ಮೇಲೆ ಮುಂದಿನ ಸರ್ಗದಲ್ಲಿ ಸ್ವಾರಸ್ಯ ಇದೆ ಕಾವ್ಯ ಸಂಕ್ಷೇಪ ಅಂತ ಇದುವರೆಗೂ ನಾನು ಆರ್ದಂದು ಕೇಳಿಕೊಂಡೆ ಕಾವ್ಯಕ್ಕೆ ಬೇಕಾಗಿರ್ತಕ್ಕಂಥ ನಾದ ಮಾಧ್ಯಮ ಛಂದಸ್ಸನ್ನ ನೋಡಿಕೊಂಡೆ ಬೇರೆದು ನೋಡಿಕೊಂಡೆ ಇನ್ನ ಪಾತ್ರ ಸ್ವಭಾವಗಳನ್ನು ನಾನೇ ವಿಶ್ಲೇಷಿಸಬೇಕು ನಾನೇ ನೋಡಿಕೊಳ್ಳಬೇಕು ಅಂತರಂಗಕ್ಕೆ ತುಂಬಿಕೊಳ್ಬೇಕು ಬ್ರಹ್ಮ ಹೇಳಿದಾನಲ್ಲ ನಿನ್ನೊಳಗೆ ಬರುತ್ತದೆ ಅಂತ ನೋಡ್ಕೋತೀನಿ ಅಂತ ಕೂತ್ಕೊಂಡಿದ್ದು ಅಂತ ಅಂದ್ರೆ ಒಂದು ಕಥೆ ಕಾದಂಬರಿ ಆಗಬೇಕು ಅಂದ್ರೆ ಒಂದು ಘಟನೆ ಒಂದು ಕಾವ್ಯವಾಗಬೇಕು ಅಂದ್ರೆ ಒಂದು ಆರೋಹವಾರೋಹ ರಾಗ ಆಗಬೇಕು ಅಂದ್ರೆ ಒಂದಷ್ಟು ಚಲನೆಗಳು ನೃತ್ಯ ಬಂಧ ಆಗಬೇಕು ಅಂದ್ರೆ ಒಂದಷ್ಟು ಬಣ್ಣ ಗೆರೆಗಳು ಚಿತ್ರ ಆಗಬೇಕು ಅಂದ್ರೆ ಅಕ್ಕಿ ಬೇಳೆ ಈ ಥರದ್ದು ಯಾವುದೋ ಒಂದಷ್ಟು ಪದಾರ್ಥ ಒಂದು ಬಿಸಿಬೇಳೆ ಆಗಬೇಕು ಅಂದರೆ ಏನು ಬೇಕು ನೋಡಿ ಆ ರೀತಿ ಆದದ್ದು ಅಂದರೆ ಸಾವಯವ ಶಿಲ್ಪ ಸಮಗ್ರೀಕರಣ ಬಲ ಯಾವುದನ್ನು ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ ಅದು ನಮಗೆ ಬೇಕಾಗಿರೋದು ಅಲ್ಲಿಗೆ ವ್ಯಕ್ತಮ ಅನ್ವೇಷತೆ ಭೂಯೋ ಯದ್ವೃತ್ತಮ್ ತಸ್ಯ ಧೀಮತಃ ಇನ್ನೇನಾದರೂ ಇದೆಯಾ ಅಂತ ಅದಕ್ಕೋಗಿ ಯಾರತ್ರಾನೂ ಮೈಕಿಟ್ಕೊಂಡು ಫೀಲ್ಡ್ ಸ್ಟಡಿ ಮಾಡಲಿಲ್ಲ ಕತೆ ಗೊತ್ತಾಗಿದೆ ಯಾರು ಕೇಳಿದ್ರು ಅಷ್ಟೇ ಹೇಳೋದು ಈ ಥರ ಇವರು ಈಗ ಯಾಕೆ ಆಡಿದ್ರು ಅದನ್ನು ತಿಳ್ಕೊಳ್ಬೇಕು ಅಂತ ಅದಕ್ಕೆ ತುಂಬ ತರ್ಕಗಳು ಮಾಡೋಕ್ಕಾಗಲ್ಲ ಸಾವಿರ ಪುಸ್ತಕ ಓದಿದ್ರೆ ಬರೋಲ್ಲ ಬದುಕನ್ನು ಕಾಣಬೇಕು ಯಾವ ಸ್ಥಿತಿಯಲ್ಲಿ ಕೈ ವರ ಬೇಡಿರಬಹುದು ಬೇಡದಾಗ ಅವಳು ಹೇಗೆಲ್ಲ ಆಡಿರಬಹುದು ಆ ಚಿತ್ರಣ ನಮ್ಮ ಮನಸ್ಸಿಗೆ ಮಾಡಿಕೊಳ್ಳಬೇಕು ಆ ವಿವರಗಳು ಬೇಕು ಅದು ನಿಸ್ವಾರ್ಥವಾಗಿ ಲೋಕವನ್ನು ಕಾಣದೇ ಇದ್ದರೆ ಅಥವಾ ನಿರ್ಮಮವಾಗಿ ಅಂತರಂಗವನ್ನು ತಡಕಾಡ್ಕೊಳ್ಳದೆ ಇದ್ರೆ ಬರುವಂಥದ್ದಲ್ಲ ನನಗೂ ಈ ತರ ಭಾವ ಬಂದಿತ್ತಲ್ವಾ ನಾನು ಹಿಂಗೆ ಆಡ್ತಿದ್ನಲ್ವಾ ಅನ್ನೋದನ್ನ ಕಂಡುಕೊಳ್ಬೇಕು ಅಂದ್ರೆ ಎಷ್ಟು ನಿರ್ದಯವಾಗಿ ತನ್ನನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅದಿಲ್ಲದೆ ಇದ್ರೆ ಸಂಭವಿಸುವಂಥದ್ದಲ್ಲ ಕಲಾ ನಿರ್ಮಾಣವನ್ನ ಬಲ್ಲವರಿಗೆ ಗೊತ್ತಾಗುತ್ತದೆ ಸುಮ್ಮನೆ ಪುಸ್ತಕಗಳು ಓದಿಕೊಂಡು ಅಥವಾ ಯಾರತ್ರೂ ಒಂದು ಕೋರ್ಸು ಟ್ರೈನಿಂಗು ತಗೊಂಡು ಅಂತ ಅಲ್ಲ ಒಂದಿಷ್ಟು ಅವುಗಳಲ್ಲಿ ಯಾವುದೋ ಆಂಶಿಕ ಪ್ರಯೋಜನಗಳಿರುತ್ತವೆ ಅರೆ ಇದು ಬಹಳ ಮುಖ್ಯ ತನ್ನನ್ನು ತಾನು ನೋಡಿಕೊಳ್ಬೇಕು ಅದೇ ಮುಂದೆ ಬರ್ತದೆ ಉಪಸ್ಪೃಶ್ಯೋದಕಂ ಸಮ್ಯಂಗ್ ಮುನಿ ಸ್ಥಿತ್ವಾ ಕೃತಾಂಜಲಿ ಪ್ರಾಚೀನಾಗ್ರೇಶು ದರ್ಭೇಶು ಧರ್ಮೇಣಾವೇಕ್ಷತೆ ಗತಿಂ ಪಾಣಿನ ಮಹರ್ಷಿಗಳು ಸೂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಹೀಗೆ ಅಂತ ಭಗವಾನ್ ಪತಂಜಲಿಗಳು ಮಹಾಭಾಷ್ಯದ ಪಸ್ಪಶಾನ್ಯಕದಲ್ಲಿ ಬರ್ತವೆ ಪ್ರಾಂಗುಖ ದರ್ಭಪಾಣಿ ಮಹತ್ಯ ಸು ಮಹತ್ಯ ಸೂಕ್ಷ ಸೂಕ್ಷ್ಮೇಕ್ಷಿಕೆಯ ತುಂಬ ಸೂಕ್ಷ್ಮೇಕ್ಷಿಕೆಯಿಂದ ಪೂರ್ವಾಭಿಮುಖವಾಗಿ ಧ್ಯಾನದಲ್ಲಿ ಕೂತ್ಕೊಂಡು ದರ್ಭೆಯನ್ನ ಕೈನಲ್ಲಿ ಇಡ್ಕೊಂಡು ಭಗವಾನ್ ಮುನಿಗಳು ಮಾಡಿದ್ರು ಅಂತ ಹೈಯೆಸ್ಟ್ ಶಾಸ್ತ್ರಕ್ಕೂ ಹೈಯೆಸ್ಟ್ ಆರ್ಟ್ಗೂ ಮೂಲಭೂತವಾಗಿ ಬೇಕಾಗಿರೋದು ಆ ಧ್ಯಾನಶೀಲತೆ ತನ್ನನ್ನು ತಾನು ತಡಕಿಕೊಳ್ಳಬೇಕು ಅನುಭವವನ್ನು ಕಂಡು ಅದರ ಸತ್ಯವನ್ನು ಸ್ಥಾಪಿಸುವುದು ಶಾಸ್ತ್ರಕಾರನ ದೃಷ್ಟಿಯಾದರೆ ಅನುಭವವನ್ನು ಕಂಡು ಅದರ ಸೌಂದರ್ಯವನ್ನು ಸ್ಥಾಪಿಸ್ತಕ್ಕಂಥದ್ದು ಕಲಾವಿದರ ದೃಷ್ಟಿ ಅಂದರೆ ಇಬ್ಬರೂ ಅನುಭವದ ವಿಶ್ಲೇಷಣೆಯನ್ನೇ ಮಾಡ್ತಾರೆ ಒಬ್ಬರು ಸತ್ಯೈಕ ದೃಷ್ಟಿಯಿಂದ ಮಾಡ್ತಾರೆ ಸೌಂದರ್ಯ ಏಕ ದೃಷ್ಟಿಯಿಂದ ಅಂದರೆ ಒಬ್ಬರಿಗೆ ಸತ್ಯ ಮುಖ್ಯವಾಗಿರುತ್ತದೆ ಅದಕ್ಕೆ ಸೌಂದರ್ಯ ಪೋಷಕವಾಗಿಬಿಡುತ್ತೆ ಶಾಸ್ತ್ರದಲ್ಲಿ ಸೌಂದರ್ಯ ಯಾವುದು ಅಂದರೆ ಅಸ್ಖಲಿತವಾಗಿ ಸತ್ಯವನ್ನು ಪ್ರತಿಷ್ಠಾಪಿಸುವುದು ಕಲೆಯಲ್ಲಿ ಸತ್ಯ ಯಾವುದು ಅಂದರೆ ಕುರೂಪದ ಲೇಷವೂ ಇಲ್ಲದೆ ಸೌಂದರ್ಯವನ್ನು ಸ್ಥಿರ ಮಾಡಿಕೊಡ್ತಕ್ಕಂಥದ್ದು ಇನ್ಯಾವುದೂ ಅಲ್ಲ ಆ ಸಾಮಂಜಸ್ಯವನ್ನು ಕೊಡೋದೇ ಬಹಳ ಮುಖ್ಯ ಹಾಗಾಗಿ ಇಬ್ಬರು ಒಂದೇ ಥರ ಕೂತ್ಕೋತಾರೆ ಉಪಸ್ಪೃಶ್ಯ ಉದಕಂ ಸಮ್ಯಂಗ್ ಮುನಿಕಿ ತಿತ್ವಾ ಕೃತಾಂಜಲಿ ಪ್ರಾಚೀನ ಅಗ್ರೇಶು ದರ್ಭೇಶು ಅಂದರೆ ಪ್ರಾಗಗ್ರ ಸ್ಥಿತಾ ದರ್ಭಾ ಪ್ರಾಗ್ವಂಶ ಅಂತೆಲ್ಲ ಹೇಳ್ತಾರೆ ಯಜ್ಞಶಾಲಿಯಲ್ಲಿ ಆ ಥರ ಪೂರ್ವ ದಿಕ್ಕಿಗೆ ದರ್ಭೆಗಳ ತುದಿಯನ್ನು ಇಟ್ಟು ಅದರ ಮೇಲೆ ಕೂತ್ಕೊಂಡು ಧರ್ಮೇಣ ಆವೇಕ್ಷತೆ ಗತಿ ಧರ್ಮ ಧರ್ಮದಿಂದ ನೋಡಬೇಕು ಅಂತ ನೋವಲ್ಲಿ ತಾಳಿಸುವ ದೃಷ್ಟಿಯಿಂದ ಧಾರಣಾ ಧರ್ಮ ಪ್ರತಿಯೊಂದು ಪಾತ್ರವನ್ನು ಅಂತರಂಗದಲ್ಲಿ ತಾಳಬೇಕು ಪ್ರತಿಯೊಂದರ ಕಷ್ಟನಷ್ಟಗಳನ್ನು ಪರಿಭಾವಿಸಬೇಕು ನೋಡಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಕೆಟ್ಟ ಪಾತ್ರಗಳಿಗೂ ಮಹಾತ್ಮ ಅಂತ ಬಂದ್ಬಿಡುತ್ತೆ ನನ್ನ ಸ್ನೇಹಿತ ಜಿ ಎಸ್ ರಾಘವೇಂದ್ರ ವಿನೋದ ಮಾಡ್ತಿರ್ತಾನೆ ಅದೆಷ್ಟು ತತ್ತಿ ಧೃತಾಷ್ಟನಕ್ಕೆ ಮಹಾತ್ಮ ಅಂತ ಕರೆದು ಬಿಟ್ಟಿದ್ದಾರೆ ವ್ಯಾಸರು ಅಂತ ಹೌದು ಕರಿಬೇಕಾಗುತ್ತೆ ಆ ರೀತಿಯಾದ ಸ್ಥಿತಿಗಳಿರುತ್ತವೆ ಈ ಮಟ್ಟಕ್ಕೆ ಅಂತರಂಗದ ಹಾರ್ದಿಕ ಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ರಾಮಲಕ್ಷ್ಮಣ ರಾಮಲಕ್ಷ್ಮಣಸೀತಾ ದಶರಥೇನ ಚ ಸಭಾರ್ಯೇಣ ಸರಾಮೇಣ ಯತ್ ಪ್ರಾಪ್ತ ಅವೆಲ್ಲರ ಮೊದಲ ಅಯೋಧ್ಯೆಯ ಜನಗಳ ಸ್ಥಿತಿಯನ್ನ ಅಯೋಧ್ಯ ಆ ರಾಜಭವನದ ಪ್ಯಾಲೆಸ್ ಅಂತಿವಲ್ಲ ಅದರೆಲ್ಲದರ ವಿವರವನ್ನ ನೋಡಿ ಹಸಿತಂ ಹಸಿ ಭಾಷಿತಂಚ ಗತಿ ಧರ್ಮವೀರ್ಯೇಣ ಯಥಾವತ್ ಸಂಪ್ರತಿ ಹಸಿತಂ ನಕ್ಕಿದ್ದು ಭಾಷಿತಂ ಮಾತಾಡಿದ್ದು ನಡದಿದ್ದು ಗತಿ ಚೇಷ್ಟಿತಂ ಬೇರೆ ಚಟುವಟಿಕೆಗಳು ಎಲ್ಲವನ್ನೂ ಕೂಡ ತಿಳ್ಕೊಂಡ್ರಂತೆ ಧರ್ಮವೀರ್ಯಣ ಧರ್ಮವೀರ್ಯ ಅಂತಂದರೆ ಮತ್ತೆ ಅದೇ ಬಾಳಿಸುವ ಗುಣ ತಾಳಿಸುವ ಗುಣ ಅದರಿಂದ ತಿಳ್ಕೊಂಡ್ರು ಯಥಾವತ್ತಿದ್ದಂತೆಯೇ ತಿಳ್ಕೊಂಡ್ರು ಆಮೇಲೆ ಗ್ರಾಮ ಕಾಡಿಗೆ ಹೋದದ್ದು ಎಲ್ಲವನ್ನೂ ನೋಡಿಕೊಂಡ್ರು ಪುರಾ ಎತ್ತತ್ರ ನಿರ್ವೃತ್ತಮ್ ಪಾಣವ ಆಮಲಕಂ ಯಥ ಅಂತ ಪಾಣವ್ ಆಮಲಕಂ ಅಂದರೆ ಅದೇ ಕರಬರದ ಕರಬದ್ರ ಆ ರೀತಿಯಾಗಿ ಅದನ್ನೇ ನಮ್ಮ ಭೋಜ ಹೇಳ್ತಾನೆ ಅಥಸರಸಿಜಯೋನೇರ ಸಮಾನಂ ರಮವೃತ್ತ ಕರಬದರ ಸನ ಪ್ರೇಕ್ಷ್ಯದೃಷ್ಟಿಯ ಕಾವ್ಯಂ ಅತನುತ ಕಾವ್ಯಂ ಸ್ವಾದು ರಾಮಾಯಣಾಖ್ಯಂ ಮಧುಮಯ ಭಣಿತೀನ ಮಹರ್ಷಿ ಅಂತ ಅದೇ ಮಾತನ್ನೇ ಅವನು ಹೇಳಿದ್ದಾನೆ ನೋಡ್ಕೋತಾನೆ ಪ್ರತಿಯೊಂದು ವರ್ತನೆಯನ್ನು ನೋಡ್ಕೋತಾನೆ ಆಗ ಗೊತ್ತಾಗುತ್ತದೆ ತತ್ಸವ ತತ್ವತೋ ದೃಷ್ಟ ಧರ್ಮೇಣ ಸ ಚರಿತಂ ಕರ್ತು ಕರ್ತಮು್ಯ ರಾಮ ಚರಿತ್ರೆ ಮಾಡಬೇಕು ಅಂದರೆ ಪಾತ್ರ ಪರ್ಯಾಲೋಚನೆ ಮಾಡಿಕೊಳ್ಬೇಕು ಭಾವಕೋಶ ಚೆನ್ನಾಗಿದೆಯಾ ಅಂತ ಕಾಮಾರ್ಥ ಗುಣ ಸಂಯುಕ್ತಂ ಧರ್ಮಾರ್ಥ ಗುಣವಿಸ್ತರಂ ಸಮುದ್ರಮೇವ ರತ್ನಾಢ್ಯಂ ಸರ್ವಶ್ರುತಿ ಮನೋಹರಂ ಇದು ಪುರುಷಾರ್ಥ ಪ್ರತಿಪಾದಕವಾಗಬೇಕು ಅಂತ ಬಹಳ ಮುಖ್ಯ ಅಂದರೆ ಬದುಕಿನ ಎಲ್ಲ ಮಜಲುಗಳನ್ನು ನೋಡಬೇಕು ಅಂತ ನಾವೆಲ್ಲ ನಮ್ಮ ಬಯಕೆಗಳ ಸಾಕಾರ ಮತ್ತೆ ಭೈರಪ್ಪನವ್ರ ಮಾತೇ ಹೇಳೋದಿದ್ದರೆ ಸಾಕ್ಷಿಯಲ್ಲಿ ಒಂದು ಮಹಾವಾಕ್ಯ ಹೇಳಿದ್ದಾರೆ ನಾನು ಅನ್ನೋದರ ಬಟ್ಟಿ ಇಳಿಸಿದ ರೂಪವೇ ಕಾಮ ಅಂತ ಏನೋ ಆ ಮಹಾವಾಕ್ಯ ಋಷಿವಾಕ್ಯದಂತೆ ಹೇಳಿದ್ದಾರೆ ನಮ್ಮ ಬೈಕೆ ಇಲ್ಲದೆ ನಾವಿಲ್ಲ ನಮ್ಮ ಬೈಕೆ ಸತ್ತಾಗ ನಾವು ನಿದ್ರೆ ಅದು ಮಿಕ್ಕವ್ರ ಪಾಲಿಗೆ ಸತ್ತ ಸ್ಥಿತಿ ಹಾಗಿರ್ತೀವಿ ಬೈಕೆ ಕಳಕೊಂಡಾಗಲೂ ಬದುಕಿರಬಲ್ಲವಾದ್ರೆ ಅದು ಬ್ರಹ್ಮಜ್ಞಾನಿಯ ಸ್ಥಿತಿ ಬೈಕೆ ಕಳಕೊಂಡ ಕಾಲದಲ್ಲಿ ನಾವು ಬದುಕಿದ್ದು ಇಲ್ಲದಂತೆ ನಿದ್ರೆಯಲ್ಲಿರ್ತೀವಿ ಹೀಗಾಗಿ ನಾವು ಅಂದರೆ ನಮ್ಮ ಬೈಕಿ ಅಲ್ಲದೆ ನೀ ಅಲ್ಲ ಕಟ್ಟ ಕಡೆಗೆ ನಮ್ಮ ಬೈಕಿಗಳೇನು ಮನಸ್ಸಿನ ಏರುಪೇರುಗಳಷ್ಟೇ ಎಲ್ಲ ಕಾಲಕ್ಕೂ ಅದು ಬೇಕು ಇದು ಬೇಕು ಅಂತ ಒಂದು ಕಾಲಕ್ಕೆ ಬೇಕು ಅಂತಿದ್ದು ಇನ್ನೊಂದು ಕಡೆಗೆ ಇದು ಬಿಟ್ಟು ಸಾಕು ಅಂತ ಅನ್ಸಿರುತ್ತೆ ಇಷ್ಟಪಟ್ಟು ಮದುವೆ ಆಗಿರ್ತಾನೆ ಇವಾಗ ಡೈವರ್ಸ್ ಕೊಟ್ಟರೆ ಸಾಕು ಅನ್ನೋ ಸ್ಥಿತಿ ಇರ್ತಾನೆ ನಿನ್ನೆ ವ್ಯಾಲೆಂಟೈನ್ಸ್ ಡೇನಲ್ಲಿ ಯಾವ ಸ್ಥಿತಿ ಇತ್ತು ಇವತ್ತು ಸ್ಥಿತಿ ಇರೋದಿಲ್ಲ ವ್ಯಕ್ತಿಗೆ ಈ ಥರ ಇರ್ತದೆ ಹೀಗಾಗಿ ನಮಗೆ ಎಲ್ಲ ಕಾಲಕ್ಕೂ ಯಾವ ವಸ್ತು ಬೇಕು ಅಂತಿಲ್ಲ ಅರೆ ಎಲ್ಲ ಕಾಲಕ್ಕೂ ಬೇಕಿರುವುದು ಏನು ಸುಖ ಇಷ್ಟು ಮಾತ್ರ ಗೊತ್ತಿದೆ ಅದಕ್ಕೆ ಸಾಧನಗಳು ವ್ಯತ್ಯಾಸವಾಗ್ತಾ ಇರಬಹುದು ಆ ಸಾಧನಗಳು ಅನಂತ ಪ್ರಕಾರವಾದವು ಅದು ಅರ್ಥ ಕಾಮವನ್ನು ಈಡೇರಿಸೋಕೆ ಬಂದಂಥದ್ದೆಲ್ಲ ಅರ್ಥ ಇವುಗಳ ಹೊಂದಾಣಿಕೆಯೇ ಧರ್ಮ ಇದು ದೊಡ್ಡ ಕಷ್ಟ ಈ ಹೊಂದಾಣಿಕೆ ಎನ್ನುವಲ್ಲೇ ಒಂದು ಕೃತ್ರಿಮತೆ ಇದೆ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಎಂಟಿಟಿ ಧರ್ಮ ಆರ್ಟಿಫಿಷಿಯಲ್ ಅಂತಂದರೆ ಯಾರಾದರೂ ನನ್ನ ಬಾಯಿಗೆ ಬಂದಂಗೆ ಬೈದಾರು ಅರೆ ಏನು ಮಾಡೋಣ ಅರ್ಥ ಕಾಮಗಳು ವಾಸ್ತವ ಧರ್ಮ ಆದರ್ಶ ಈ ಆದರ್ಶವನ್ನು ಅವರವ್ರ ಶಕ್ತಿ ಅವ್ರವ್ರ ಯುಕ್ತಿ ಅವರವರ ಸಾಮರ್ಥ್ಯ ಅವರವರ ಸ್ಥೈರ್ಯ ಅದಕ್ಕೆ ತಕ್ಕಂತೆ ಮಾಡ್ಕೋತಾರೆ ನಮ್ಮ ಮಿತಿ ಎಷ್ಟು ನಮ್ಮ ಮನೆ ಮುಂದೆ ನಾವು ಎಷ್ಟು ಕಸ ಗುಡಿಸಬಲ್ಲೆವು ಅಗಲಕ್ಕೆ ರಂಗೋಲಿ ಹಾಕಬಲ್ಲೆವು ಅಷ್ಟೆ ನಾವು ಇನ್ನೊಬ್ಬರಿಗೆ ಅಯ್ಯೋ ಅಂತ ಯಾವ ಮಾತ್ರಕ್ಕೆ ಹೇಳಬಲ್ಲೆವು ಒಬ್ಬ ಭಿಕ್ಷುಕನಿಗೆ ಯಾವ ಮಟ್ಟಕ್ಕೆ ನಾವು ಭಿಕ್ಷೆ ಹಾಕಬಲ್ಲೆವು ಟ್ರಾಫಿಕ್ಕಲ್ಲಿ ಪಾಪ ಚಪ್ಪಾಳೆ ತಟ್ಟುಕೊಂಡು ತೃತೀಯ ಲಿಂಗದವರು ಬಂದರೆ ನಾವು ಎಷ್ಟರ ಮಟ್ಟಿಗೆ ದುಡ್ಡು ಕೊಟ್ಟೆವೋ ಎಷ್ಟು ಮಟ್ಟಿಗೆ ಕಾರಿನ ಗ್ಲಾಸನ್ನು ಏರಿಸೇವೋ ಅಬ್ಬ ಟೂ ವೀಲರಲ್ಲಿ ಹೋಗ್ತಿಲ್ಲ ನಮ್ಮ ಪುಣ್ಯ ಅಂತ ಅಂದುಕೊಳ್ಳೋದ್ರಿಂದ ಮೊದಲುಗೊಂಡು ಅಯ್ಯೋನವರೆಗೂ ಎಷ್ಟೆಷ್ಟ ಇರುತ್ತದೆ ಹೀಗೆ ಇವೆಲ್ಲ ನಮ್ಮ ನಮ್ಮ ಮಿತಿಗೆ ಸಂಬಂಧಪಟ್ಟಿದ್ದು ನಮ್ಮ ನಮ್ಮ ಚೌಕಟ್ಟು ತೆಲುಗಿನಲ್ಲಿ ಒಂದು ಗಾದೆ ಉಂಟು ಚೆಟ್ಟು ಕೊದ್ದಿ ಗಾಳಿ ಅಂತ ಮರದ ಗಾತ್ರಕ್ಕೆ ತಕ್ಕಂತೆ ಗಾಳಿ ಅಂತ ದೊಡ್ಡ ಮರ ದೊಡ್ಡ ಗಾಳಿ ಬೀಸಿದ್ದು ಕೂತಾಗುತ್ತದೆ ಚಿಕ್ಕ ಮರಕ್ಕೆ ಚಿಕ್ಕದು ಅಂತ ಅದು ನಮ್ಮ ಯೋಗ್ಯತೆ ಹೀಗಾಗಿ ಅರ್ಥಕಾಮಗಳ ಒಂದು ವ್ಯವಸ್ಥಾಪನೆ ಮಾಡತಕ್ಕಂಥ ಧರ್ಮವನ್ನು ಇದಮಿತ್ತಮ್ಮ ಅಂತ ಹೇಳುವುದು ಹೇಗೆ ಅರೆ ಹೇಳಬೇಕು ಅಂದು ವ್ಯವಹಾರ ಅಂದರೆ ಒಂದು ಅಂಗೀಕಾರ ಬೇಕು ಅಂಗೀಕಾರ ಅಂದರೆ ಇದ್ದದ್ದು ಹೊರಟೇ ಹೋಗುತ್ತದೆ ಏನಿಲ್ಲ ನೋಡಿ ಒಂದು ಸಂದರ್ಭ ನೆನಪಾಗುತ್ತದೆ ನನಗೆ ಯಾವುದೋ ಕಾಲದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅದು ಬಂತು ಅಂತ ಗೊತ್ತಾಗಿದ್ದು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮನೆಗೆ ಹೋದಾಗ ಮೈಸೂರಲ್ಲಿದ್ದೆ ನಾನು ನಾನು ಇದ್ದ ಜಾಗದಿಂದ ಬೆಳಗ್ಗೆ ರಾಸತ್ಯನಾರಾಯಣ ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಕೆ ಕೃಷ್ಣಮೂರ್ತಿಯವ್ರ ಮನೆಗೆ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಹೋದೆ ಅವರ ಅಭಿನಂದನೆಗಳಪ್ಪ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಎಲ್ಲ ಮಾತಾಡಿ ನೋಡು ನನಗೆ ಕಳೆದ ವರ್ಷ ಬಂತು ನಿನಗೆ ಈ ವರ್ಷ ಬಂತು ನಿನಗಿಂತ ನಾನು ಐ ವರ್ಷದ ವರ್ಷ ದೊಡ್ಡವನು ಆದರೆ ನೀನು ನನಗಿಂತ ಐದು ಸಾವಿರ ರೂಪಾಯಿ ಹೆಚ್ಚಿನ ಶ್ರೀಮಂತ ಅಂತ ತಮಾಷೆ ಮಾಡಿದರು ಏನು ಅಂತಂದ್ರೆ ಕಳೆದ ವರ್ಷ ನಮಗೆಲ್ಲ ಐದು ಸಾವಿರ ರೂಪಾಯಿ ಕೊಟ್ಟಿದ್ರು ರಾಜ್ಯೋತ್ಸವಕ್ಕೆ ಈ ವರ್ಷದಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಯಾವಾಗಲೂ ಒಂದು ತೀರ್ಮಾನ ಮಾಡ್ಕೋತಾರೆ ಆ ತೀರ್ಮಾನ ಮಾಡ್ಕೊಂಡಾಗ ಅದು ಹಿಂದಿದ್ದವ್ರಿಗೆ ಅದು ಸೌಲಭ್ಯ ಸಿಗೋಲ್ಲ ಐವತ್ತ ಐದು ವರ್ಷಕ್ಕೆ ರಿಟೈರ್ಮೆಂಟ್ ಅಂದಿದ್ದು ಐವತ್ತೆಂಟಕ್ಕೆ ಅಂತ ಮಾಡಿದ್ರು ಒಂದು ದಿವಸ ಆಚೆಗಾಗಿದ್ದರೆ ಅವ್ರಿಗಾಗ್ತಾ ಇತ್ತು ನಮ್ಮಅಪ್ಪನಿಗಾಗಲಿಲ್ಲ ಜನ್ಮ ಇಡೀ ಬೇಜಾರು ಮಾಡ್ಕೋತಾ ಇದ್ರು ನನಗೆ ದುಡಿಯೋ ಶಕ್ತಿ ಇತ್ತು ಆದರೂ ಈ ಸರ್ಕಾರ ದುಡಿಸ್ಕೊಳ್ತಾ ಇಲ್ಲ ಅಯೋಗ್ಯರು ಜಾಯಿನ್ ದಿವಸವೇ ರಿಟೈರ್ಮೆಂಟ್ ಅಂತ ತಗೊಳ್ಳೋಂಥವ್ರು ಅಂತ ಅವರು ಆಫೀಸ್ನಲ್ಲೆಲ್ಲ ನೋಡಿದ್ರು ಕೆಲವರೆಲ್ಲರೂ ಆಟಗಾರರು ಎಲ್ಲ ಆಟದ ಮೈದಾನಕ್ಕೆ ಕೊಟ್ಟೋಗ್ತಾ ಇದ್ರು ಕೆಲಸ ಮಾಡ್ತಾ ಇರಲಿಲ್ಲ ಇವ್ರನ್ನೆಲ್ಲ ಪೆನ್ಷನರ್ಸ್ ಅಂತ ಗೇಲಿ ಮಾಡ್ತಾ ಇದ್ರು ನಮ್ಮ ತಂದೆ ನಾನು ದುಡಿಯೋ ಅಂತವನು ದುಡಿಯೋ ಶಕ್ತಿ ಇದ್ದವನು ಕೆಲಸ ಕೊಡಲ್ಲ ನಾನು ದುಡ್ಡು ಕೊಡಿ ಅಂತ ಕೇಳೋಲ್ಲ ದುಡಿಯೋ ಕೆಲಸ ಕೊಡಿ ಅಂತ ಕೇಳ್ತೀನಿ ಹಂಗೆ ಮಾಡೋಲ್ಲ ಅಂತಂದ್ರು ಏನು ಮಾಡೋದು ಕಠೋರವಾಗಿರುತ್ತದೆ ವಿಧಿ ನಮ್ಮೊಬ್ಬರನ್ನ ಪ್ರತಿಯೊಬ್ಬರನ್ನೂ ಕೇಳಿಕೊಂಡು ಬಂದು ಕಾನೂನು ಮಾಡೋಕ್ಕಾಗೋದಿಲ್ಲ ನಿಮಗೆ ಬಿಡಿ ಜಗಳ ಹಾಕಲಿಲ್ಲ ಅದು ಹೇಳ್ತಾ ಇದ್ದೀರಾ ಅಂತ ಸುಲಭವಾಗಿ ಹೇಳ್ಬೋದು ನೋವು ಕಾಣದೇ ಇದ್ದವ್ರು ಏನು ಉಪನ್ಯಾಸ ಮಾಡಿದ್ರೆ ಏನು ಅಂತ ಆದರೆ ಲೋಕ ಹಾಗಿರುತ್ತದೆ ಧರ್ಮ ಅಂತ ಮಾಡಿದಾಗ ಆ ಧರ್ಮ ಚಕ್ರದ ಕೆಳಗೆ ಕೆಲವರು ನಲುಗೂ ಹೋಗ್ತಾರೆ ಧರ್ಮ ರಥದ ಒಳಗೆ ಎಷ್ಟೋ ಜನ ದಾಟಿಕೊಂಡು ನೆಮ್ಮದಿಯನ್ನು ಪಡೀತಾರೆ ಕೆಳಗೆ ಬೀಳೋರು ಯಾರು ಒಳಗೆ ಕೂತ್ಕೊಳ್ಳೋರು ಯಾರು ಗೊತ್ತಿಲ್ವಲ್ಲ ನಿಮಗೆ ತಿಳಿಯುವಂಥದ್ದಲ್ಲ ಆ ಧರ್ಮಚಕ್ರಕ್ಕೆ ಶಾಕಾಬ್ಜಾರ್ ಇದೆಯೋ ಇಯರ್ಗೆ ಸಾಫ್ಟ್ನೆಸ್ ಇದೆಯೋ ಇಲ್ವೋ ನಮಗೆ ತಿಳಿಯೋದು ಎಲ್ಲ ದೃಷ್ಟಿಯಿಂದ ನೋಡಿದಾಗ ಧರ್ಮದಿಂದ ಕಂಡುಕೊಳ್ಳಬೇಕು ಆ ಧರ್ಮ ಎಲ್ಲರಿಗೂ ಹಿತವಾಗಬೇಕು ಈ ಅರ್ಥದಲ್ಲಿ ಮಹಾಭಾರತದ ಕೃಷ್ಣನ ತೀರ್ಮಾನ ಇದೆಯಲ್ಲ ಯದ್ಭೂತ ಹಿತಮತ್ಯಂತಂ ತತ್ಸತ್ಯಮಿತಿ ಧಾರಣ ಸತ್ಯದ ಕ್ರಿಯಾರೂಪ ಧರ್ಮ ಹಾಗಾಗಿ ಜೀವ ಹಿತವನ್ನು ಯಾವುದು ಕಾಣಬಲ್ಲದು ಕಾವ್ಯ ಮಾಡಬಲ್ಲದ್ದೇನು ಇಷ್ಟು ಜೀವಹಿತ ಹೇಗೆ ಅಂತ ಹೇಳಬಲ್ಲದು ಅದನ್ನ ಕೊಡೋಕ್ಕೆ ಅದರ ಕೈನಲ್ಲಿ ಆಗೋಲ್ಲ ಚಿತ್ರದ ಹಣ್ಣನ್ನ ಕಿತ್ತುಕೊಂಡು ತಿಂದವರಿಲ್ಲ ಹಾಡಿನಲ್ಲಿ ಬಂದಂತ ಲೋಕಕ್ಕೆ ಹೋದವರಿಲ್ಲ ನರಸಿಂಹಸ್ವಾಮಿಯವರು ಹೇಳ್ತಾರಲ್ಲ ಕನಸಿನ ಲೋಕ ಅನ್ನುವುದು ಒಂದಿದ್ದರೆ ಅದು ಕವಿಯದೇ ಆಗಿರಬೇಕು ಅದು ಕಾವ್ಯವೇ ಆಗಿರಬೇಕು ಅಂತ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಎನ್ನುವ ಹಾಡಿನಲ್ಲಿ ಕೊನೆಗೆ ಅವರು ಹೇಳ್ತಾರೆ ಹೀಗೆ ಅದು ಕನಸು ಅಂತಂದರೆ ಕನಸಿನ ಕೀಲಿ ಕೈ ಕವಿಯಲ್ಲಿ ಅದನ್ನು ಕೊಡ್ತಾನೆ ಅದು ಸುಳ್ಳು ಪಳ್ಳು ಅಂತ ಅವನನ್ನು ದೂಷಣೆ ಮಾಡಿದ್ರೆ ಅಷ್ಟೆ ನನಗೆ ಗೊತ್ತಿರೋದು ಇಷ್ಟೆಪ್ಪ ನಿಮಗೆ ಫೋಟೋ ಕೊಡಕ್ಕೆ ಬರುತ್ತದೆ ವ್ಯಕ್ತಿಗಳನ್ನು ಕೊಡೋಕ್ಕಾಗೋಲ್ಲ ಆತ್ಮೀರ್ ಸತ್ತೋಗಿದ್ದಾರೆ ಆದರೆ ಅವ್ರ ಫೋಟೋನು ನಿಮಗೆಲ್ಲೂ ಸಿಗ್ತಾ ಇಲ್ಲ ನಾವಾಗ ತಕ್ಕೊಂಡಿದ್ದು ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ ನೋಡಿಕೊಂಡು ಮಧುರವಾದ ಸ್ಮೃತಿಗಳನ್ನು ಜ್ಞಾಪಿಸಿಕೊಂಡು ಒಂದಿಷ್ಟು ಕಂಬನಿ ಹನಿಸಿ ಎದೆ ಹಗುರ ಮಾಡಿಕೊಳ್ಳಿ ಅಂತ ಈ ಪ್ರಯೋಜನ ಆದಿಕವಿ ಮಾಡಿಕೊಡ್ತಾರಲ್ಲ ಅದಕ್ಕಿಂತ ಇನ್ನು ಮಿಗಿಲಾದದ್ದು ಇಹದಲ್ಲಿ ಏನಿದೆ ನಾಳೆ ನೋಡೋಣ ನಮಸ್ಕಾರ